समगुरुभ्यो नमः श्रीमदानन्दतीर्थ भगवत्पादाचार्येभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवद्गममरासुरसिद्धवन्द्यम्। यो विप्रलम्बविपरीतमतिप्रबोधबाधान् निरस्तगतवान् भुवि तत्त्ववादं सर्वेश्वरो हरिति प्रतिपादयन्तम् आनन्दतीर्थमुनिवर्यमहं नमामि। भवत्येतनुभावादीडमूकोऽपि वाग्मी जडमतिरपि जन्तुः जायते प्राज्ञमौलिः। सकलवदनचेतो देवता भारती सा मम वचसि निधत्तां सन्निधिं मानसे च आपादमूलिपर्यन्तं गुरूणामाकृतिं स्मरेत्तेन विघ्नाः गमिष्यन्ति सिद्ध्यन्ति च मनोरथाः। ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಬೇಕಾದಷ್ಟು ಪುಣ್ಯ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ, ಆದರೆ ಮಾಡಲಿಕ್ಕೆ ದೇವರು ಮನಸ್ಸು ಕೊಡೋದಿಲ್ಲ, ಅವನ ಪುಣ್ಯವೂ ಹಾಗಿರೋದಿಲ್ಲ. ಹಾಗಾಗಿ ಸಾಮಾನ್ಯ ವ್ಯಕ್ತಿಗಳು ಕಾಲ ಕಳೆದಂತೆ ಸಮಯವನ್ನು ಕಳೀತಾನೆ. ನರಕದಲ್ಲಿ ದುಃಖ ಬಂದಾಗ ನಾನಾ ವಿಧವಾಗಿ ದುಃಖ ಪಡ್ತಾನೆ. ಏನು ಅಂದ್ಕೊತಾನೆ, ನನಗೆ ದಾನ ಮಾಡಲಿಕ್ಕೆ ಬೇಕಾದಷ್ಟು ಸಂಪತ್ತು ದೇವರು ಕೊಟ್ಟಿದ್ದರು, ದಾನ ಮಾಡಿಲ್ಲ ನಾನು. ಏನೇನು ದಾನ ಮಾಡ್ಬೋದಾಗಿತ್ತು ಅಲ್ಲಿ ಹೇಳ್ತಾರೆ, ಗೋದಾನ ಅಂತಿದೆ, ಭೂದಾನ ಅಂತಿದೆ, ಸುವರ್ಣದಾನ ಇದೆ, ಘೃತದಾನ, ಎಲ್ಲ ಅನಿಷ್ಟ ಪರಿಹಾರ ಮಾಡತಕ್ಕಂಥ ಒಂದು ತುಪ್ಪದ ದಾನ. ನೋಡಿ, ತುಪ್ಪವನ್ನು ಕೊಡುವಾಗ ಯಾವತ್ತೂ ಕೂಡ ಪಾತ್ರೆ ಇಲ್ಲದೆ ಕೊಡಬಾರದು, ಪ್ಲಾಸ್ಟಿಕ್ ಕವರಲ್ಲೇ ಕೊಟ್ಬಿಡ್ತಾರೆ, ಅಂಗಡಿಯಿಂದ ಹಾಗೆ ಕೊಡ್ತಾರೆ, ಶಾಸ್ತ್ರ ಒಪ್ಪೋದಿಲ್ಲ ಅದು. ಮತ್ತು ಒಂದು ಪಾತ್ರೆಯಲ್ಲಿ, ಅದರಲ್ಲಿ ಕೂಡ ಕಂಚಿನ ಪಾತ್ರೆಯಲ್ಲಿ ಹಾಕಿ, ಪಾತ್ರೆ ಚಿಕ್ಕದೇ ಇರಲಿ ಪರವಾಗಿಲ್ಲ, ನಿಮ್ಮ ಯೋಗ್ಯತಾನುಸಾರವಾಗಿ ಮಾಡಬೇಕು. ಅದರಲ್ಲಿ ಹಾಕಿ ತನ್ನ ಮತ್ತು ತನ್ನ ಹೆಂಡತಿ ಇದ್ದಾಳೆ ಇಬ್ಬರು ಮುಖವನ್ನು ಅದರಲ್ಲಿ ನೋಡಬೇಕು, ಒಂದು ಸ್ವಲ್ಪ ಅಗ್ನಿಯಲ್ಲಿ ಬಿಸಿ ಮಾಡಬೇಕು, ಒಂದು ಸ್ವಲ್ಪ ನೀರಾಗುವಂತೆ, ಗಟ್ಟಿಗಟ್ಟಿ ಇದ್ದರೆ ಮುಖ ಕಾಣಿಸಲ್ಲ. ಅದನ್ನು ನೋಡಿ ನಾವು ಅವ್ರಿಗೆ ದಾನ ಕೊಟ್ಟಿವಿ ಅಂದರೆ ನಿಮಗೆ ಎಂತಹ ಒಂದು ಪಾಪ ಇದ್ದರೂ ಕೂಡ ಪರಿಹಾರ ಆಗುತ್ತೆ. ಯಾಕೆ ತುಪ್ಪ ಅಂದರೆ ಬೇರೆ ಅಲ್ಲ, ಲಕ್ಷ್ಮೀದೇವಿ ಘೃತ ಪ್ರದೀಕಾಂ ತಾಂ ನಿತ್ಯಂ ಘೃತ ಪೂರ್ಣಾನ್ನದಾಯಿನಿಂ ಯಥೇಷ್ಟಂ ವಿತ್ತದಾತ್ರೀಂಚ ನತೋಸ್ಮಿ ಅಭೇದಾಂ ಶಿಯಂ ಎಂಬುದಾಗಿ ವಾದಿರಾಜರು ಸ್ತೋತ್ರ ಮಾಡ್ತಾರೆ. ಆದ್ದರಿಂದ ಇದನ್ನು ದಾನ ಕೊಡಬೇಕು. ತಿಲದಾನ ನೆನ್ನೆ ಹೇಳಿದೆ, ವಸ್ತ್ರದಾನ ಯಾವುದೋ ಒಂದು ಸಂದರ್ಭ ನೋಡಿ, ಈಗ ಯುಗಾದಿ ಹಬ್ಬಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೊಸ ವಸ್ತ್ರಧಾರಣೆ ಮಾಡಬೇಕು ಅಂತ ನಿಯಮ ಇದೆ, ಅದಕ್ಕೆ ನಾವೇ ಅದನ್ನು ಆರಿಸ್ಕೋಬೇಕು. ನಾವು ಅಂದರೆ ಎಲ್ಲರೂ ಈ ಪ್ರಪಂಚಕ್ಕೆಲ್ಲ ಕೊಡಲಿಕ್ಕಾಗೋದಿಲ್ಲ ನಮಗೆ, ಆದರೆ ಅಂಥ ಶಕ್ತಿ ಇತ್ತು ಅಂದರೆ ನಮಗೆ ಯಾವುದಾದ್ರೂ ಒಂದು ವಿದ್ಯಾಪೀಠಗಳಲ್ಲಿ ವಿದ್ಯಾರ್ಥಿಗಳಿರ್ತಾರೆ, ಅವರಿಗೆ ಮಡಿಯನ್ನು ಕೊಡತಕ್ಕಂಥದ್ದು ಅಥವಾ ಮಡಿಪಂಚೆಯನ್ನು ಕೊಡತಕ್ಕಂಥದ್ದು, ಆ ಪಾಠಗಳು ಹೇಳ್ತಾರಲ್ಲ ಅಂಥವರಿಗೆ ಪಂಚಗಳನ್ನು ಕೊಡತಕ್ಕಂಥದ್ದು, ಎಷ್ಟೋ ಜನ ಮುತ್ತೈದೆ ಸ್ತ್ರೀರ್ತಾರೆ, ಪಾಪ ವಸ್ತ್ರ ಇರುವುದಿಲ್ಲ, ಒಂದು ವಸ್ತ್ರ ಸುಮಾರಾಗಿರುವುದು, ಅದು ನಮ್ಮ ಯೋಗ್ಯತೆಗೆ ಮೀರದಂತೆ ಆ ವಸ್ತ್ರದಾನ ಮಾಡತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು. ಅಲ್ಲದೆ ಇದು ವಸ್ತ್ರದಾನ, ಧಾನ್ಯಗಳನ್ನು ದಾನ ಮಾಡೋದು. ಈಗೆಲ್ಲ ಈ ಒಂದು ಪರಿಸ್ಥಿತಿಯಲ್ಲಿ ಎಷ್ಟೋ ಜನಕ್ಕೆ ಬ್ರಾಹ್ಮಣರಿಗೆ ಊಟ ಇದ್ದಿಲ್ಲ, ಆದರೆ ಊಟ ಇಲ್ಲ ಅಂತ ಪರಮಾತ್ಮ ಯಾವತ್ತೂ ಮಾಡೋದಿಲ್ಲ. ಹುಟ್ಟಿಸಿದ ದೇವತಾ ಹುಲ್ಲು ಮೈಸುವವನಲ್ಲ, ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆಂದರೆ ಕಾಲ ಕಾಲಕ್ಕೆ ಆ ಪ್ರಾಣಿಗಳು ಎಲ್ಲರೂ ಊಟ ಮಾಡ್ತಾ, ಏನೋ ಒಂದು ಮಾರ್ಗ ವ್ಯವಸ್ಥೆ ಮಾಡಿರ್ತಾನೋ. ಯಾರು 15 ದಿವಸ 20 ದಿವಸ 1 ತಿಂಗಳು ಯಾರು ಉಪವಾಸ ಮಾಡಿಲ್ಲ, ಮಾಡಿದ್ರು 1 ದಿವಸ ಮಾಡಿರ್ಬೋದು ಅಷ್ಟೇ, ಅಥವಾ ಸಾಯಂಕಾಲ ಪುನಃ ವ್ಯವಸ್ಥೆ ಆಗುತ್ತೆ ಊಟದ್ದು ಅಷ್ಟೇ ಮಾಡಿತ್ತ. ಆದರೂ ಕೂಡ ನಾವು ಆ ಈ ದುಃಖಕ್ಕೆ ಆ ಪರಿಹಾರ ಮಾಡಲಿಕ್ಕೆ ಹೋದಿವಿ ಅಂದರೆ ಅದು 100 ಪಟ್ಟು ನಮಗೆ ಫಲ ಬರತಕ್ಕಂಥದ್ದಾಗಿದೆ. ಆದ್ದರಿಂದ ಧಾನ್ಯಗಳನ್ನು, ಅಕ್ಕಿ ಬೇಳೆ ಇದೆಲ್ಲ ಕೊಟ್ಟರೆ, ಈ ರಾಹು ಕೇತುಗಳು ಅಂಥವರೆಲ್ಲ ಇದ್ದ ನೋಡಿ, ನವಗ್ರಹಗಳು ಒಬ್ಬೊಬ್ಬರಿಗೆ ಒಂದೊಂದು ಧಾನ್ಯ ಇಷ್ಟ. ಬುಧನ ಅನುಗ್ರಹ ನಮಗಿಲ್ಲ ಅಂದರೆ ಏನು ಓದಿದ್ರೂ ಅರ್ಥ ಆಗಲ್ಲ, ಈ ಪ್ರಾಜೆಕ್ಟ್ಗಳು ಮಾಡ್ತಾ ಇರ್ತಾರಲ್ಲ ಅದು ಅರ್ಥವೇ ಆಗೋದಿಲ್ಲ. ಏ ಸುಮ್ಮನೆ ಓದ್ತೀವಿ, ಸುಮ್ಮನೆ ಕೂತಿರ್ಬೇಕಷ್ಟೆ, ಹೇಳ್ಕೊಡೋರು ಇಲ್ಲ. ಅವನು ಅವನೇ ಹೊದ್ದಾಗಿ ಬದ್ದಿದ್ದು, ಅವನೇ ನೋಡಬೇಕು. ಮತ್ತು ಈ ಬುದ್ಧಿ ಕೊಡೋರು ಯಾರು?
ಭೂದ ಅದಕ್ಕೆ ಬುದ್ಧಿ ಕೊಡೋರು. ಈ ಪ್ರಾಜೆಕ್ಟ್ಗಳಲ್ಲಿ ಬೇಕಾದ ಜ್ಞಾನ ಕೊಡತಕ್ಕಂಥವನು ಭೂದ. ಆ ಬುಧನಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದು? ಹೆಸರು ಬೇಳೆ, ಹೆಸರು ಕಾಳು. ಅದನ್ನು ಬ್ರಾಹ್ಮಣರು ಕಾಳಕ್ಕಿಂತಲೂ ಕೂಡ ಎರಡು ಕೂಡ ಯಾವ್ದು ಕೊಟ್ಟರು ಪರವಾಗಿಲ್ಲ, ಹೆಸರು ಬೇಳೆಯನ್ನು ಕೊಟ್ಟರು ಅಂತ ಅವರು ಉಪಯೋಗ ಮಾಡ್ಕೊತಾರೆ. ದಕ್ಷಿಣೆ ಸಹಿತವಾಗಿ ಸ್ವಾಮಿ ನಮಗೇನು ಈ ಪ್ರಾಜೆಕ್ಟದ ಅರ್ಥ ಆಗ್ತಾ ಇಲ್ಲ, ಬುದ್ಧಿ ಕೊಡಸಪ್ಪ ಅಂಥೇಳಿ ಆ ಬುಧನ ಸ್ತೋತ್ರ ಮಾಡಿದ್ವಿ ಅಂದರೆ ಧಾನ್ಯ ಮುಗೀತವ್ರು. ಕುಜಂದು ಭಾರಿ ಕಟ್ಟ ಗೌರ್ಮೆಂಟ್ ಕೆಲಸ ಸಿಗಬೇಕು ಅಂತ ಒದ್ದಾಡ್ತಾ ಇರ್ತಾರೆ. ಕುಜನೇ ಗೌರ್ಮೆಂಟ್ ಕೆಲಸಕ್ಕೆ ಅವನ ಅಧಿಪತಿ ಕುಜ. ಅವನ ಪ್ರೀತಿಗೋಸ್ಕರವಾಗಿ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು, ಒಂದು ಕೆ ಜಿ ಎರಡು ಕೆ ಜಿ ಎಷ್ಟಾನು ಕೊಡ್ರಿ, ಹಾಗೆ ಮಾಡತಕ್ಕಂಥದ್ದು. ಅಕ್ಕಿ ಕೊಟ್ಟ ಅಂದರೆ ಚಂದ್ರನದು. ಈ ವೃಶ್ಚಿಕ ರಾಶಿ ಇರುತ್ತೆ ನೋಡಿ, ವೃಶ್ಚಿಕ ಜ್ಯೇಷ್ಠ ಅದೆಲ್ಲವೂ ಕೂಡ ಅದೇನದು ಅನುರಾಧ ನಕ್ಷತ್ರಗೆಲ್ಲ ವೃಶ್ಚಿಕ ರಾಶಿ. ನಮ್ಮ ಮೋದಿಯವ್ರು ಕೂಡ ವೃಶ್ಚಿಕ ರಾಶಿನೇ ಅವ್ರದ್ದು ಕೂಡ. ಆದರೆ ಅವರೆಲ್ಲ ಲೋಕಕ್ಕಾಗಿ ತನಗೋಸ್ಕರ ಏನು ಮಾಡ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಬಚಾವಾಗಿಬಿಟ್ರು ಅವರು. ಆದರೆ ನಾವು ಹಂಗಿರ್ತೀವ, ಅನುರಾಧ ನಕ್ಷತ್ರದವರು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಆಗಿರುತ್ತೆ. ಚಂದ್ರ ನೀಚ, ನೀ ಚಂದ್ರ ನೀಚ ಆದರೆ ಏನು ಮೇಲೆ ಹೋಗೋದೇ ಇಲ್ಲ ಅವನು. ಎಲ್ಲ ಬಲಕ್ಕೂ ಚಂದ್ರ ಬಲ ಬೇಕು ನಮಗೆ. ಅಂಥ ಅಕ್ಕಿ ಕೊಟ್ವಿ ಅಂದರೆ ಚಂದ್ರನ ಬಲ ಬರುತ್ತೆ. ಹೀಗಾಗಿ ಪ್ರತಿಯೊಂದು ಧಾನ್ಯಗಳನ್ನು ದಾನ ಮಾಡಬೇಕು. ಬೆಳ್ಳಿ ದಾನ ಮಾಡತಕ್ಕಂಥದ್ದು, ದುಡ್ಡು, ಅನ್ನದಾನ ಹಿಂದೆ ಮುಂದೆ ನೋಡಬಾರದು. ನಮ್ಮ ತೀರ್ಥ ಕೊಟ್ಬಿಡೋದು ಅಷ್ಟು, ಎಷ್ಟಾಗುತ್ತೋ ಅಷ್ಟು. ಪುಸ್ತಕ ದಾನ ಅದು ಭಾರಿ ವಿಶೇಷ. ಗರುಡ ಪ್ರಾಣ ಹೇಳ್ತಾ ಇದ್ದೀವಿ, ಯಾರೋ ತುಂಬ ಚೆನ್ನಾಗಿದೆ ಅಂತ ಏನೋ ಅಂದರು ಅಂತ ತಿಳ್ಕೊಳ್ಳೋಣ. ತಕ್ಷಣ ಆ ಪುಸ್ತಕ ತೊಗೋಬೇಕು ಅಂತ ಅಂದ್ಕೊಳ್ಳೆ ತಕ್ಷಣ ತಂದುಕೊಡ್ತೀವಿ ಬಿಡಿ, ಆಚೆ ಸಿಗ್ತಾರೆ ನಾಳೆ ಕೊಡ್ತೀವಿ ಬಿಡಿ ಅಂತ ಹೇಳೋದು. ಅದನ್ನು ಈ ರೀತಿ ಸಂದರ್ಭ ನಾವೇ ಅದನ್ನು ಕ್ರಿಯೇಟ್ ಮಾಡ್ಕೋಬೇಕು, ದಾನ ಕೊಡಬೇಕು. ಅಥವಾ ಪುಸ್ತಕ ಪ್ರಿಂಟ್ ಮಾಡ್ತಾ ಇರ್ತಲ್ಲ, ಅವ್ರಿಗೆ ನೀವು ದುಡ್ಡು ಕೊಟ್ಬಿಟ್ರಿ ಅಂದರೆ ಎಷ್ಟು ಜನ ಓದ್ತಾರೋ ಆ ಪುಣ್ಯ ಎಲ್ಲ ನಿಮ್ಗೆ ಬರ್ತಾ ಇರೋದು. ಯಾಕೆಂದರೆ ಗರುಡ ಪುರಾಣ ಓದಿ ಮೊದಲು ಓದ್ತಾ ಇದ್ದಿಲ್ಲ, ಭಯ ಪಡ್ತಾ ಇದ್ದರು. ಈಗ ಎಲ್ಲರೂ ಓದ್ತಾರೆ. ನಮ್ಮ ಸಂಸ್ಥೆಯಿಂದ ಮೊದಲು ಮೊಟ್ಟ ಮೊದಲು ಅದನ್ನು ಇದು ಬರೆದು ಪ್ರಿಂಟ್ ಮಾಡಿದ್ದೇ ಅದು. ನಮ್ಮ ಪಿತೃಪಾದ್ರಿಯದವರು ದಿವಂಗತರಾದಾಗ ಆಶೋಚ ಇತ್ತು, ಯಾವ ಗ್ರಂಥ ಬರೀಬೇಕು, ಇನ್ನು ಭಾಗವತ ಎಲ್ಲ ಹೇಳಲಿಕ್ಕೆ ಬರಲ್ಲ, ಗ್ರಂಥ ಬರಲಿಕ್ಕೂ ಬರಲ್ಲ, ಮೈಲಿಗೆ ಅಲ್ವಾ, ತಂದೇದು ಬೇರೆ, ಇದನ್ನು ಬರೆಯೋಣ ಅಂತ ನೆಕ್ಸ್ಟ್ ಡೇಯಿಂದ ಶುರು ಮಾಡಿದೆ. ಅವ್ರು ಹೋಗಿದ್ದಿವತ್ತು ಅಂದರೆ ನೆಕ್ಸ್ಟ್ ಆಶೋಚದಲ್ಲಿ ಶುರು ಮಾಡಿದೆ. ಸರಿಯಾಗಿ ಮುಂದಿನ ವರ್ಷ ವರ್ಷಾಂತಿಗೆ ಬರುವ ಆ ಗ್ರಂಥ ಮುಗಿದಿತ್ತು. ಒಂದು ವರ್ಷ ಸರಿಯಾಗಿ ತೆಗೆದುಕೊಂಡದ್ದು ಬರಲಿಕ್ಕೆ. ಅಂದರೆ ಐದರಿಂದ ಏನಾಯಿತು, ಅವ್ರಿಗೂ ಒಳ್ಳೆ ಗತಿ ಆಯಿತು, ಎಲ್ಲರೂ ಓದುವಂತಾಯಿತು. ಈಗಾಗಲೇ ಆರನೇ ಸಾರಿ ಇದು ಕಾಪಿ ಮಾಡಿರೋದು, ನಾವು ಆರನೇ ಸಾರಿ ಪ್ರಿಂಟ್ ಮಾಡಿದ್ದೆ, ಮೊನ್ನೆ ಮಾಡಿದ್ದೆ ಈಗ. ಹೀಗಾಗಿ ಎಲ್ಲರ ಮನೆಯಲ್ಲೂ ಪುಸ್ತಕ ಇದೆ, ಎಲ್ಲರೂ ಬಂದು ಬಂದು ತೊಗೊಂಡೋಗ್ತಾ ಇದ್ದಾರೆ. ಈಗಂತೂ ಇಲ್ಲಿ ಕೇಳಿಬಿಟ್ಟು ಪುಸ್ತಕ ಬೇಕು, ಇವತ್ತು ಕೂಡ ಒಂದು ಐದಾರು ಜನ ಬಂದು ತೊಗೊಂಡವರು. ಹೀಗೆ ಆ ಪುಸ್ತಕ ದಾನ ಅತ್ಯಂತ ಶ್ರೇಷ್ಠವಾದದ್ದು. ಭಾಗವತ ಇದೆ, ಭಾಗವತ ದಾನ ಕೊಡಿಸೋದು. ಹೀಗೆ ತಂದೆ ಶ್ರಾದ್ದಗಳಲ್ಲಿ ಪುಸ್ತಕ ದಾನ ಮಾಡಿದ್ರು ಅಂದರೆ ಅದು ಗೋದಾನಕ್ಕಿಂತ ವಿಶಿಷ್ಟವಾದ ಪುಸ್ತಕ ದಾನ. ಅಂದರೆ ಸುವರ್ಣದಾನ ಪುಸ್ತಕದಾನ ಎರಡು ಒಂದೇ. ಸುವರ್ಣ ಬಂಗಾರ ಇದು ಒಳ್ಳೆಯ ವರ್ಣಗಳು, ಅಕ್ಷರಗಳು, ಇದು ಸುವರ್ಣದಾನವೇ. ಅದು ಪುಸ್ತಕದಾನ ಹೇಳ್ತಾರೆ. ಜಲಕುಂಭದಾನ, ಭೀಷಣಿಗೆ ಗೋಪಿಚಂದನ. ಗೋಪಿಚಂದನ ಏನು ಅದು ಇಷ್ಟ ಇರುತ್ತೆ, ಅದು ಏನಿದೆ ಅಂದರೆ ಗೋಪಿಚಂದನ ದಾನ ಇದೆಲ್ಲ ಅದು ಭೂಮಿ ದಾನಕ್ಕೆ ಸಮಾನ ಅಂತ ಹೇಳ್ತಾರೆ. ಗೋಪಿಚಂದನ ದಾನ ಅಂದರೆ ಏನು ದಾನ ಕೊಡೋದಲ್ಲ, ಕೂಡ ಗೋಪಿಚಂದ ಒಂದು ಜನಿವಾರ, ಒಂದು ತಾಂಬೂಲ, ಒಂದು ದಕ್ಷಿಣ ಎಷ್ಟು ಇರ್ತೀರೋ ಅಷ್ಟು ಇಡ್ವಿ, ಅದನ್ನು ಕೊಡ್ತಾರೆ. ಯಾರು ಬಂದರೂ ವಾಪಸ್ ಕಳಿಸ್ಬೇಡಿ. ಇದೆಲ್ಲ ಕಲಿಯುಗದಲ್ಲಿ ನಮಗೆ ಪಾಪ ಪರಿಹಾರಕವಾದ ಒಂದೇ ಒಂದು ಮಾರ್ಗ ಅಂದರೆ ಅದು ದಾನಂ ಏಕಂ ಕಲಿಯುಗೆ. ಅದಕ್ಕೆ ಈಗ ದುಃಖ ಪಡ್ಕೊತಾನೆ, ಇಷ್ಟೆಲ್ಲ ಹೇಳಿದ್ರು ದಾನ ಮಾಡಲ್ವಲ್ಲ, ದುಃಖ ಪಡ್ಕೊತಾನೆ ನರಕದಲ್ಲಿ ಏಟು ಬೀಳುವಾಗ. ಅದತ್ತ ದಾನೇನ ಮಯಾನ್ ಅದತ್ತಂ, ಏನು ದಾನ ಕೊಡಲಿಲ್ಲ ಅಂತ ದುಃಖ ಪಡ್ತಾನೆ. ಮಕ್ಕಳು ಎಷ್ಟು ಕೊಡ್ತಾರೆ ಅವ್ರು ಕೊಡೋದೇ ಇಲ್ಲ. ಇದಲ್ಲದೆ ವಾರಿದಹ ತೃಪ್ತಿ ಮಾಯೋತಿ, ಭೂಮಿದಹ ಭೂಮಿಮ್ ಆಪ್ನೋತಿ ಹಿರಣ್ಯದಹ. ಎಷ್ಟೋ ಜನ ಆಸ್ಪತ್ರೆ ಸೇರಿರ್ತಾರೆ, ಬರ್ತಾರಿಲ್ಲ ಸಂದೇಹ ಇರುತ್ತೆ ನಮಗೆ. ಅವನ ಕೈಯಲ್ಲಿ ಹಿರಣ್ಯದಾನ ಮಾಡಿಸ್ಬಿಟ್ರು ಅಂದರೆ ದೀರ್ಘಾಯುಷ್ಮಂತನಾಗ್ತಾನೆ. ಹಾಗೆ ದೀಪದಹ, ದೀಪವನ್ನು ನಾವು ದಾನ ಕೊಟ್ಟಿವೆ ಅಂದರೆ ಚಕ್ಷುರುತ್ತಮಾಂ, ಒಳ್ಳೆ ಕಣ್ಣು ಕಾಣಿಸೋದು. ಒಳ್ಳೆ ಕಣ್ಣು ಕಾಣಿಸೋದು ಅಂದರೆ ಏನು, ಸಾಮಾನ್ಯವಾಗಿ ಒಂದು 40 ಬಂತು ಅಂದರೆ ಕರ್ನಾಟಕ ಬಂದುಬಿಡುತ್ತೆ. ಈಗಂತೂ ಯಾವುದಾದ್ರು ನೋಡ್ತಾನೆ ಇರ್ತಾರೆ, ಇನ್ಮೇಲೆ 30ಕ್ಕೆ ಬರುತ್ತೆ ಕರ್ನಾಟಕ. ಯಾಕೆಂದರೆ ಅವ್ರು ನೋಡ್ತಾನೆ ಇರಬೇಕಲ್ಲ, ಅದನ್ನು ಮೊಬೈಲ್ ನೋಡ್ತಾನೆ ಇರಬೇಕು, ಯಾರ ಕೈಲಿ ನಿಂತ್ಕೊಂಡು ನೋಡ್ತಾ ಇರೋದು ಅಷ್ಟೇ. ಈ ಪುರೋಹಿತರು ಅಷ್ಟೇ, ಪುಸ್ತಕ ತರೋದೇ ಇಲ್ಲ, ಈಗ ಎಲ್ಲ ರೆಕಾರ್ಡ್ ಮಾಡ್ಕೊಂಬಿಡ್ತಾರೆ. ಆರಾಮಾಗಿ ಇಟ್ಕೊಂಡು ಹೋಗ್ಬೇಕಲ್ಲ, ಮಡಿ ಇಲ್ಲ, ಮೈಲಿಗೆಲ್ಲ ಎಲ್ಲ ಹೋಯ್ತು ಈ ಮೊಬೈಲಿಂದ. ಎಲ್ಲರೂ ಕೂಡ ಊಟ ಮಾಡೋಕ್ಕೆ ಮೊದಲು ಇಟ್ಕೊಂಡಿರ್ತಾರೆ, ಎಲ್ಲರೂ ಮಾತಾಡ್ತಾ ಇರ್ತಾರೆ, ಅಲ್ಲೇ ಊಟ ಮಾಡ್ತಾರೆ. ಪೂಜೆ ಮಾಡೋರು ಅವರು ಇಟ್ಕೊಂಡ್ಬಿಟ್ಟಿರ್ತಾರೆ, ಅಲ್ಲೇ ಇದ್ದು ಮಾತಾಡ್ತಾ ಇರ್ತಾರೆ.
ಮಡಿ ಎಂಬತಕ್ಕಂಥ ಕಾನ್ಸೆಪ್ಟೇ ಹೋಯ್ತು ಈಗ ಇದರಿಂದ ಇಂಥ ಸ್ಥಿತಿ ಉಂಟಾಯಿತು. ಹೀಗಾಗಿ ಅದನ್ನು ದೀಪದಹ ಚಕ್ಷುರುತ್ತಮಂ, ಕಣ್ಣನ್ನು ಒಳ್ಳೆ ಕಣ್ಣು ನಮಗೆ ಅಂದರೆ ದಿವ್ಯವಾದ ದೃಷ್ಟಿ ಉಳ್ಳಂತಹ ಕಣ್ಣು ನಮ್ಗೆ ಬರಬೇಕು ಅಂತ ದೀಪದಾನವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ದೇವರಿಗೆ ದೀಪ ಹಚ್ಚಿಡೋದು ತುಳಸಿ ಮುಂದೆ ಸಾಯಂಕಾಲ. ಯಾರು ಸಾಯಂಕಾಲದಲ್ಲಿ ಎರಡು ದೀಪವನ್ನು ತುಳಸಿ ಮುಂದೆ ಹಚ್ಚಿಡ್ತಾರೋ ಅವರ ಮನೆಯಲ್ಲಿ ಸಂಪತ್ತು ಯಾವತ್ತೂ ಹೋಗೋದಿಲ್ಲ. ಇನ್ನೊಂದು ಮುಖ್ಯವಾಗಿ ಸಂಪತ್ತು ನಮ್ಮಲ್ಲೇ ಇರಬೇಕು. ಯಾರ್ಯಾರು ಸಂಪತ್ತು ನಂಬೇಡ, ನಮ್ಮ ಸಂಪತ್ತು ನಮ್ಗೆ ಉಳಿಲಿ. ನಮ್ಮ ಪುತ್ರಾದಿಗಳು ಮಕ್ಕಳು ಅವರು ಕೂಡ ದೊಡ್ಡ ಸಂಪತ್ತೇ, ಆರೋಗ್ಯವಾಗಿರೋದು ದೊಡ್ಡ ಸಂಪತ್ತು. ಈ ಸಂಪತ್ತು ಇನ್ನೊಂದು ಕಡೆ ಹೋಗಬಾರ್ದು, ಬೇರೆಯವ್ರು ಹೋಗ್ಕೊಳ್ಳಿ. ಅದಕ್ಕಾಗಿ ಸಾಯಂಕಾಲ ಪ್ರತಿ ದಿವಸವೂ ಸಾಯಂಕಾಲ ಈ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಬರುವ ಕಾಲ, ದೀಪ ಹಚ್ಚಿದ ಕೂಡಲೇ ಶಂಖನಾದವನ್ನು ಮಾಡಬೇಕು, ಶಂಖ ಇಟ್ಕೋಬೇಕು. ಈ ಶಂಖ ಅಂದರೆ ಶಂಖವಾದ್ಯ, ಮನೇಲಿ ಗಂಡ ಹೆಂಡತಿ ಅವರು ಗಲಾಟೆ ಮಾಡ್ಕೊತಾ ಇರೋದು ಅಷ್ಟೇ ಶಂಖವಾದ್ಯ ಅಷ್ಟೇ. ಹಿಂಗಿದ್ರೆ ಅಲಕ್ಷ್ಮಿ ಬರ್ತಾಳೆ, ಲಕ್ಷ್ಮಿ ಬರೋದಿಲ್ಲ. ಪ್ರತಿಯೊಬ್ಬರ ಮನೇಲಿ ಶಂಖ ಮೊಳಗುತ್ತಾ ಇರಬೇಕು ಬೆಳಿಗ್ಗೆ ಸಾಯಂಕಾಲ. ಸಾಯಂಕಾಲ ಅಂಕೂ ಶಂಖನಾದ ಆಗಲೇಬೇಕು. ಮೊದಲೆಲ್ಲ ಮಠ ಉಡುಪಿಯಲ್ಲಿ ನೋಡಿ, ಸಾಯಂಕಾಲ ಪೂಜೆ ಕಂಪಲ್ಸರಿ, ಹೆಂಗಸರೇ ಶಂಖ ಊದ್ತಾರೆ. ಏ ಊದಬಾರ್ದಂತೆ ನಿಷೇಧ ಏನು ಮಾಡಿಲ್ಲ, ಶಂಖ ಊದಬಾರ್ದಂತ ಯಾರು ಹೇಳಿದ್ದಾರೆ? ಯಾರು ಬೇಕೋ ಊದಬಹುದು. ಶಂಖ ಊದಿದ್ದರಿಂದ ಉಸಿರು ಅಕಸ್ಮಾತ್ ಕಡಿಮೆ ಆಗೋದಿದ್ದರೆ ನಾಳೆ ಬಂದಿರುತ್ತೆ ನೋಡಿ, ಅದರಲ್ಲಿ ಈ ಕೊಲೆಸ್ಟ್ರಾಲ್ ಸೇರಿಕೊಂಡಿರುತ್ತೆ ಅಂತ ಹೇಳ್ತಾರಲ್ಲ, ಅದು ಕೂಡ ಹೊರಟೋಗುತ್ತೆ. ಅದು ನಮ್ಮ ಹಿಂದಿನವರು ಮಾಡಿರತಕ್ಕಂಥದ್ದು ಎಷ್ಟು ಅದಕ್ಕೆ ಉಪಯುಕ್ತವಾದದ್ದು ನಮಗೆ ಅಂದರೆ, ಈಗಿನವ್ರಿಗಂಕೂ ಪ್ರತಿಯೊಂದು ವಿಷಯವೂ ಅವ್ರು ಹೇಳಿದ್ದೆಲ್ಲ ಬೇಕು, ಅವ್ರು ಹೇಳಿದ್ದೆಲ್ಲ ಮಾಡ್ಕೊಂಡು ಹೋಗಬೇಕು. ಇಂಥದ್ದೆಲ್ಲ ಹೇಳ್ತಾರೆ. ಆಮೇಲೆ ಯಜ್ಞಯಾಗಾದಿಗಳು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ಏನು ಯಜ್ಞಯಾಗಾದಿಗಳು ಮಾಡೋದವನು? ವೈಶ್ವದೇವನು ಮಾಡದೆ ಊಟ ಮಾಡದೆ ಕ್ರಿಮಿ ಭೋಜನ ಎಂಬತಕ್ಕಂಥ ಒಂದು ನರಕ. ಕ್ರಿಮಿ ಭೋಜನ ಅಂದರೆ ಕ್ರಿಮಿಯಾಗಿ ಅವನು ಕ್ರಿಮಿಯನ್ನು ತಿನ್ನೋದು ಅಷ್ಟೇ. ಕ್ರಿಮಿ ಭೋಜನ ಅಂದರೆ ಬರೀ ಕ್ರಿಮಿಗಳೇ ಅಲ್ಲಿರುತ್ತಲ್ಲ, ಅದನ್ನು ತಿನ್ನಬೇಕು ಅವನು. ಇಂಥ ಸ್ಥಿತಿ ಉಂಟಾಗುತ್ತೆ ವೈಶ್ವದೇವರಹಿತವಾದ ಅನ್ನವನ್ನು ಇದು ಮಾಡಿದ್ರೆ. ಈಗಂಕೂ ಅಗ್ಗಿಷ್ಟಿಕೆಗಳಿಲ್ಲ ಅಂತ ನೆಪ, ಅಗ್ಗಿಷ್ಟಿಕೆ ಇಲ್ಲ ಅಂತಂದ್ರೆ ವೈಶ್ವದೇವೂ ಇಲ್ಲ, ಮತ್ತು ಊಟವೂ ನಿಲ್ಲಿಸ್ಬಿಡೋ ಅದು ಮಾಡಲ್ಲ. ಮನೆಯಲ್ಲಿಲ್ಲ ಅಂದರೆ ಹೋಟ್ಲು ಓಡೋಗ್ತಾರೆ, ಬೇಕಾದ್ರೆ ಮನೇಲಿ ಊಟ ಇಲ್ಲ ಅಂದರೆ ಖಂಡಿತ ಅಷ್ಟೇ. ನಿಮ್ಮ ಮನೆಯಲ್ಲಿ ನೀವು ಉಪವಾಸ ಇದ್ದರೂ ಪರವಾಗಿಲ್ಲ, ಈ ಹೋಟ್ಲಿಗೆ ಮಾತ್ರ ಹೋಗಬೇಡಿ. ಅದರಷ್ಟು ಗಲೀಜು, ಅದರಷ್ಟು ದುರ್ಯೋಧನ ವ್ಯಾಪಿಸ್ಕೊಂಡಿರತಕ್ಕಂಥ ಸ್ಥಾನ ಅಂದ್ರೆ ಅದನ್ನು ಬಿಟ್ಟರೆ ಇನ್ನೊಂದಿಲ್ಲ. ಶುದ್ಧ ಇಲ್ಲ, ಶುದ್ಧತೆ ಇಲ್ಲ, ಮೈಲಿಗೆ ಇಲ್ಲ. ಅವನೇ ತಿಂದಿರ್ತಾನೆ ಮೊದಲು, ಅವನ ನೈವೇದ್ಯ ಆದರೆ ನಿಮ್ಮ ನೈವೇದ್ಯ ಆಮೇಲೆ, ಅದು ದುಡ್ಡು ಬೇರೆ ಕೊಡಬೇಕು. ಇದ್ರ ಮಧ್ಯ ಹೋಗಿ ಭಗವಂತ ಯಾವುದು ನಿವೇದನೆ ಆಯಿತಾ? ಯಾರೂ ಮಾಡಿಲ್ಲ. ಆದ್ದರಿಂದ ಅಂಥದ್ದಂಗೂ ತಿನ್ನಲಿಕ್ಕೆ ಬರೋದಿಲ್ಲ, ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ರಿ, ದೇವ್ರಿಗೆ ಅರ್ಪಣೆ ಮಾಡಿ, ಸ್ವಾಮಿ ಸ್ವೀಕಾರ ಮಾಡು ಅಂತ ಹೇಳ್ರಿ, ತಿನ್ನ್ರಿ, ನೈವೇದ್ಯ ಆಯಿತು, ಪರಮಾತ್ಮರ ಪ್ರಸಾದ ಆಯಿತು, ನಿಮ್ಗೆ ಯಾವ ರೋಗೂ ಬರೋದಿಲ್ಲ. ಇದೆಲ್ಲ ಶಾಸ್ತ್ರ ಹೇಳಿದಕ್ಕಂಥದ್ದು. ಯಜ್ಞದಾನ ತಪಕ್ಕರ್ಮ ಅನತ್ಯಾಜ್ಯಂ ಕಾರ್ಯಮೇವಿಹಿ, ಯಜ್ಞವನ್ನು ದಾನವನ್ನು ತಪಸ್ಸನ್ನು ಈ ಸಂಧ್ಯಾವಂದನಾದಿ ಕರ್ಮಗಳನ್ನು ಬಿಡೋಗೇ ಇಲ್ಲ, ಅದನ್ನು ಮಾಡಲೇಬೇಕು. ನ ತ್ರಿದಶಾಹ ಪೂಜಿತಾಹ, ದೇವತೆಗಳನ್ನು ಪೂಜೆ ಮಾಡಿಲ್ಲ ಅಂತ ಇದ್ದಾನೆ. ದೇವರ ಪೂಜೆ ಇಲ್ಲದೆ ಊಟ ಮಾಡೋಕ್ಕೆ ನಮಗೆ ಅರ್ಹತೆ ಬರೋದಿಲ್ಲ. ಎರಡು ಹೊತ್ತು ಊಟ ಮಾಡ್ತೀವಿ ಅಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತು ಕೂಡ ನಾವು ಪೂಜೆ ಮಾಡಬೇಕು. ಆದರೆ ರಾತ್ರಿ ಪೂಜೆ ಅಂದರೆ ಏನು? ಒಂದು ಲೋಟ ಹಾಲು ದೇವ್ರ ಮುಂದೆ ಇಡೋದು, ಒಂದು ವೆಂಕಟೇಶ ಸ್ತೋತ್ರ ಅಥವಾ ಶ್ರೀಕೃಷ್ಣ ಅಷ್ಟೋತ್ರ ವಿಶ್ವಸಹಸ್ರನಾಮ ಏನು ಬರ್ತದೆ ಅದನ್ನು ಹೇಳೋದು, ಮಕ್ಕಳೆಲ್ಲ ಕೂಡಿಸಿ ಅವ್ರಿಗದನ್ನು ಅಭ್ಯಾಸ ಮಾಡಿಸ್ಬೇಕು. ನಾವು ನೀವು ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ಮಕ್ಕಳು ಬರ್ತಾರೆ, ಬಂದು ಕೂತ್ಕೊಳ್ಳಿ ಅಂತ ಹೇಳಬೇಕು. ಹೇಳಬೇಕೀಗ, ಈಗ ಬಗ್ಗಲಿಲ್ಲ ಅಂದರೆ ಆಮೇಲೆ ಬಗ್ಗಲ್ಲ, ನಮ್ಮನ್ನೇ ಬಗ್ಗಿಸ್ತಾರೆ. ಅದಕ್ಕೆ ಈಗ ಬಗ್ಗಿಸ್ಬೇಕೀಗ, ಬಗ್ಗಿಸಿ ಕೂತ್ಕೊ ದೇವ್ರ ಮುಂದೆ ಮಂಗಳಾರತಿ ದೇವ್ರು ಬಂದು ನೋಡು ಅಂತ ಹೇಳಬೇಕು. ಮಂಗಳಾರತಿ ಆಗ್ತಾ ಇರುವಾಗ ಯಾರಾದರೂ ಆ ಬೆಳಕಿನ ಒಳಗಡೆ ದೇವರನ್ನು ನೋಡಿದ್ರು ಒಂದು ಎಷ್ಟೋ ಜನ್ಮದ ಪಾಪ ಪರಿಹಾರ. ಮಂಗಳಾರತಿ ಮಾಡುವಾಗ ಆ ಮಂಗಳಾರತಿಯ ಬೆಳಕಿರ್ತಲ್ಲ ಅದರ ಒಳಗಡೆ ದೇವರು ನೋಡಬೇಕು ನಾವು, ನಮ್ಮ ಪಾಪ ಪರಿಹಾರಕ್ಕೆ. ಇದೆಲ್ಲ ಶಾಸ್ತ್ರ ಎಷ್ಟು ಸುಲಭ ಮಾರ್ಗ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಮಕ್ಕಳಿಗೆ ಅಭ್ಯಾಸ ಮಾಡಬೇಕು. ನಾವು ಬಂದು ಉಪನ್ಯಾಸ ಕೂತ್ಕೊಂಬಿಟ್ಟು ಸಾಲದು, ಮಕ್ಕಳನ್ನ ಕರ್ಕೊಂಬರಬೇಕು. ಮಕ್ಕಳ ಕಥೆ ಅಂದರೆ ಇಷ್ಟ, ಎಲ್ಲ 60 ಆಫ್ಟರ್ 60 ಎಲ್ಲ ಬರೋದು. ಹಾಗೇನು ಮನೇಲಿ ಇದ್ದು ಟಿ ವಿ ನೋಡಿ ನೋಡಿ ಸಾಕಾಗಿರುತ್ತೆ, ಆಮೇಲೆ ಉಪನ್ಯಾಸಕ್ಕೆ ಬರೋದು, ಏನು ಕರ್ಮ ಇದು? ಹಾಗಲ್ಲ, ಅಲ್ಲಿ ನೋಡಿ ನೋಡಿ ಸಾಕಾಗಿ ಬರೋದೇನು, ಇಲ್ಲಿಗೆ ಇಲ್ಲಿ ನೋಡಿ ನೋಡಿ ಸಾಕಾಗಿ ಸಾಕಪ್ಪ, ಒಂದು ತಿಂಗಳಿಂದ ಹೋಗಿದ್ದೀನಿ, ಒಂದು 30 ಗಂಟೆ ನೋಡ್ತೀನಿ, ಪರವಾಗಿಲ್ಲ, ಅದಕ್ಕೆ ಎಕ್ಸೆಂಪ್ಷನ್ ಇದೆ. ಆದರೆ ಅಲ್ಲಿ ನೋಡಿ ನೋಡಿ ಇಲ್ಲಿ ಬರೋದಲ್ಲ, ಇಲ್ಲಿ ತಿಳ್ಕೊಳ್ಳೇಬೇಕಾದ ಅಂಶ. ನಾನು 1 ಗಂಟೆ ಹೇಳತಕ್ಕಂಥ ಅಂಶ ಏನಿದೆ ಅದು ನೀವು 1 ವರ್ಷ ಓದಿದ್ರೂ ಸಿಗಲ್ಲ.
ಯಾಕೆಂದರೆ ಎಲ್ಲ ಸಂಗ್ರಹ ಮಾಡಿ ನಾನು ಹೇಳಿರ್ತೇನೆ. ನಿಮಗಾಗುವಾಗ ನೀವು ಓದ್ತೀವಿ, ನೀವು ಪುಸ್ತಕ ಕೊಡ್ತೀರಿ, ಓದಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ನೋಡ್ರಿ. ನಾನು ಹೇಳಿದ್ದೀನಿ ಕೇಳಿಬಿಟ್ಟು ಆಮೇಲೆ ನೀವು ಓದ್ರಿ, ಎಷ್ಟು ಸುಲಭ ಅರ್ಥ ಆಗುತ್ತೆ ನೋಡ್ರಿ. ಯಾವುದೂ ಅಷ್ಟೇ, ಅದಕ್ಕಾಗಿ ನಾವು ಶ್ರವಣ ಮಾಡಬೇಕು. ಶ್ರವಣಂ ಕೀರ್ತನಂ ವಿಷ್ಣೋಹ, ಮೊಟ್ಟ ಮೊದಲು ಹೇಳಿದ್ದೇ ಶ್ರವಣ. ಶ್ರೀನಿವಾಸ ಕಲ್ಯಾಣದಲ್ಲಿ ನೀನು ನಕ್ಷತ್ರ ಯಾವುದನ್ನು ಕೇಳ್ತಾಳೆ ಪದ್ಮಾವತಿ ಶ್ರೀನಿವಾಸನನ್ನು. ಅವನು ವಸ್ತುತ ನನ್ನ ತಂದೆ ವಸುದೇವ, ತಾಯಿ ದೇವಕಿ, ಅಣ್ಣ ಬಲರಾಮ, ತಂಗಿ ಸುಭದ್ರ ಎಲ್ಲ ಹೇಳಿಕೊಂಡು ನಕ್ಷತ್ರ ಯಾವುದು ಹೇಳಬೇಕು, ರೋಹಿಣಿ ಅಂತಾನೆ ಹೇಳಬೇಕಾಗಿದ್ದು, ಅದು ಹೇಳೋದಿಲ್ಲ ಶ್ರವಣ ಅಂತಾನೆ. ಯಾತಕ್ಕೆ ಶ್ರವಣ ಅಂದರೆ ಯಾಕೆ ಹೇಳಿದ್ದವನು ಅಂದರೆ, ನನ್ನ ಮತ್ತು ಪದ್ಮಾವತಿ ದೇವಿಯರ ಕಲ್ಯಾಣದ ಕಥೆಯನ್ನು ಯಾರು ಶ್ರವಣ ಮಾಡ್ತಾರೋ ಅವರಿಗೆಲ್ಲವೂ ಉಂಟಾಗತ್ತೆ ಅಂತ ಹೇಳುವ ಲಕ್ಷಣ ಅದು. ಅದಕ್ಕಾಗಿ ಶ್ರವಣವನ್ನು ಅವನು ಹೇಳ್ಕೊತಾನೆ. ಇದೆಲ್ಲ ಕಾರಣಗಳಿಂದ ಶ್ರವಣ ಮಾಡಬೇಕು. ನವವಿಧವಾದ ಭಕ್ತಿಯಲ್ಲಿ ಮೊಟ್ಟ ಮೊದಲು ಹೇಳಿದ್ದೇ ಶ್ರವಣ. ಎಷ್ಟು ಶ್ರವಣ ಮಾಡ್ತಿರೋ ಅಷ್ಟು ನಿಮ್ಮ ತಲೆಯಲ್ಲಿ ಉಳಿಯುತ್ತೆ ನೋಡಿ. ಇನ್ನೊಬ್ಬರಿಗೆ ಹೇಳ್ಬೋದು, ನಾತಿದೃಶಾಹ ಪೂಜಿತಾಹ. ಸಾಯಂಕಾಲ ಪೂಜೆ ಮಾಡುವಾಗ ಅಷ್ಟೋತ್ತರ ಮಾಡೋದು ಯಾವುದಾದರೂ, ಒಂದು ನೀರಿಂದ ಬೇಕಾದ್ರೆ ಧೂಪಾರತಿ ಮಾಡಿರಿ. ಒಂದು ಹಾಲಿರ್ತಿ, ಈಗಂಕ ಹಾಲು ಬರೋದಿಲ್ಲ, ಈಗ ಹಣ್ಣು ಗಿಣ್ಣು ಏನಿರ್ತಿ, ಏನಾದರೂ ಸರಿ, ಒಂದು ದೇವರ ನೈವೇದ್ಯ ಮಾಡಿಬಿಟ್ಟು ಒಂದು ಮಂಗಳಾರತಿ ಮಾಡಿ ಒಂದು ನಮಸ್ಕಾರ ಹಾಕಿ ಫಲಾರ ಮಾಡಲಿಕ್ಕೆ ಫಲಾರವು ಊಟವು ಏನು ಮಾಡ್ತಿರೋ ಮಾಡಿರಿ. ಅಂತೂ ರಾತ್ರಿ ಪೂಜೆ ಇಲ್ಲದೆ ಪೂಜೆ ಊಟ ಮಾಡಲಿಕ್ಕೆ ಬರೋಲ್ಲ. ಅದಕ್ಕೆ ಎರಡು ಹೊತ್ತು ಊಟ ಅಂತ ಹೇಳಿರೋದು, ಈಗೆಲ್ಲ ಮೂರು ಹೊತ್ತು ನಾಲ್ಕು ಹೊತ್ತು ಆಗುತ್ತೆ. ಯಾಕಂದರೆ ಬೆಳಿಗ್ಗೆ ಊಟ ಮಾಡ್ಕೊಂಡು ಹೋಗ್ತಾನೆ, ಅದು ಬುತ್ತಿ ಬೀರ ತೊಗೊಂಡೋಗಿರ್ತಾನೆ ಅಲ್ಲಿ ಊಟ, ಸಾಯಂಕಾಲ ಬಂದು ಕೂಡಲೇ ಊಟ, ರಾತ್ರಿ ಮಲಗೋ ಊಟ. ನಾಲ್ಕು ಸತಿ ಊಟ ಆಯಿತು ಅಂದರೆ ಅವನು ಸಾವು ಅಂತ ಅರ್ಥ. ಅವನಿಗೆ ಒಂದೇ ಸತಿ ಊಟ ಶ್ರೇಷ್ಠ. ಒಂದು ಸಾರಿ ಊಟ ಮಾಡಿ, ಇನ್ನೋರ್ಲ ಹಾಗೆ ಬೆಳಗ್ಗಿಂದ ಉಪವಾಸ, ಎರಡು ಗಂಟೆ ಊಟ ಮಾಡಿ, ಹೊಟ್ಟೆ ತುಂಬ ಊಟ ಮಾಡೋರು. ರಾತ್ರಿ ಇದ್ದರೆ ಇತ್ತು, ಇಲ್ಲದಿರಲಿಲ್ಲ. ಆ ರೀತಿ ಅಂಥ ಶಕ್ತಿ ಇತ್ತದು, ಇಲ್ಲ ಯಾವುದಿಲ್ಲ. ಆದ್ದರಿಂದ ಬ್ರಹ್ಮಚರ್ಯೇಣ ಋಷಿಭ್ಯೋ ಯಜ್ಞೇನ ದೇವೇಭ್ಯ ತೀರ್ಥ ಸೇವಾ. ಜೀವನದಲ್ಲಿ ನಾವು ತೀರ್ಥ ಸೇವೆ ಮಾಡಬೇಕು. ತೀರ್ಥಯಾತ್ರೆ ಕ್ಷೇತ್ರ, ಅದಕ್ಕೆ ಹೋಗಬೇಕು. ಆದರೆ ನಿಜವಾದ ತೀರ್ಥ ಸೇವೆ ಅಂದರೆ ಯಾವುದು? ಯಾವ ವ್ಯಕ್ತಿ ಸತ್ಯತೀರ್ಥ, ಕ್ಷಮಾತೀರ್ಥ, ತೀರ್ಥಂ ಇಂದ್ರಿಯ ನಿಗ್ರಹ. ನೋಡಿ, ಸತ್ಯವಾಗಿ ನಾವು ಮಾತಾಡ್ತಾ ಇದ್ವಿ ಅಂದರೆ ಅದು ಸತ್ಯತೀರ್ಥ, ಆ ಕ್ಷೇತ್ರಕ್ಕೆ ಹೋಗಿ ಬಂದಾಗಾಯಿತು. ಕ್ಷಮೆ ಮಾಡೋರು, ಯಾರಾದರೂ ತಪ್ಪು ಮಾಡ್ತಾರೆ ಎಲ್ಲರಿಗೂ ಕ್ಷಮಿಸೋದಲ್ಲ. ದೇವರದೆಲ್ಲ ಆಸ್ತಿಯೆಲ್ಲ ಹೊರಕೊಂಡು ಕ್ಷಮಿಸಬೇಕಾ? ನಾವು ಶಿಕ್ಷೆ ಕೊಡಬೇಕು ಅವರಿಗೆ. ಮಹಾಭಾರತದ ಅಲ್ಲಿ ಅಲ್ಲಿ ಹೇಳ್ತಾಳೆ, ದ್ರೌಪದಿ ಹೇಳ್ತಾಳೆ ಮಹಾಭಾರತದಲ್ಲಿ, ಯಾರನ್ನು ಕ್ಷಮಿಸಬೇಕು ಅಂದರೆ ಯಾರು ಹಿಂದೆ ನಮಗೆ ಉಪಕಾರವನ್ನು ಮಾಡಿದ್ದಾರೋ ಅವರು ಒಂದು ಸಾರಿ ತಪ್ಪು ಮಾಡಿದಾಗ ಅದನ್ನು ಕ್ಷಮಿಸಬಹುದು. ಎರಡನೇ ಸಾರಿ ತಪ್ಪು ಮಾಡಿದ ಪುನಃ ವಿಚಾರ ಮಾಡಬೇಕು. ಸಣ್ಣ ಮಕ್ಕಳುಗಳಿರ್ತಾರೆ, ಗೊತ್ತಿಲ್ಲದೆ ತಪ್ಪು ಮಾಡ್ತಾರೆ, ಗೊತ್ತಾಗಲ್ಲ, ತಾಯಿಗೆ ಒದ್ದು ಬಿಡ್ತಾರೆ, ತಂದೆಗೆ ಒದ್ದು ಬಿಡ್ತಾರೆ, ಮಗು ಹಿಂಗೆ ಎತ್ಕೊಂಡಿರುತ್ತೆ, ಕಾಲಿಗೆ ಒದೆಯುತ್ತೆ ಕಾಲಿಂದ. ಈಗ ಭೃಗು ಋಷಿ ಒಗಿಲಿಲ್ವಾ? ಭೃಗು ಋಷಿ ಸಿನಿಮಾದೇವರು ಎದೆಗೆ ಒದ್ದ. ಲಕ್ಷ್ಮೀದೇವಿ ಹೇಳ್ತಾಳೆ, ಯಾರೋ ಒಬ್ಬನು ಬಂದು ಒದ್ದುಬಿಟ್ಟ ಅವನು ಅಂತ. ಅದಕ್ಕೆ ಶ್ರೀನಿವಾಸ ಏನು ಹೇಳ್ತಾನೆ ಗೊತ್ತಾ? ಇದೇ ನಮ್ಮ ಹೀಗಂತ ಇದ್ದೆ, ಅವನು ಯಾರು ಅಂದ್ಕೊಂಡಿದ್ದೆ, ನಮ್ಮ ಮೊಮ್ಮಗ ಅಲ್ವಾ, ಮೊಮ್ಮಗ ಒದ್ದಾಗ ಯಾರಾದರೂ ಬೇಜ ಮಾಡ್ಕೊತಾರ ಅಂತ ಅವನು ಸಮಾಧಾನ ಮಾಡ್ತಾನೆ. ಮೊಮ್ಮಕ್ಕಳು ಒದ್ದರೆ ಎಷ್ಟು ಚೆನ್ನಾಗಿ ಒದೆಯುತ್ತೆ ನೋಡಿ ಅಂತ. ಒದೆಯೋದೇನು, ಮೂತ್ರ ಮಾಡಿಕೊಡಿ, ಎಷ್ಟು ಚೆನ್ನಾಗಿ ಮೂತ್ರ ಮಾಡ್ತಾರೆ ನೋಡು ಅಂತ ನಾವು ಬೇಕಾದ್ರೆ. ಅಂದರೆ ಮಕ್ಕಳು ಏನು ಮಾಡೋದು ಚೆನ್ನಾಗಿರುತ್ತೆ. ಹಾಗೆ ಇಂಥದ್ದೆಲ್ಲ ದೋಷ ಎಣಿಸಬಾರದು. ಆದರೆ ಪದೇ ಪದೇ ನಮಗೆ ಉಪಕಾರವೂ ಮಾಡಿಲ್ಲ, ಬೇಕಂತಲೇ ಗೊತ್ತಿದ್ದು ಕೂಡ ನಮ್ಗೆ ಗೊತ್ತಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾನೆ, ಇಂಥವ್ರು ನಾವು ಕ್ಷಮಿಸಬಾರದು. ಹಾಗೆ ಹೇಳ್ತಾ ಇದ್ದಾರೆ, ಅದು ಕ್ಷಮಾತೀರ್ಥ, ಇಂದ್ರಿಯ ನಿಗ್ರಹ. ಯಾವ ಪ್ರಾಣಿಯಲ್ಲೂ ಕೂಡ ನಾವು ದ್ವೇಷವನ್ನು ಮಾಡಬಾರ್ದು. ಎಲ್ಲ ಪ್ರಾಣಿಗಳು ನಮ್ಮನ್ನು ಸೃಷ್ಟಿ ಮಾಡಿದಂತೆ ಎಲ್ಲ ಪ್ರಾಣಿ ಸೃಷ್ಟಿ ಮಾಡಿದ್ದಾನೆ, ಆಯಾಯ ಜಾಗದಲ್ಲಿ ಅದನ್ನು ಇಟ್ಟಿರಬೇಕಷ್ಟೆ, ಎಲ್ಲವನ್ನು ತಲೆ ಮೇಲೆ ಏರಿಸ್ಕೋಬಾರದು. ಪ್ರತಿಯೊಂದು ಪ್ರಾಣಿಯೂ ಕೂಡ ನಾವು ಹೇಗೆ ಬದುಕಿರಬೇಕು ಅಂತ ಇಷ್ಟಪಡ್ತೇವೋ ಅದೂ ಕೂಡ ಹಾಗೆ ಇಷ್ಟಪಡುತ್ತೆ, ಬದುಕಿರಬೇಕು ಅಂತ ಇಷ್ಟಪಡುತ್ತೆ. ಹಾಗೆ ನಮಗೆ ಅದನ್ನು ಹೊಡಿಲಿಕ್ಕೆ ಬಡಿಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ, ನಾವು ಹೊಡಿಬಾರ್ದು. ಶ್ರೀಮದಾಚಾರ್ಯ ಹೇಳ್ತಾರೆ, ಯಾವ ವ್ಯಕ್ತಿ ಪರಮಾತ್ಮನನ್ನು ಮೆಚ್ಕೊತಾನೆ, ಯಾವ ವ್ಯಕ್ತಿಯನ್ನು ಪರಮಾತ್ಮ ಮೆಚ್ಕೊತಾನೆ ಅಂದರೆ ಯಾವುದೇ ಪ್ರಾಣಿ ಕೂಡ ಹಿಂಸೆ ಮಾಡದೇ ಇರತಕ್ಕಂಥವನ ಕಂಡ್ರೆ ಪರಮಾತ್ಮ ತುಂಬ ಇಷ್ಟಪಡ್ತಾನೆ. ಅದಕ್ಕಾಗಿ ಯಾವ ಪ್ರಾಣಿಯಿಂದಲೂ ಯಾವ ಪ್ರಾಣಿಯನ್ನು ನಾವು ಅದನ್ನು ಹೊಡೆಯೋದು ಬಡಿಯೋದು ಆಗಿ ಮಾಡಬಾರ್ದು. ಮತ್ತು ಅದು ಸೊಳ್ಳೆ ಕಚ್ತಾ ಇದ್ದರೆ ನೋಡ್ತಾ ಸುಮ್ಮನೆ ಇರಬೇಕಾ ಅಂತ ಕೇಳ್ತಾ,
ಈಗ ಪ್ರವಚನ ಮಾಡ್ತಾಯಿದ್ದೆ, ಒಂದು ಸೊಳ್ಳೆ ಬಂದು ಕೂತ್ಕೊಂತು, ನಂಗೆ ಕಾಟ ಕೊಡ್ತಾಯಿದೆ, ಪ್ರವಚನ ಮೇಲೆ ತೊಂದರೆ ಮಾಡ್ತಾಯಿದೆ, ಈ ಕೊಂದಾಕಿದ್ದೆ ದೋಷ ಇಲ್ಲ. ಆದರೂ ಏನು ಹೇಳಬೇಕು ಸ್ವಾಮಿ, ನಾನು ಕೊಂದಿದ್ದೆಲ್ಲ ಕೊಲ್ಲೋದು ಹುಟ್ಟಿಸೋದು ಸ್ಥಿತಿಯೆಲ್ಲ ನಿಂದು, ನಾನು ನಿಮಿತ್ತ ಮಾತ್ರ, ನಿಮಿತ್ತ ಮಾತ್ರ ಭವಸವಿ ಸಾಚಿತ್ನೆ ಹೇಳ್ಕೊಂಡಿದ್ದಿಲ್ಲ ಅಂದ್ಬಿಟ್ರೆ ಪಾಪ ಬರಲ್ಲ. ಎಷ್ಟು ಕೊಲ್ಲಬೋದು ಇಂಥ ಸಂದರ್ಭಗಳಲ್ಲಿ ಅಂದರೆ, ಒಂದು ಗಾಡಿ ಸೊಳ್ಳೆನ ಕೊಂದು ಕೂಡ ದೋಷ ಬರಲ್ಲ ಅಂತ, ಅದಕ್ಕೆ ಒಂದು ಪ್ರಾಣಾಯಾಮ ಮಾಡಬೇಕು ಅಷ್ಟೇ ಪ್ರಾಯಶ್ಚಿತ್ತ. ನೋಡಿ, ಒಂದು ಪ್ರಾಣಾಯಾಮಕ್ಕೆ ಎಷ್ಟು ಶಕ್ತಿ ಇದೆ ನೋಡಿ. ಒಂದು ಗಾಡಿ ಎಷ್ಟು ಗಾಡಿಯನ್ನು ಗೊತ್ತಲ್ಲ, ಆ ಗಾಡಿಯಷ್ಟು ಸೊಳ್ಳೆಯನ್ನು ಕೊಂದರೆ ನಾವು ಮಾಡಬೇಕಾಗಿದ್ದ ಪ್ರಾಯಶ್ಚಿತ್ತ ಎಷ್ಟು, ಒಂದೇ ಒಂದು ಪ್ರಾಣಾಯಾಮ ಮಾತ್ರ. ಹೀಗಾಗಿ ಕಾಟ ಕೊಡುವ ಪ್ರಾಣಿಗಳಿಗೆ ಕೊಂದರೆ ಏನು ತೊಂದರೆ ಇಲ್ಲ. ಹಾಗಾದರೆ ಹಿರಣ್ಯಕಶಿಪುನ ಕೊಲ್ಲೋಗಿಲ್ಲ, ಹಿರಣ್ಯಾಕ್ಷನ ಕೊಲ್ಲೋಗಿಲ್ಲ, ಹಾಗೇನು ಹೇಳಬೇಕು? ಸಮಾಜಕ್ಕೆ ಅವರೆಲ್ಲ ಕ್ಯಾನ್ಸರ್ ಇದ್ದಾಗೆ, ಕ್ಯಾನ್ಸರ್ ತೆಗಿಲಿಲ್ಲ ಅಂದರೆ ದೇಹ ನಾಶ ಆಗುತ್ತೆ, ಹಾಗೆ ದೇಶ ನಾಶ ಆಗುತ್ತೆ. ಹಾಗೆ ಇಲ್ಲಿ ಕೂಡ ಇಂಥದ್ದೆಲ್ಲ ಮಾಡಬೇಕಂತೆ. ಆದ್ದರಿಂದ ತೀರ್ಥಾಭಿಗಮನ ಪುಣ್ಯಂ ಯಜ್ಞೈರಪಿ ವಿಶಿಷ್ಯತೆ ಅಂತ ಹೇಳ್ತಾರೆ. ಆದರೆ ಯಾರ ಕೈ, ಯಾರ ಪಾದಗಳು, ಮನಸ್ಸು, ವಿದ್ಯಾ ತಪಸ್ಸು, ಕೀರ್ತಿ ಇದೆಲ್ಲ ನಮ್ಮ ಫಲ ಬರಬೇಕಾಗಿದ್ದರೆ ಕೈ ಸರಿಗಿರಬೇಕು, ಹಸ್ತ ಸರಿಗಿರಬೇಕು, ಅಲ್ಲದೆ ಪಾದಗಳು ಸರಿಗಿರಬೇಕು. ಏನು ಪಾದ ಸರಿ ಇರೋದು ಅಂದರೆ ಏನು, ಪಾದ ಸರಿಗಿದ್ದೇ ಇರುತ್ತಲ್ಲ. ಅಂದರೆ ತೀರ್ಥಕ್ಷೇತ್ರ ಯಾತ್ರೆ ಮಾಡಿದರೂ ಕೂಡ ಯಾರ ಹಸ್ತಗಳು ಇನ್ನೊಬ್ಬರ ವಸ್ತುವನ್ನು ಅಪಹಾರ ಮಾಡೋದಿಲ್ಲ, ಅದು ಕೈ ಶ್ರೇಷ್ಠವಾದ ಕೈ. ಪರಪೀಡಾದಿಗಳನ್ನು ಮಾಡೋದಿಲ್ಲ, ಪೀಡೆ ಕೂಡ ಇನ್ನೊಬ್ಬರಿಗೆ ಅದು ಮಾಡೋದಿಲ್ಲ. ಪಾದಗಳು ಅಗಮ್ಯ ದೇಶಗಳಿಗೆ ಹೋಗಲ್ಲ, ಈ ಸಿನಿಮಾಗೆ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು ಮಾಡ್ತಾರಲ್ಲ, ಅದು ಮಾಡೋದಿಲ್ಲ. ಮನಸ್ಸು ಕೆಟ್ಟ ವಿಚಾರ ಮಾಡೋದಿಲ್ಲ. ಇಂಥವನಿಗೆ ಹಸ್ತಗಳು, ಪಾದಗಳು ಮತ್ತು ಮನಸ್ಸು ಶುದ್ಧವಾಗಿದ್ದು ಅವನಿಗೆ ತೀರ್ಥಕ್ಷೇತ್ರ ಯಾತ್ರೆ ಬರೋದು, ಇಲ್ಲದೇ ಇದ್ದರೆ ಪಿಕ್ನಿಕ್ ಆಯಿತು ಅಷ್ಟೆ. ಈಗೆಲ್ಲ ಗಯೆಗೆ ಎಷ್ಟೋ ಜನಕ್ಕೆ ಹೋಗಲಿಕ್ಕೆ ಆಗೋದೇ ಇಲ್ಲ ನೋಡಿ. ರಾಘವೇಂದ್ರ ಸ್ತೋತ್ರ ಒಂದು ಮಾತು ಬರುತ್ತೆ, ಸರ್ವಯಾತ್ರಾ ಫಲಾವಾಪ್ತೈ ಯಥಾಶಕ್ತಿ ಪ್ರದಕ್ಷಿಣಂ. ಸರ್ವಯಾತ್ರಾ ಫಲಾವಾಪ್ತೈ, ಎಲ್ಲರಿಗೂ ಕೂಡ ಎಲ್ಲ ತೀರ್ಥಕ್ಷೇತ್ರಗಳ ಫಲ ನಿಮಗೆ ಬರಬೇಕು ಅಂತಿದ್ದರೆ ರಾಘವೇಂದ್ರ ತೀರ್ಥರ ಬೃಂದಾವನ ಪ್ರದಕ್ಷಿಣೆ ಮಾಡೋರು. ಇನ್ನು ಇಲ್ಲಿ ಈ ವ್ಯಾಸರಾಜ ಮಠದಿರತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಎಷ್ಟೋ ಜನ ಕೆಲಸಕ್ಕೆ ಒದ್ದಾಡ್ತಾ ಇರ್ತಾರೆ, ಉದ್ಯೋಗ ಇಲ್ಲ, ಎಲ್ಲ ಓದಿದ್ದಾರೆ, ಎಲ್ಲ ಮಾಡಿದ್ದಾರೆ, ಕೆಲಸ ಸಿಗ್ತಾ ಇಲ್ಲ. ಇಲ್ಲಿ ಬಂದು ನೀವು ಆ ರಾಯರ ಹತ್ರ ಬಂದು ನಿಂತ್ಕೊಂಡು ಸ್ವಾಮಿ ಒಂದು ಉದ್ಯೋಗ ಕೊಡ್ಸ, ಅನುಗ್ರಹ ಮಾಡಿ, ನಾನು 8 ಗುರುವಾರಗಳು ಬಂದು ನಿಮ್ಮನ್ನು ದರ್ಶನ ಮಾಡ್ತೇನೆ, ಅಥವಾ 48 ದಿವಸ ನಿಮಗೆ ಪ್ರದಕ್ಷಿಣೆ ಒಂದು 10 ಅಥವಾ 8 ಎಷ್ಟಾಗುತ್ತೋ ಅಷ್ಟು ಪ್ರದಕ್ಷಿಣೆ ಹಾಕ್ತೇನೆ ಅಂತ ನೀವು ಅಂದ್ಕೊಂಡ್ರೆ, ಕೇವಲ ನನ್ನ ಅನುಭವದ ಪ್ರಕಾರವಾಗಿ ನಾನು ಹೇಳಿದವ್ರಿಗೆಲ್ಲ ಇಲ್ಲಿ ಬಂದವ್ರಿಗೆಲ್ಲ ಕೆಲಸ ಆಗಿದೆ. ಒಂದು ವಾರ ಅಷ್ಟೇ ಅವ್ರ ಕೆಲಸ ಸಿಗುತ್ತೆ. ಒಬ್ಬನ ಕೆಲಸ ಹೊರಟೋಗಿತ್ತು, ನನಗೆ ಹೇಳೇ ಇಲ್ಲ, ಅವನು ನಮ್ಮ ಶಿಷ್ಯ, ನಾವು ಹೇಳೇ ಇಲ್ಲ ಕೆಲಸ ಹೋಗಿದೆ ಅಂತ. ಯಾಕೆ ನಂಗೆ ಬೇಜಾರಾಗುತ್ತೆ ಅಂತ ಹೇಳಿದ್ದೆ. ಕಡೆಗೇನೋ ಮುಖ ಇಷ್ಟೇಟ್ ಮಾಡ್ಕೊಂಬಂದು ಯಾಕೆ ಹಿಂದಿ ಹಿಂಗಿದ್ದಿ ಅಂತಿಬಿಟ್ಟು ಕೇಳಿದ್ದಕ್ಕೆ, ನಿಮ್ಮ ಕೆಲಸ ಹೋಯಿತು ನಂದು, ತೆಗೆದುಬಿಟ್ರು ನನ್ನ ಅಂದ. ಸರಿ, ಆಮೇಲೆ ಮತ್ತೆ ಯಾಕೆ ಹೇಳಿದೆ ಇಷ್ಟು ದಿವಸ, ಯಾವಾಗ ಹೋಯಿತು ಅಂದೆ. ಆಯಿತು, 5-6 ತಿಂಗಳಾಯಿತು ನಂದು ಅಂದ. ತಕ್ಷಣ ಅವನಿಗೆ ಗಣೇಶ ಅಥರ್ವ ಅಂತ ಒಂದು ಮಂತ್ರ ಇದೆ, ಗಣೇಶನ ಅಥರ್ವಣ ವೇದದಲ್ಲಿ ಬರತಕ್ಕಂಥ ಗಣೇಶನ ಮಂತ್ರ ಅದು. ಆ ಗಣೇಶನ ಮಂತ್ರ ಅದು ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ 3 ಜನಕ್ಕೆ ಮಾತ್ರ ಅದು ಹೇಳ್ಕೊಡೋದಷ್ಟೇ, ಶೂದ್ರಿಗೆ ಹೇಳ್ಕೊಡೋದಿಲ್ಲ, ಹೇಳಬಾರ್ದು, ಅವ್ರಿಗೆ ಅನಿಷ್ಟ ಉಂಟಾಗುತ್ತೆ. ಇದಲ್ಲೆಲ್ಲ ತಂಚಾವಂಚೆ ಇಲ್ಲ, ಅವ್ರಿಗೇನು ಹೇಳ್ಕೊಡ್ತೀವಿ, ಯಾಕೆ ಹೇಳ್ಕೊ, ಕೇಳೋಂಗೆ ಇಲ್ಲ. ನೀವು ಯಾರಿಗೆ ಯಜ್ಞೋಪವೀತ ಇದೆ, ಉಪನಯನ ಅಧಿಕಾರ ಇದೆ, ಅವರು ಹೇಳ್ಬೋದಷ್ಟೆ, ಅದಿಲ್ಲ ಅಂದರೆ ಮಂತ್ರ ಇದೆ ಹೇಳ್ಬೋದು, ಗಣಪತಿ ಮಂತ್ರ ಇದೆ ಅದು ಹೇಳ್ಬೋದು, ಬೇಕಾದ್ರೆ ವೇದ ಮಂತ್ರ ಅಲ್ಲ, ಗಣಪತಿಯ ಸ್ತೋತ್ರ ಇದೆ ಅದು ಹೇಳಿದ್ರೆ ಫಲ ಆಗುತ್ತೆ. ಅವನಿಗೆ ತಕ್ಷಣ ಅಲ್ಲೇ ಹೇಳಿಕೊಟ್ಟು ಇದನ್ನು 1000 ಬಾರಿ ಇದನ್ನು ಪಾರಾಯಣ ಮಾಡು ಅಂದೆ. 250 ಪಾರಾಯಣ ಮಾಡಿದ್ದಷ್ಟೇ, ಅವನು ಇದು ಹೇಳಿದ್ದೆ, 8 ಬರ್ತೀನಿ ಅಂತ. ಅವನಿರೋದು ವಿದ್ಯಾರಣ್ಯ ನಗರ, ಅಲ್ಲಿಂದ ಬರ್ತಾ ಇದ್ದ. ಬಂದು 8 ಮಾಡ್ದ, 4 ಪ್ರದಕ್ಷಿಣ ನಮಸ್ಕಾರ ಆಯಿತು ಈ ರಾಯರ ಮುಂದೆ. ಅದಾದ ಮೇಲೆ 250 ಸತಿ ಗಣಪತಿ ಇದಾಯಿತು. ಆ ಯಾರು ಕೆಲಸ ಕಿತ್ತಾಕಿದ್ರು ಅವರೇ ಕಲಿಸ್ಕೊಟ್ಟು ಈಗಲೂ ಇದ್ದಾರೆ ಕೆಲಸ. ದೇವರಲ್ಲಿ ವಿಶ್ವಾಸ ಇಟ್ಟವರಿಗೆ ಯಾವತ್ತೂ ಕೂಡ ನಮಗೆ ಅನ್ಯಾಯ ಆಗೋದಿಲ್ಲ, ಇದನ್ನು ಭದ್ರ ಮಾಡ್ಕೋಬೇಕು. ವಿಶ್ವಾಸ ಮುಖ್ಯ ಇರೋದಷ್ಟೇ. ರಾಘವೇಂದ್ರ ತೀರ್ಥರ ಒಂದು ಕಥೆಯಲ್ಲಿ ಬರುತ್ತೆ ನೋಡಿ, ರಾಘವೇಂದ್ರ ತೀರ್ಥರ ಕಥೆಯಲ್ಲಿ
ರಾಘವೇಂದ್ರ ತೀರ್ಥನ ಪ್ರದಕ್ಷಿಣೆ ಆಗದ ಮಂತ್ರಾಲಯದಲ್ಲಿ 15 ದಿವಸ ಆಯಿತು, 20 ದಿವಸ ಆಯಿತು, 30 ದಿವಸ ಆಯಿತು. ಏನು ಸುಮ್ಮನೆ ಅವರು ಇದ್ದರು, ಗಲಾಟೆ ಮಾಡ್ತಾರೆ. ಕರೀಲಿ ಬಂದು ಉಪನ್ಯಾಸ ಮಾಡ್ಬಂತೆ, ಬಾಂಧ ಕರೀರಿ ಅವನ. ಹೀಗಾಗಿ ಹೀಗೆ ಇಂತಹ ಒಂದು ದೇವರಲ್ಲಿ ವಿಶ್ವಾಸ, ಅವನಿಗೇನಾಯಿತು ಅಂದರೆ ರಾಯರು ಪ್ರತ್ಯಕ್ಷರಾದರು. ಅಂದರೆ ಪ್ರತ್ಯಕ್ಷ ಒಂದು ಬ್ರಾಹ್ಮಣ ರೂಪದಾದ ಕಾಣಿಸ್ಕೊಂಡ್ರೆ ಅವನಿಗೆ ನಿಮಗೆ ಸಂಪತ್ತು ಬೇಕು ಅಂತ ಮಾಡ್ತಾ ಇದ್ದ ಅವನು. ಅದಕ್ಕಾಗಿ ಅವರೇ ಮಾಡಿದ್ರು, ಸ್ವಪ್ನದಲ್ಲಿ ಬಂದು ಒಬ್ಬ ಬ್ರಾಹ್ಮಣ ಹೇಳ್ದ, ನಾಳೆ ಬೆಳಿಗ್ಗೆ ನೀನು ಮಹಾದ್ವಾರದ ಬಳಿ ನಿಂತ್ಕೋ, ಬಾಗಿಲು ತೆಗಿತಾರಲ್ಲ, ತೆಗೆದು ಕೂಡಲೇ ಏನು ಕಾಣಿಸತ್ತೋ ಅದನ್ನು ಹಿಡಿದು ಬಿಡು, ನಿನಗೆ ಇಷ್ಟ ಆಯ್ತು ಸಿದ್ಧಿ ಆಗುತ್ತೆ ಅಂತ ಹೇಳಿದ್ರು. ಅದನ್ನು ಬಾಗಿಲು ತೆಗಿತಾರಲ್ಲ ಅರ್ಚಕರು, ಅವ್ರಿಗೆ ಹೇಳ್ದ. ಹೇಳಿದ ಕೂಡಲೇ ಅವರು, ಆಯ್ತಪ್ಪ ನಮ್ಮ ಜೊತೆ ಬಾ ತೆಗಿತೀವಿ, ಆಗ ಹೇಳಿ ಏನು ಸಿಗುತ್ತೋ ತೊಗೊಳ್ದು ನೀನು ಅಂತ ಹೇಳಿದ್ರು. ಬಾಗಿಲು ತೆಗೆದು ಕೂಡಲೇ ದೊಡ್ಡ ಘಟ ಸರ್ಪ ಹೆಡೆ ಎತ್ಕೊಂಡಿತ್ತು. ತೊಗೋಬೇಕೋ ಬೇಡವೋ, ತೊಗೋಬೇಕೋ ಬೇಡವೋ, ಅದಕ್ಕೆ ಜನ ಎಲ್ಲ ಬಂದು ಸೇರಿದ್ರಲ್ಲಿ ಇನ್ನೂ ಅದಕ್ಕೆ ಭಯ ಆಯಿತು, ಹೆಡೆ ಇನ್ನೂ ಜಾಸ್ತಿ ಆಯ್ತದ. ಇನ್ನು ಪ್ರಾಣದ ಭಯ, ದುಡ್ಡಿಲ್ಲದೆ ಇದ್ರೂ ಬದುಕಬೋದು, ಪ್ರಾಣ ಇಲ್ಲದೆ ಇದ್ದು ಬದುಕೋದೇನಿದೆ. ಕಡೆಗೆಲ್ಲ ಹೇಳಿದ್ರು, ಏನು ಹಿಡ್ಕೊಳ್ಳಪ್ಪ ರಾಯರು ಹೇಳಿದ್ದಾರೆ ಅಂತ ಹೇಳಿದಿ ಅಂದರು. ಹಿಡ್ಕೊಳ್ಳೇ ಇಲ್ಲ ಅವನು, ಎಷ್ಟು ಜನ ಹೇಳಿದರು ಕೂಡ. ನನಗೆ ಹೇಳಿದ್ದರೆ ನಾ ಕಬಕ್ಕಂತ ಹಿಡ್ಕೊಂಬತ್ತಾ ಇದ್ದೆ ಅಂದ ಒಬ್ಬನು. ಅವನು ಹೀಗೆ ಮಾಡ್ತಾ ಇದ್ದಿದ್ದು, ಯಾರು ಹಿಡಿಯಲ್ಲ. ಕಡೆಗೆ ಆಯಿತು, ಈ ಗಲಾಟೆ ಶುರು ಆಯಿತು, ಅಲ್ಲ ಅಲ್ಲೊಂದು ರಂಧ್ರ ಇತ್ತು, ಅಲ್ಲಿ ಹೋಗ್ತಾ ಇದೆ. ಹೋಗಿ ಕಡೆಗೆ ಮಾಡಿ ಇನ್ನಾದರೂ ಹಿಡ್ಕೊ ಅಂದರು, ಮುಖ ಒಟ್ಟೋಯ್ತಲ್ಲ ಕಚ್ಚೋದು, ಇನ್ನೂ ಹಿಡ್ಕೊ ಅಂದರು. ಕಡೆ ಹೋಗುವಾಗ ಬಾಲ ಮಾತ್ರ ಒಂದು ಇಷ್ಟೇ ಇಷ್ಟಿತ್ತು, ಅದನ್ನು ಹಿಡ್ಕೊಂಡ. ಅಷ್ಟು ಕೈ ಬಂತು, ಅಷ್ಟು ಮಾತ್ರ ಬಂಗಾರ ಆಗಿತ್ತು. ಎಷ್ಟೆಷ್ಟು ವಿಶ್ವಾಸವೋ ಅಷ್ಟು ಮಾತ್ರ ಫಲ. ಬಾಲದಲ್ಲಿ ಮಾತ್ರ ವಿಶ್ವಾಸ ಇತ್ತು, ಬಾಲದಷ್ಟೇ ಸಿಗ್ತಾ ಅಷ್ಟೆ. ಅವ್ರು ಹೇಳಿದ ಹಿಡ್ಕೊಂಡಿದ್ದು ಇಡೀ ಸತ್ವ ಸುವರ್ಣ ಆಗ್ತಾ ಇತ್ತಲ್ಲ. ಗುರುಗಳಲ್ಲಿ ವಿಶ್ವಾಸ ಇಲ್ಲ ಯಾವತ್ತೂ ಅಷ್ಟು. ಅವರು ಹೇಳಿದ್ದಾರೆ ಮುಗಿದೋಯ್ತು, ಅಷ್ಟೇ ನಾವು ಮಾಡೋದು, ನಿಮ್ಮ ಮಾತು ನಾವು ಕೇಳೋದಿಲ್ಲ. ಆ ಪರಮಾತ್ಮ ಆ ಮಾತನ್ನು ನಡೆಸ್ಕೊಡ್ತಾನೆ ಖಂಡಿತ. ಅದು ಹೀಗೆ ನ ಪೂಜಿತಾಹ ವಿಪ್ರಗಣಾಹ ಸುರಾಪಗಾಹ. ನಮ್ಮ ಜೀವನದಲ್ಲಿ ಗಂಗೆ ಅಂದರೆ ಅದರಷ್ಟು ಪವಿತ್ರವಾದದ್ದು ಒಂದಿಲ್ಲ. ಗಂಗಾ ಗಂಗೇತಿಯೋ ಬ್ರೂಯಾತಿ ಯೋಧನಾನಾಂ ಶತೈರಪಿ ಮುಚ್ಚತೆ ಸರ್ವ ದುಃಖೇಭ್ಯ ವಿಷ್ಣು ಲೋಕಂಚ ಗಚ್ಚತಿ. ಸ್ನಾನ ಮಾಡುವಾಗ ನೀವು ಗಂಗಾ ಅಯ್ಯಯ್ಯ ನಮಃ ಅಂತ ಹೇಳಿ ಸಾಕು. ನೀವು ಸ್ನಾನ ಮಾಡುವ ಆ ಬಕೆಟ್ ಇರುತ್ತಲ್ಲ, ಪಾತ್ರೆ ಇರುತ್ತೆ, ಅದರಲ್ಲಿ ಗಂಗಾ ಸನ್ನಿಧಾನ ಆಗುತ್ತೆ. ಎಷ್ಟೋ ದೂರ ಅವಳಿದ್ದಾಳೆ, 1000 ಕಿಲೋಮೀಟರ್ ಕಡಿಮೆ ಏನಿಲ್ಲ. ಈಗ ಹೋದ್ರೆ ಸದ್ಯ ಸಮೀಪ ಅಂದರೆ ಯಾವ ನಮ್ಮ ಗಂಗೆ ಅಂದರೆ ಕಾಶಿ ಒಂದೇ, ಅದು ಸುಮಾರು 1,000 ಕಿಲೋಮೀಟರ್ ನಾವು ಹೋಗಬೇಕು. ಅಂದರೆ ಅಂತ ಗಂಗೆ ಇಲ್ಲಿಗೆ ಬರ್ತಾಳೆ ಅಂದರೆ ಅದು ಪರಮಾತ್ಮನ ಅನುಗ್ರಹ. ಗಂಗೆ ಇದು ಅಂದರೆ ಗಮ್ ಅಂದರೆ ಅಘಂ, ಅಘಂ ಅಂದರೆ ಪಾಪ, ಗಮಯತಿ ಹೋಗಲಾಡಿಸ್ತಾಳೆ, ಅದಕ್ಕೆ ಗಂಗಾ ಅಂತ ಹೇಳ್ತಾರೆ. ಅಂತಹ ಗಂಗೆ ಏನಿದ್ದಾಳೆ ಅವಳನ್ನು ಗಂಗಾ ಚ ನರ್ಮದಾ ಚೈವ ಸಿಂಧುಶ್ಚಾತ ಸರಸ್ವತಿ ಏವಮಾದಿ ನದೀರೂಪೈ ಪ್ರಾಣಿನಾಂ ಮುಕ್ತಿ ಸಿದ್ಧಯೇ. ಇದೆಲ್ಲ ಯಾಕೆ ಹರಿತಾ ಇದೆ, ಪರಮಾತ್ಮನ ಪಾದಗಳಿಂದ ಕಣ್ಣುಗಳಿಂದ ಸೃಷ್ಟಿಯಾಗಿ ಹರ್ಕೊಂಡು ಹೋಗ್ತಾ ಇದೆ, ಯಾತಕ್ಕೋಸ್ಕರವಾಗಿ ಅಂದಾಗಲೇ ಮುಳುಗಿದವರ ಪಾಪಗಳೆಲ್ಲ ತೆಗೆದು ಅವರಿಗೆ ಪಾಪದಿಂದ ಮುಕ್ತರನ್ನಾಗಿ ಮಾಡಲಿಕ್ಕಾಗಿ ಹರಿತಾ ಇದೆ. ಎಲ್ಲೋ ಕಾವೇರಿ ಎಂಬತಕ್ಕಂಥದ್ದು ತಲಕಾವೇರಿ ಎಂಬ ಜಾಗದಲ್ಲಿ ಹುಟ್ಟತ್ತೆ. ಸುಮಾರು ತಮಿಳುನಾಡಲ್ಲಿ ರಾಘವೇಂದ್ರ ಸ್ವಾಮಿಗಳ ಜನ್ಮಸ್ಥಾನ ಭುವನಗಿರಿ ಅಂತ, ಅಲ್ಲಿ ಸಮುದ್ರವು ಸೇರುತ್ತೆ. ಸುಮಾರು 700 ಕಿಲೋಮೀಟರ್ ಹತ್ತತ್ರ ಇದೆ. ಇಷ್ಟು ದೂರ ಹರ್ಕೊಂಡು ಹೋಗುತ್ತಲ್ಲ, ಒಂದು ಲೋಟ ನೀರು ಅದು ಕುಡಿಯತ್ತೆ ಯಾವತ್ತಾದರೂ. ಯಾಕೆ ಇನ್ನೊಬ್ಬರು ಮುಳುಗಿ ಸ್ನಾನ ಮಾಡಲಿ, ಪಾಪ ಪರಿಹಾರ ಮಾಡಿಕೊಳ್ಳಿ, ಈ ರೀತಿ ಇರೋದು ನದಿ ಬುದ್ಧಿ. ಗೋವು ಇಷ್ಟೊಂದು ಬಕೆಟ್ಗಟ್ಟಲೆ ಹಾಲು ಕೊಡುತ್ತೆ, ಒಂದು ಲೋಟ ಹಾಲು ಕುಡಿಯುತ್ತೆ ಯಾವತ್ತಾದರೂ ಇನ್ನೊಬ್ಬರಿಗಾಗಿ. ಪರೋಪಕಾರಾರ್ಥಮಿದಂ ಶರೀರಂ. ಹಾಗೆ ನಮ್ಮ ಸಂಪತ್ತೆಲ್ಲವೂ ಕೂಡ ಇನ್ನೊಬ್ಬರಿಗಾಗಿ ಇಡಬೇಕು. ಸ್ವಾಮಿ ನಮ್ಮ ಸಂಪತ್ತು ಕೊಡು, ನಮ್ಮದೆಲ್ಲ ಇನ್ನೊಬ್ಬರಿಗಾಗಿ. ಕೃಷ್ಣ ಪರಮಾತ್ಮ ನೋಡಿ, ಪಂಚ ಪಾಂಡವರ ಮೇಲೆ ಅಷ್ಟೊಂದು ಪ್ರೀತಿ, ಅಷ್ಟೊಂದು ವಿಶ್ವಾಸ.
ಸಾರಥ್ಯ ಎಂಬತಕ್ಕಂಥದ್ದು ಅತ್ಯಂತ ನೀಚಾತಿ ನೀಚವಾದ ಕೆಲಸ ಸಾರಥ್ಯ ಎಂಬುದು. ಅದನ್ನು ಅರ್ಜುನ ತಾನೇ ಮಾಡ್ದ. ಹೋಲಿ, ನಾನು ಮಾಡ್ದ ಅಂತ ಅಷ್ಟೇ ಬೀಳಲಿಲ್ಲ ಅವನು. ಅವನ ಮಗ ಇದ್ದ ವಿಶೋಕ ಅಂತ, ಕೃಷ್ಣ ಪರಮಾತ್ಮನ ಮಗ ವಿಶೋಕ ಅಂತ ಒಬ್ಬನಿದ್ದ, ಅವನನ್ನು ಭೀಮಸೇನ ಸಾರಥಿಯನ್ನಾಗಿ ಮಾಡ್ದ. ತನ್ನನ್ನು ತನ್ನ ಸಂಪತ್ತನ್ನು ಕೂಡ ಭಕ್ತರಿಗಾಗಿ ಮೀಸಲಾಗಿಟ್ಟಿರತಕ್ಕಂಥದ್ದು ಪರಮಾತ್ಮನ ಒಂದು ವೈಶಿಷ್ಟ್ಯ. ಹಾಗೆ ಗಂಗೆ ಎಂಬತಕ್ಕಂಥದ್ದು ನೋಡಿದ ಸಾಕು ಪಾಪ ಪರಿಹಾರ. ದರ್ಶನಾತ್ ಸ್ಪರ್ಶನಾತ್ ಮುಟ್ಟಿದ್ರಂಕು ಇನ್ನೂ ವಿಶೇಷ. ಪಾನಾತ್ ತಥಾ ಗಂಗೇತಿ ಕೀರ್ತನಾತ್ ಸ್ಮರಣಾದೇವ ಗಂಗಾಯಾಹ ಸದ್ಯ ಪಾಪಾತ್ ಪ್ರಮುಚ್ಯತೆ ಅಂತ ಹೇಳ್ತಾರೆ. ಗಂಗೆಯಲ್ಲಿ ಸ್ನಾನ ಮಾಡಲಿಕ್ಕೆ ಹೊರಟಿರತಕ್ಕಂಥ ಪುರುಷನಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಯಾವುದು ಅಶ್ವಮೇಧ ಫಲ. ಪದೇ ಪದೇ ಶಶ್ವಮೇಧಸ್ಯ ಫಲಂ ಮರ್ತ್ಯಸ್ಯ ಜಾಯತೆ. ಗಂಗಾ ಸ್ನಾನಕ್ಕೆ ಫಲ ಯಾವುದು ಸರಿ ದೂಗಬಹುದು ಅಂದರೆ ಕಪಿಲಾ ಗೋವುಗಳು ಅಂತಿದೆ, ಅವುಗಳ ಕೋಟಿ. ನೀವು ಕಪಿಲಾ ಗೋವು ನೋಡಿದ್ದಿರಲ್ಲ ಗೊತ್ತಿಲ್ಲ. ಏನು ಕಪಿಲಾ ಗೋವು ಅಂದರೆ, ಶ್ರೀನಿವಾಸ ದೇವರಿಗೆ ಹಾಲು ಕೊಡ್ತಾ ಇತ್ತು ನೋಡಿ, ಅದು ಕಪಿಲಾ ಗೋವು. ಬಣ್ಣದಲ್ಲಿ ಹಸಿರು. ನೀವು ನೋಡಬೇಕು ಅಂತಿದ್ದರೆ ಈ ಒಂದು ರಾಮಹಳ್ಳಿ ಇದಲ್ಲ, ಅಲ್ಲಿ ಒಬ್ಬ ಸ್ವಾಮಿಗಳು ಇದ್ದಾರೆ. ಅವ್ರು ನಾವು ನಮ್ಮ ಹತ್ರ ಓದಿ ನಾವು ನಮ್ಮ ಜೊತೆಗೆಲ್ಲ ನಾವೇ ಅವ್ರು ಪಾಠ ಹೇಳಿದ್ದೀವಿ ಅವ್ರಿಗೆ. ಅವ್ರು ಜೋಶಿ ಸ್ವಾಮಿಗಳು ಅಂತ ಅವ್ರು ಕರೆಯೋದು ಅವ್ರನ್ನ. ಅವರು ಅವರ ಆಶ್ರಮದಲ್ಲಿ ಇದೆ, ಅದು ಕರು ಹಾಕಿದೆ. ಈಗಲೂ ಅಷ್ಟೇ, ನಿಮಗೆ ಚಂದ್ರಗಿರಿಯಲ್ಲಿ ಆ ಶ್ರೀನಿವಾಸ ದೇವರಿಗೆ ಹಾಲು ಕೊಡ್ತಾ ಇತ್ತಲ್ಲ ಬ್ರಹ್ಮದೇವರು, ಅವರ ಸಂತಾನ ಇನ್ನೂ ಇದೆ. ಅದರಿಂದನೇ ಶುಕ್ರವಾರ ಹಾಲು ಅಭಿಷೇಕ. ಆ ಸಂತಾನ ಇನ್ನೂ ಇದೆ, ಆ ತಳಿ ಇನ್ನೂ ಇದೆ ನೋಡಿ. ಇಷ್ಟೇ ಇರುತ್ತೆ, ಕುಳ್ಳಿಗಿರೋದು ಅಷ್ಟೇ. ಹಾಲು ಮಾತ್ರ ಬೇಕಾಷ್ಟು ಕೊಡುತ್ತೆ. ಹೀಗೆ ಇಂತಹ ಒಂದು ಯಾವುದು ಕಪಿಲಾ ಗೋವು. ಕಪಿಲಾ ಗೋವು ಎಷ್ಟು ಅಂದರೆ ಕೋಟಿ. ಗೋವನ್ನು ದಾನ ಮಾಡಿದರೆ ಗಂಗಾ ಸ್ನಾನಕ್ಕೆ ಸಮ ಆಗಬಹುದೇನೋ ಅಷ್ಟೇ. ಬ್ರಹ್ಮಹತ್ಯೆ, ಸುರಾಪಾನ, ಗೋಹತ್ಯೆ, ಪಂಚಪಾತಕ ಮಾಡಿದವರೆಲ್ಲರೂ ಕೂಡ ಗಂಗಾ ಸ್ನಾನದ ಪಾಪ ಪರಿಹಾರವನ್ನು ಮಾಡ್ಕೊತಾರೆ. ಯಾರಾದರೂ ಒಬ್ಬ ವ್ಯಕ್ತಿ ಮೃತನಾದಾಗ 10 ದಿವಸದ ಒಳಗಡೆಯೇ ಅವನು ಎಲು ಬಂದು ತೊಗೊಂಡು ಗಂಗೆಯಲ್ಲಿ ಹಾಕಿಬಿಟ್ರು ಅಂದರೆ ಅವನು ಎಷ್ಟು ವರ್ಷಗಳ ಕಾಲ ಗಂಗೆಯಲ್ಲಿ ಅವನು ಎಲು ಬಿರುತ್ತೋ ಅಷ್ಟು ವರ್ಷಗಳ ಕಾಲ ಸ್ವರ್ಗದಲ್ಲಿ ಇರ್ತಾನೆ. ಅಪ್ಪನಿಗೆ ಒಳ್ಳೇದು ಮಾಡಬೇಕು ಅಂತ ಇಷ್ಟ ಇತ್ತು ಅಂತ ಹಿಂಗೆ ಮಾಡಬೇಕು. ಯಾರೊಬ್ಬರ ಮನೇಲಿ ಗರುಡ ಪ್ರಾಣ ಹೇಳುವಾಗ ಈ ಮಾತು ಹೇಳಿದೆ ನಾನು. ಅದರ ನಾಳೆ ಒಂದು ದಿವಸ ನನಗೆ ಅವಕಾಶ ಕೊಟ್ಟರೆ ನಾವು ಹೋಗಿಬರ್ತೇನೆ ಅಂದರೆ. ಎಲ್ಲಿಗೆ ಹೋಗ್ತೀವಿ ಅಂದರೆ ಗಂಗೆ ಹಾಕಬಹುದು ಎಲು ಬನ್ನ ಅಂತ. ಆಯ್ತು ಹೋಗಿ ಬಾ ಅಂದೆ. ನೋಡಿ, ಬೆಳಿಗ್ಗೆ ಅವನು ಶ್ರಾದ್ದ ಮುಗಿಸ್ದ ತಕ್ಷಣ ಫ್ಲೈಟು ಹತ್ಕೊಂಡು ಹೋದ, ಕಾಶಿಗೆ ಹೋದ, ಆ ಎಲುಬನ್ನು ಹಾಕ್ದ, ಪುನಃ ಇನ್ನೊಂದು ಬರ್ತಾ ಮಾಡಿಸಿದ್ದ, ಬಂದುಬಿಟ್ಟ. ಸಾಯಂಕಾಲ ಉಪನ್ಯಾಸಕ್ಕೆ ತಯಾರು. ಅದು ದೀಕ್ಷೆ ಅಂದರೆ. ಯಾಕೆಂದರೆ ಯಾರಿಗೂ ಸಿಗಲ್ಲ ಯೋಗ ಎಂಬತಕ್ಕಂಥದ್ದು. ಅದಕ್ಕೆ ಪ್ರಮಾಣ ಒಂದು ಕತೆ ಹೇಳ್ತಾ ಇದ್ರಲ್ಲಿ, ಒಬ್ಬ ವ್ಯಕ್ತಿ ಬೇಡ ಬೇಡ ಅಂದರೆ ಯಾರಿಗೂ ಬೇಡ ಅಂತ ಅರ್ಥ. ಅವನು ಅಂಥವನು ಹೌಲರ್ ಅಂದರೆ ಎಲ್ಲ ಪ್ರಾಣಿಗಳನ್ನು ಪಕ್ಷಿಗಳನ್ನು ಕೊಂದು ಹಾಕತಕ್ಕಂಥ ಕೆಟ್ಟ ಬೇಡ ಅವನು. ಒಂದು ಸಾರಿ ಸಿಂಹದ ಕೈ ಅದು ಮಾಂಸ ತಿನ್ಕೊಂಡು ಹೋಯಿತು, ಇನ್ಯಾವುದೋ ಪ್ರಾಣಿಗಳೆಲ್ಲ ಬಂದು ಅದು ತಿನ್ಕೊಂಡು ಹೋಯಿತು. ಕಡೆಗೆ ಎಲುಬುಗಳು ಮಾತ್ರ ಹಂದರ ಉಳಿದಿತ್ತು, ಅಸ್ಥಿ ಪಂಜರ ಉಳಿದಿತ್ತು. ಆ ಅಸ್ಥಿ ಪಂಜರದಲ್ಲಿ ಒಂದರಲ್ಲಿ ಯಾವುದರಲ್ಲೋ ಒಂದಿಷ್ಟು ಮಾಂಸ ಮೆತ್ಕೊಂಡಿತ್ತು, ಒಂದು ಚಿಕ್ಕ ಎಲುಬಿನಲ್ಲಿ ಮಾಂಸ ಮೆತ್ಕೊಂಡಿತ್ತು. ಒಂದು ಕಾಗೆ ಅದನ್ನು ಎತ್ಕೊಂಡು ಹೋಯಿತು ಆ ಮಾಂಸದ ಆಸೆಗೋಸ್ಕರವಾಗಿ. ಅದು ಗಂಗಾ ನದಿ ಮೇಲೆ ಹೋಗ್ತಾ ಇರುವಾಗ ಇನ್ನು ಹದ್ದುಗಳೆಲ್ಲ ಬಂದವು, ಗಲಾಟೆ ಆಯಿತು, ಅದೇ ಮರೆತು ಕೂಗ್ತಾ ಇಲ್ಲ, ಬಾಯ ಇದರಲ್ಲಿ ಬಿದ್ದೋಯ್ತು. ಹಾಕಿದ್ದ್ಯಾರೋ ಕಾಗೆ. ನಾವು ಅಂದ್ಕೊಂಡಿದ್ದೀವಿ ಮಗನೇ ತೊಗೊಂಡೋಗಿ ಹಾಕಬೇಕು ಅಲ್ಲಿಗೆ ಅಂದ್ಕೊಂಡಿದ್ದೀವಿ. ಖಂಡಿತ ಆ ನಿಯಮ ಇಲ್ಲ. ಅಸ್ಥಿ ಸಂಚಯನ ಮಾಡುವಾಗ 2 ಅಥವಾ 3 ದಿವಸ ಕೊಟ್ಟಿರ್ತಾರೆ ಅದನ್ನು. ಯಾಕೆಂದ್ರೆ ಮಾಡಿದ ದಿವಸನ ಮಳೆಗೆ ಬರಲ್ವಲ್ಲ, ಯಾಕೆ ಬಿಸಿ ಇರುತ್ತೆ, ಏನು ಮಾಡೋದು, ಅದು ಮಾರನೇ ದಿವಸಕ್ಕೆ ತಣ್ಣಗಾಗಿರುತ್ತೆ. ಅಷ್ಟು ಬೂದಿ ಸಹಿತ ಎಲುಬೆಲ್ಲ ಎತ್ಕೊಂಬಂದ್ಬಿಡಬೇಕು. ಅಲ್ಲಿ ಬೂದಿ ಯಾವುದು ಇಡಬಾರದು, ಎಲ್ಲ ನೀರಲ್ಲಿ ಹಾಕಬೇಕು ಅದನ್ನು. ಯಾಕೆ ಇವನು ಬೂದಿ ಇನ್ನೊಂದು ಕಡೆ ಹೊರಟೋಗುತ್ತೆ, ಆಮೇಲೆ ಹೋಗಬಾರ್ದು. ಅಷ್ಟನ್ನು ಬಾಚ್ಕೊಂಡು ತೊಗೊಂಬರಬೇಕು. ಎಲುಬನ್ನೆಲ್ಲ ಒಂದು ಮಡಿಕೆಯಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಸ್ವಲ್ಪ ಭಾಗವನ್ನು ಇಲ್ಲಿ ಪಶ್ಚಿಮವಾಹಿನಿ ಇದೆಲ್ಲ ಅಲ್ಲಿ ಬಿಡೋದು. ಕಾವೇರಿಯಿಂದ ಬೇರೆ ಅಲ್ಲ, ಅರ್ಧ ಜಾಹ್ನವಿ, ಕಾವೇರಿಯಿಂದ ಅರ್ಧ ಗಂಗೆ ಕಾವೇರಿ ಅಂದರೆ ಅಲ್ಲಿ ಹಾಕೋದು. ಉಳಿದಿದ್ದನ್ನು ನಮ್ಮ ಆತ್ಮೀಯರು, ನಮ್ಮ ಬಂಧುಗಳು ಯಾರು ಆ ಯಾತ್ರೆ ಹೋಗ್ತಾರೆ ಅವ್ರ ಕೈಯಲ್ಲಿ ಸ್ವಲ್ಪ ಕೊಡೋದು.
ಅವರು ಕೂಡ ಹಾಕ್ಬೋದು. ಕಾಗೆನ ಹಾಕಿದಕ್ಕೆ ಸ್ವರ್ಗ ಸಿಗ್ತವನಿಗೆ ಅಂದಮೇಲೆ ಇನ್ನು ಮನುಷ್ಯ ಹಾಕದಿದ್ದೇನು? ಈ ಮನುಷ್ಯ ಕಾಗೆಕ್ಕಿಂತ ಕಡೆ ಇರ್ತಾರೆ ಕೆಲವರು, ಅವ್ರಿಗೆ ಕೊಟ್ಬಿಟ್ರು ಅಂದ್ರೆ ಅಷ್ಟೇ. ಆಮೇಲೆ ಅಂದರೆ ಒಂದೇ ಸತಿಗೆ ಅಷ್ಟು ಅಲ್ಲಿ ಹಾಕ್ಬಿಡ್ಬೇಕು ನಿಯಮ ಇಲ್ಲ, ಎಲ್ಲ ತೆಗೆದು ಇಟ್ಕೊಂಡಿರೋದು. ಒಂದು ಸ್ವಲ್ಪ ಅಲ್ಲಿ ಹಾಕೋದು, ಇನ್ನು ಮಿಕ್ಕಿದ್ದೆಲ್ಲ ಬಟ್ಟೆ ಕಟ್ಟೆ ಸುತ್ತಿ ನಾವು ಮನೆ ಮುಂದೆ ಒಂದು ಹಳ್ಳ ತೊಗೊಂಡು ಅಲ್ಲಿ ಬಚ್ಚಿಟ್ಟಿರಬೇಕು. ನಾವು ಯಾವ ಹೋಗ್ತೀವಿ ಅನ್ಸುತ್ತೆ ಆಗ ಒಂದು ನಾಲ್ಕು ತೊಗೊಂಡೋಗಿ ಹೋಗ್ಬೇಕಾದ್ರೆ ಹಾಕ್ಲಿಕ್ಕೆ. ಏ ಒಂದೇ ಸತಿ ಮುಗಿಸ್ಬಿಡ್ಬೇಕು ಅಂತ ಏನು ಹೇಳಿಲ್ಲ. ಹೀಗೆ ಆ ಕಾಗೆ ಇದೆಲ್ಲ ಅದು ಎತ್ಕೊಂಡು ಹೋಗಿ ಆ ಮಾಂಸದ ಒಂದು ತುಂಡನ್ನು ಹಾಕಿದ್ದಕ್ಕೆ ಅದಕ್ಕಾಗಿ ಎತ್ಕೊಂಡು ಹೋಗಿದ್ದೆ. ಅದು ಅವನಿಗೆ ಎಷ್ಟೋ ವರ್ಷಗಳ ಕಾಲ ಸ್ವರ್ಗ ಸಿಕ್ತು ಅಂತ ಹೇಳ್ತಾ, ಇದೆಲ್ಲ ಏನೋ ಸುಮ್ಮನೆ ಹೊಗಳಲಿಕ್ಕೆ ಅಂತ ತಿಳ್ಕೋಬಾರ್ದು, ವಸ್ತುಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ದಶ ಎಲ್ಲ ಹೇಳ್ತಾ ನೋಡಿ, ದಶಾಹಾಭ್ಯಂತರೇ ಯಸ್ಯ ಗಂಗಾಯಾಮ್ ಅಸ್ಥಿ ಮಜ್ಜತಿ. 10 ದಿವಸದಲ್ಲೇ ಅವನ ಎಲುಬು ನೀರಿನ ಮುಳುಗಿತು ಅಂದರೆ ಗಂಗೆಯಲ್ಲಿ ಮರಣ ಆದರೆ ಏನು ಪುಣ್ಯವೋ ಅದೇ ಪುಣ್ಯ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಗಂಗೆಯಲ್ಲಿ ಮರಣ ಆದರೆ ಏನು ಪೂಜೆಯೋ ಅದೇ ಪುಣ್ಯ ಬರುತ್ತೆ. ಇನ್ನು ಇದರ ಗಂಗೆಯ ಬಗ್ಗೆ ಬೇಕಾಷ್ಟು ಹೇಳಿದ್ದಾರೆ. ಅಲ್ಲದೆ ಜಲಾಶಯೋ ನೈವ ಕೃತಃ, ಎಲ್ಲರೂ ನೀರು ಕುಡಿದಕ್ಕೋಸ್ಕರವಾಗಿ ಒಂದು ಬೋರ್ವೆಲ್ ತೋರಿಸ್ಲಿಲ್ಲ, ಒಂದು ಬಾವಿ ತೋರಿಸ್ಲಿಲ್ಲ. ಈ ಹಿಂದಿನಲ್ಲಿ ಹಾಗೆ ಮಾಡ್ತಾಯಿದ್ರು ರಾಜರೆಲ್ಲ. ಕೆಲಸ ಏನಂದರೆ ಆ ದಾರಿಯಲ್ಲಿ ಸಂಚಾರ ನಡ್ಕೊಂಡು ಹೋಗೋರಲ್ವಾ, ದಾರಿ ಉದ್ದಕ್ಕೂ ಕೂಡ ಗಿಡಗಳು ನೆಲೆಸೋದು. ಆ ನೆರಳು ಈಗಲೂ ಕೂಡ ಎಷ್ಟೋ ಒಂದು ಪ್ರದೇಶಗಳಲ್ಲಿ ಇದೆಲ್ಲ. ಈ ಮನುಷ್ಯ ಈಗ ನೆಡ್ತಾರೆ ಇವರು, ಇವ್ರು ಕತ್ತರಿಸ್ಲಿಕ್ಕೆ ಸರಿ ಅಷ್ಟೇ. ಗಿಡ ಒಂದು ಬೆಳೆಸಿ ದೊಡ್ಡದು ಮಾಡಿ ನೋಡೋಣ ಎಷ್ಟು ಕಷ್ಟ ಅಂತದ್ದು. ಸಾವಿರಾರು ಗಿಡಗಳೆಲ್ಲ ಹೋದವು, ಅದೆಲ್ಲ ಆ ಚಾಮರಾಜ ಅಂತಿದ್ರು ನೋಡಿರಿ ಮೈಸೂರಿನಲ್ಲಿ, ಅವ್ರು ಹಾಕ್ಸಿದ್ದ ಗಿಡಗಳು ಮೈಸೂರಿಗೆ ಪೂರ್ತಿ. ಅಲ್ಲಿಂದ ಬೆಂಗಳೂರು ಚಾಮರಾಜಪೇಟೆ ಅವಂದು ಹೇಳ್ತಿರು ಅದು. ಆಮೇಲೆ ಇದ್ದಿದ್ದಲ್ಲ ಮಕ್ಕಳು ಕೊಡ್ದತ್ತು ಒಂದು ಸಂಸ್ಕೃತ ಪಾಠಶಾಲೆ ಚಾಮರಾಜೇಂದ್ರ, ಎಲ್ಲ ಬೆಂಗಳೂರು ಬೇಕಷ್ಟಿದೆ ಅವ್ರ ಕಾರ್ಯಕ್ರಮ. ಅಷ್ಟು ಗಿಡಗಳು ಹಾಕ್ಸಿದ್ದಾರೆ ಅವರು. ಯಾಕೆ ಅಂದರೆ ಬಂದವ್ರಿಗೆ ಆಹಾರ ಇಲ್ಲ ಅಂದರೆ ನೇರಳೆ ಹಣ್ಣುಗಳು ಸಿಗೋದು, ಎಲ್ಲ ಗಿಡಗಳು ಹಾಕ್ಬಿಟ್ಟಿರೋ. ಯಾರು ಬೇಕೋ ತಿನ್ಬೋದು, ಅದಕ್ಕೆ ಅಡೆ ತಡೆ ಇಲ್ಲ. ಹಾಗೆ ಈಗ ಯಾರೋ ತಿಂತಾರೆ ಅಷ್ಟೇ, ಅದನ್ನು ಇಂಥ ಸ್ಥಿತಿ ಇದೆ. ಅದಕ್ಕೆಲ್ಲ ಕೊಟ್ಟಿದ್ದಾರೆ. ಜಲಾಶಯೋ ನೈವ ಕೃತಃ ಮನುಷ್ಯ ಹೇತೋ ಪಶುಪಕ್ಷಿ ಹೇತವೇ. ಇದೆಲ್ಲ ಅರವಟ್ಟಿಗೆ ಅಂತ ನಾನು ಹೇಳಿದ್ನಲ್ಲ, ಹಾಗೆ ದಾರಿ ಉದ್ದಕ್ಕೂ ಅರವಟ್ಟಿಗೆ ಮಾಡಿದ್ರು ಅಂದರೆ ನೀರು ಪರಿಹಾರ ನೀರು ಕುಡಿದವರು ತಮ್ಮ ಬಾಯಿದಕ್ಕೆ ಪರಿಹಾರ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಧರ್ಮಘಟ ಅಂತ ಒಂದಿದೆ, ಅದನ್ನು ಕೊಡಬೇಕು. ನ ನಿತ್ಯ ದಾನಂ ಕೃತಂ. ಏ ನಿತ್ಯದಾನ ಅಂದರೆ ಏನು? ನಿತ್ಯ ದಾನ ಮಾಡಲಿಕ್ಕಾಗತ್ತಾ? ಆಗೋದಿಲ್ಲ. ಹೌದು, ನಿತ್ಯ ದಾನ ಅಂದರೆ ಈಗ ನೋಡಿ ಎಷ್ಟೋ ವಿದ್ಯಾಪೀಠಗಳಿದೆ, ಬೇಕಾದಷ್ಟು ವಿದ್ಯಾಪೀಠಗಳಿದೆ. ಅಲ್ಲಿಗೆ ನಾವು 8 ಜನ ಮನೇಲಿದ್ದೀವಿ ಅಂತ ತಿಳ್ಕೊಳ್ಳೋಣ. 8 ಜನ ಇರಲ್ಲ ಯಾರು, ಈಗ ಇದ್ದರೆ ಇಬ್ಬರೇ ಇರ್ತಾರೆ, ಇನ್ನೊಬ್ಬರು ಇರ್ತಾರೆ ಮಗಳು ಮಗನ ಅಷ್ಟೆ. ಯಾಕೆಂದರೆ ಅಪ್ಪ ಅಮ್ಮನ ವೃದ್ಧಾಶ್ರಮ ಸೇರಿಸ್ಬಿಟ್ಟೆ ಮದುವೆ ಮಾಡ್ಕೊಳ್ಳೋದು. ಅವನು ಅವರ ಹಿತ ಉಪದೇಶ ಬೇಡ, ಕುಲಧರ್ಮ ಬೇಡ ಅವರಿಗೆ. ಹೀಗಿರ್ತಾರೆ ದೊಡ್ಡವರೆಲ್ಲ. ಹಿಂದಿದ್ದರೆ ಅವರ ಆಶೀರ್ವಾದ ಮಾಡ್ತಾ ಇದ್ದರೆ ನಾವು ಬದುಕಿರ್ತೀವಿ ಅಷ್ಟೆ. ಅವರು ಮಾಡಿದ ಪುಣ್ಯ ನಾವು ತಿಂತಾ ಇರೋದು ಮರಿಬಾರ್ದು. ತಂದೆ ತಾಯಿಗಳು ಹಿಂದಿನವರು ಏನು ಪುಣ್ಯ ಮಾಡಿದ್ದಾರೆ ಅದನ್ನು ನಾವು ತಿಂತಾ ಇರೋದು. ಅವರಿಗೆ ವಿರೋಧ ಮಾಡಿದ್ರೆ ನಿಮ್ಮ ಮಕ್ಕಳಿದ್ದಾರೆ ಅವರು ಬೆಳ್ಕೊತಾರೆ ಅದೇ ಮಾಡ್ತಾರೆ. ನೀವು ಮಾಡಿದ್ದೇನಾ ನಮ್ಮ ತಾತಂಗೆ ಅದೇ ಅಂತ. ಸುಮ್ಮನೆ ಒಂದು ಕತೆ ಹೇಳೋದಾದರೆ, ಆ ಹೆಂಡತಿಯ ಮಾತನ್ನು ಕೇಳಿ ಒಬ್ಬ ವ್ಯಕ್ತಿ ಏನು ಮಾಡ್ದ ಅಂದರೆ, ಮೊದಲು ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಾಯಿದ್ದ ತಾತ. ಆ ಹೆಂಡತಿ ಹೇಳಿದ್ಲು, ಬೆಳ್ಳಿ ತಟ್ಟೆ ಹಾಕಿರಿ ಅಲ್ಯೂಮಿನಿಯಂ ಕೊಡ್ರಿ ಸಾಕು ಅಂದ್ಲು. ಅವನ ಮಾತು ಅಲ್ಯೂಮಿನಿಯಮೇ ಕೊಟ್ಟ. ಅಲ್ಯೂಮಿನಿಯಂ ಕೂಡ ಒಳ್ಳೆಯ ಬೆಲೆ ಅಲ್ವ ಅದು ಕೂಡ, ಅದಕ್ಕೆ ಅದೇ ಯಾಕೆ ಒಂದು ಮಣ್ಣಿನ ಕೊಡಿ ಸಾಕು ಅಂತ ಒಂದು ಮಣ್ಣಿನ ಮಡಕೆ ಅರ್ಧ ಒಡೆದು ಬಿಟ್ಟು ಅದನ್ನು ಕೊಟ್ಟರು ಊಟ ತಿಂಡಿ ಹಾಕಲಿಕ್ಕೆ. ಮೊದಲು ಒಂದು ಕೋಣೆ ಇತ್ತು, ಆ ಕೋಣೆಯಿಂದ ಎತ್ತಿಬಿಟ್ಟು ಹಿತ್ತಲ ಕಡೆಯಲ್ಲಿ ಒಂದು ಗುಡಿಸಲು ಮಾರ್ದಾಗ ಮಾಡಿದ್ರು ಅಲ್ಲಿರಬೇಕು ಅಂತ. ಯಾಕೆಂದರೆ ಸಿಕ್ಕಾಪಟ್ಟೆ ಕೆಮ್ತಾರೆ, ಮಕ್ಕಳಿಗೆಲ್ಲ ಕೆಮ್ಮು ಬಂದ್ಬಿಡುತ್ತೆ ಅಂತ ಹಿಂಗೆ ಮಾಡಿದ್ರು. ಇಷ್ಟಾದ ಮೇಲೆ ಅವನ ಸಾವು ಬಂತು ಅವನಿಗೆ, ಸತ್ತ ಪಾಪ. ಮೊಮ್ಮಗ ತುಂಬ ಇಷ್ಟ ಅವನಿಗೆ ತಾತನ ಕಂಡ್ರೆ. ಕಡೆಗೆ ಮೊಮ್ಮಗ ಇದ್ದ ಅದನ್ನು, ಅವನು ಸ್ವಲ್ಪ ದೊಡ್ಡವನಾಗಿದ್ದೆ ಇವನು ಹೋಗುವಾಗ, ಆ ಮಡಿಕೆ ಗಿಡಿಕೆ ಎಲ್ಲ ಬಿಸಾಕು ಅಂದ. ಯಾರೋ ಅಪ್ಪ, ಹುಡುಗನ ಅಪ್ಪ. ಅವನು ಹೇಳಿದ, ಏ ಯಾಕೆ ಬಿಸಾಕಬೇಕು, ನಿಂಗೆ ಬೇಕಲ್ಲ ಅದು ಆಮೇಲೆ ಅಂದ. ಅಂದೇ ಆಯಿತು ಎಲ್ಲ ಹೀಗೇನೆ, ಎಲ್ಲ ರಿಪೀಟ್ ಆಗ್ತಾ ಇರುತ್ತೆ ಅವರಿಗೆ. ದೋಸೆ ಹಿಂಗೆ ತಿರುಸಿ ತಿರುಸಿ ಹಾಕ್ತಾ ಇರ್ತಾನೆ ಪರಮಾತ್ಮ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ, ಎವ್ರಿ ಡಾಗ್ ಹ್ಯಾಸ್ ಹಿಸ್ ಟೈಮ್ ಅಂತ ಒಂದು ಆ ಗಾದೆಗೆ ಸರಿಯಾದದ್ದು. ಅಂದರೆ ಹೀಗೆಲ್ಲ
ಇನ್ನೊಬ್ಬರಿಗೆ ಮಾಡಿದ್ದು ನಮಗಿದ್ದೇ ಇರುತ್ತದು. ಅದಕ್ಕೆ ಇಲ್ಲಿ ಹೇಳ್ತಾರೆ ನನಿತ್ಯ ದಾನಂ ಕೃತಂ. ನಿತ್ಯದಾನ ಅಂದರೆ ಏನು? ನಾಲ್ಕು ಜನ ಇದ್ದಾರೆ ಅಂದರೆ ಒಂದು ಸೇರು ಅಕ್ಕಿ ಖಂಡಿತ ಹಾಕಲ್ಲ ಅವರು. ಒಂದು ಸೇರು ಅಕ್ಕಿ ಹಾಕಿದ್ದೀರಿ ಅಂದರೆ ಆ ಅನ್ನವನ್ನು ಒಂದು ಹಿಡಿ ಇಷ್ಟು ತೆಗೆದು ಒಂದು ಡಬ್ಬದಲ್ಲಿ ಹಾಕಿರೋರು. ಬೇಳೆ ಒಂದು ಎಷ್ಟೋ ಒಂದು ಅರ್ಧ ಕೆ ಜಿ ಹಾಕಿರ್ತೀರಿ, ಒಂದು ಹಿಡಿ ತೊಗೊಂಡು ಫುಲ್ಲು ಇನ್ನೊಂದು ಡಬ್ಬದಲ್ಲಿ ಹಾಕಿರೋರು. ಬೆಲ್ಲಗೆಲ್ಲ ಉಪಯೋಗ ಮಾಡ್ತೇವೆ, ಒಂದು ಸ್ವಲ್ಪ ಬೆಲ್ಲ ಇಷ್ಟು ಕೂಡ ಹಾಕಿಬಿಟ್ಟು ಒಂದು ಕಡೆ ಇಟ್ಟಿರೋರು. 15 ದಿವಸ ಏಕಾದಶಿ ಬರುತ್ತೆ. ಯಾರು ನಿಮ್ಮನೆಗೆ ಬ್ರಾಹ್ಮಣ ಬರ್ತಾನೆ ಅಥವಾ ನೀವು ಯಾರು ಫಸ್ಟ್ ನೋಡ್ತೀರಿ ಅವನು ಕೊಟ್ಬಿಡೋದು. ಅವ್ನು ಮಠ ನೋಡ್ತಾ ಕೂತಿರೋದಲ್ಲ, ಮಠ ಆ ಮಠ ಕೊಡಿ ಈ ಮಠ ಕೊಡಿ ಅಂತ. ಮಠ ನೋಡಿ ಬ್ರಾಹ್ಮಣ ಹುಟ್ಟಿದ್ದಲ್ಲ, ಬ್ರಾಹ್ಮಣ ನೋಡಿ ಮಠ ಬಂದಿದ್ದು. ಹೀಗಾಗೆ ನಾವೆಲ್ಲ ಹಾಳು ಮಾಡ್ಕೊತೀವಿ. ಎಷ್ಟೋ ಜನ ಮಠದಿಂದಾಗಿ ಪಾಠಕ್ಕೆ ಬರ್ತಾಯಿಲ್ಲ ನನ್ನ ಹತ್ರ, ಆಲೋಚನೆ ಮಾಡ್ರಿ. ಮಠದಿಂದಾಗಿ ನೋಡಿ ಎಂಥವ್ರು ಇರ್ತಾರೆ. ಮಠ ನೋಡಿ ಮನೆ ಹಾಕೋದಾ? ನಮಗೆ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಮನೆ ಹಾಕಬೇಕು ಅಷ್ಟೇ ಹೊರತಾಗಿ ಅದೆಲ್ಲ ನೋಡಬಾರ್ದು. ಮಠ ಬಂದಿದ್ದು ಮಧ್ವಾಚಾರ್ಯ ಬಂದ ಮೇಲೆ ಆಯಿತಾ, ನಮ್ಮ ಮಠಗಳು ಬಂದಿದ್ದು ಮೊದಲು. ಧರ್ಮಶಾಸ್ತ್ರ ಯಾವಾಗಲೂ ಇದೆ, ಯಾರೇ ಬ್ರಾಹ್ಮಣ ಯಾವ ಮಠದವನೇ ಆಗಿರಲಿ ಎದುರುಗಡೆ ಕಂಡ ಅಂದ್ರೆ ಆಚಾರ್ಯ ಚೆನ್ನಾಗಿದ್ದೀರಾ ಆಚಾರ್ಯ ನಮಸ್ಕಾರ, ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗು. ಅವನು ಯಾವ ಮಠದನ್ನೇ ಹಾಕ್ಕೊಳ್ಳಿ, ಅವನಲ್ಲಿರತಕ್ಕಂಥ ಪರಮಾತ್ಮ ಅಚಿಂತ್ಯ ಅದ್ಭುತ ಶಕ್ತಿ ಉಳ್ಳವನತೆ ಹಾಗೆ. ಆದ್ದರಿಂದ ನನಿತ್ಯ ದಾನಂ, ಇದು ನಿತ್ಯದಾನ ಅದು ಮಾಡಬೇಕಂತ. ಗವಾನಿಕಂ ಅಲ್ಲದೆ ಶ್ರುತಂ ಪುರಾಣಂ, ಪುರಾಣ ಕೇಳಿಲ್ಲ. ನ ಪೂಜಿತ, ದೇವತೆಗಳನ್ನು ಪೂಜೆ ಮಾಡಲಿಲ್ಲ. ಇನ್ನೇನು, ಪ್ರತಿ ದಿವಸವೂ ಕೂಡ ಗೋಗ್ರಾಸವನ್ನು ಕೊಡಬೇಕಂತೆ. ಗೋವಿನಲ್ಲಿ ಸರ್ವಂ ವಿಷ್ಣುಮಯಂ ಗಾವಹ, ಯಾರಿಗೋ ಒಬ್ಬರಿಗೆ ಶ್ರಾದ್ದ ಮಾಡಲಿಕ್ಕೆ ಶಕ್ತಿ ಇಲ್ಲ ಅಂತ ತಿಳ್ಕೊಳ್ಳೋಣ. ಶಾಸ್ತ್ರ ಹೇಳ್ತಾರೆ ಅದನ್ನೇ ಆರಿಸ್ಕೊಂಡ್ಬಿಡ್ಬಾರ್ದು. ಆಮೇಲೆ ನಮ್ಗೆ ಹೇಳಲಿಕ್ಕೆ ಭಯ, ಅದನ್ನೇ ತೊಗೊಂಡ್ಬಿಡ್ತಾರೆ. ಆಚಾರ್ಯ ಹೇಳಿದ್ರಿ ಅಂತ ಯಾವ ಸಂದರ್ಭ ಹೇಳಿದ್ರು ಅಂತ ಅರ್ಥ ಮಾಡ್ಕೊಳ್ಳೋದಿಲ್ಲ. ಈಗ ಒಬ್ಬ ವ್ಯಕ್ತಿಗೆ ಶ್ರಾದ್ದ ಮಾಡಲಿಕ್ಕೆ ಶಕ್ತಿ ಇಲ್ಲ ಇದಾರೆ ಪಾಪ ಅಂಥವ್ರು, ಅವ್ರೇನು ಕಷ್ಟ ಇಲ್ಲ, ಆ ಮಂತ್ರ ಶ್ರಾದ್ದದ ಮಂತ್ರ ಪೂರ್ತಿ ಓದ್ಬಿಟ್ರೆ ಆಯಿತು, ಆಯಿತು ಫಲ ಬರುತ್ತೆ. ವೈಷುದೇವ ಮಾಡಲಿಕ್ಕೆ ನಿಮ್ಗೆ ಶಕ್ತಿ ಇಲ್ವಾ, ಆ ಮಂತ್ರ ಪೂರ್ತಿ ಓದ್ಬಿಡಿ. ಅಥವಾ ನೀರಿದಲ್ಲ, ನೀರು ಹುಟ್ಟಿದ್ದೆ ಹಾಗೆ, ಆಕಾಶಾದ್ ವಾಯು ವಾಯೋ ರಗ್ನಿ ಅಗ್ನೇಹ ಆಪಃ, ನೀರಲ್ಲಿ ಹಾಕಿ ಅದನ್ನು, ನೀರಿಲ್ವ ಗತಿ ಮನೆಯಲ್ಲಿ ಇದಲ್ಲ. ಒಂದು ಪಾತ್ರೆ ನೀರು ತಗೊಳ್ಳಿ, ನೀರಿಡ್ರಿ, ಆ ಮಂತ್ರಗಳ ಓದ್ಬಿಟ್ಟು ಹಾಕಿರಿ, ವೈಷುದೇವ ಆಯಿತು. ಹಾಗೆ ಮಾಡಿ, ಅದೂ ಆಗಲಿಲ್ಲ ನಿಮಗೆ ಅಂತ ಹೇಳಿದ್ರೆ ಇನ್ನೇನು ಮಾಡಬೇಕು? ಎಷ್ಟು ಸುಲಭ ಮಾಡಲಿಕ್ಕಾಗತ್ತೆ? ಆಯಿತು, ಇನ್ನೊಬ್ಬರು ಮನೆಗೆ ಹೋಗಿದ್ದೀರಿ ನಿಮಗೆ, ಅಲ್ಲೇನು ವೈಷುದೇವ ಆಗಿದೆಯಲ್ಲ ನಿಮ್ಗೆ ಗೊತ್ತಿಲ್ಲ, ಹಾಗೇನು ಮಾಡಬೇಕು? ಪರಿಷೇಕ ಮಾಡೋಕ್ಕಿಂತ ಮೊದಲು ಒಂದು ಸ್ವಲ್ಪ ಅನ್ನವನ್ನು ತೆಗೆದುಕೊಂಡು ಅದಕ್ಕೆ ತುಪ್ಪವನ್ನು ಮಿಶ್ರಣ ಮಾಡಿ, ಅಗ್ನಿಯಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಹರಿಣೀಪತಿ ಪರಶುರಾಮ ಪರಶುರಾಮಯ ಸ್ವಾಹ ಇಷ್ಟೇಳಿ ಪರಿಷೇಕ ಮಾಡೋಕ್ಕಿಂತ ಮೇಲೆ ಇಡಬೇಕು. ಅಂದರೆ ಏನು, ಇದು ಭಾರಿ ವಿಶೇಷ. ಇದು ವೈಷುದೇವ ಮಾಡದೇ ಇರುವ ದೋಷವನ್ನು ಪರಿಹಾರ ಮಾಡುತ್ತೆ. ಹಾಗಂತೇಳಿ ಯಾವಾಗಲೂ ಇದನ್ನು ಇಟ್ಕೊಂಡ್ಬಿಡ್ಬಾರ್ದು. ಆಮೇಲೆ ನಾನು ಹೇಳಿದ್ದು ಯಾವಾಗಿದು ಅಂದರೆ, ಬೇರೆ ಕಡೆ ಹೋದಾಗ ವೈಷುದೇವ ಆಗಿದೆಯೇ ಇಲ್ಲೋ ಅಂತ ನಮ್ಮ ಸಂದೇಹ ಇರುವಾಗ ನಾವು ಅದನ್ನು ವಿಚಾರ ಮಾಡ್ತೀವ? ಯಾವುದು ವಿಚಾರ ಮಾಡಲಿಕ್ಕೆ ಹೋಗಲ್ಲ, ಮಾಡಬೇಕು ವಿಚಾರ. ಅದೇ ದೀಕ್ಷೆ ಅಂದರೆ ಅದೇನು ಅಂಥದ್ದು ಮಾಡಬೇಕು. ಇನ್ನು ಹೆಂಡತಿ ಹೇಳ್ತಾ ಇದ್ದಾಳೆ ಹೆಂಗಸು, ಭರ್ತುಹು ಮಯ ನೈವ ಕೃತಂ ಹಿತಂ ವಚಃ, ಗಂಡನ ಎಷ್ಟು ಮಾತು ಹೇಳಿದ್ದಾನೆ ಒಂದು ಮಾತನ್ನು ನಾ ಕೇಳಿಲ್ಲ. ಸ್ತ್ರೀಯರೆಲ್ಲ ಅರ್ಥ ಮಾಡ್ಕೋಬೇಕು, ಸ್ತ್ರೀಯರಿಗೆ ಗಂಡ ಬಿಟ್ಟರೆ ಬೇರೆ ಇನ್ನೊಂದು ದೈವ ಇಲ್ಲ. ನೀವೇನು ಪೂಜೆ ಮಾಡಬೇಕಾಗಿದ್ದರೂ ಕೂಡ ಗಂಡನ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಪೂಜೆ. ನಮಗಾದರೆ ಸಾಲಿಗ್ರಾಮಾದಿಗಳಿದೆ, ಪ್ರತಿಮೆಗಳಿದೆ, ನಾವು ಪೂಜೆ ಮಾಡ್ತೇವೆ. ಆದರೆ ಹೆಂಗಸರು ಪ್ರತಿಮೆ ಪೂಜೆ ಮಾಡೋಮೇಲೆ ಸಾಲಿಗ್ರಾಮ ಮುಟ್ಟೋಂಗಿಲ್ಲ. ಮತ್ತು ಅವರು ಪೂಜೆ ಮಾಡೋದು ಹೇಗೆ, ದೇವನ ಒಲಿಸೋದು ಹೇಗೆ? ಗಂಡನೇ ಪ್ರತಿಮೆ, ಗಂಡನೇ ಪ್ರತಿಮೆ. ಪ್ರತಿಮೆ ಅಂತ ಹೇಳಿದ ಕೂಡಲೇ ಅವನಿಗೆ ಒಂದು ಕೊಡ ನೀರು ಅಭಿಷೇಕ ಮಾಡಿ ಅವನ ತಲೆ ಮೇಲೆ ಹಾಕಿ ಆಯಿತಾ, ಅವನಿಗೂ ಮಂಗಳಾರತಿ ಮಾಡಿ. ಪ್ರತಿ ದಿವಸ ಮಂಗಳಾರತಿ ಆಗ್ತಾನೆ ಇರುತ್ತಲ್ಲ, ಪ್ರತಿ ದಿವಸ ಮಂಗಳಾರತಿ ಮಾಡಿ ಅದು ಮಾಡೋದಲ್ಲ. ಮತ್ತು ಪೂಜೆ ಅಂದರೆ ಏನು,
ಏನು ತುಳಸಿ ಪೂಜೆ ಮಾಡೋ ಕೂಡ ಪತ್ಯಂತರ್ಗತ, ಕುಂಕುಮ ಇಟ್ಟುಕೊಳ್ಳುವಾಗಲೂ ಕೂಡ ಪತ್ಯಂತರ್ಗತ ಪಾ ಭಾರತೀರಮ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣ ಪ್ರಾಣ ಕುಂಕುಮ ಧಾರಣ ಕರಿಷ್ಯ. ಯಾಕೆಂದರೆ ಭರ್ತು ಆಯುಷ್ಯ ವರ್ಧನ, ಹೆಂಗಸಾದವಳಿಗೆ ಗಂಡ ಇರುವಾಗ ಏನು ಬೆಲೆಯೋ ಆ ಬೆಲೆ ಗಂಡ ಹೋದ ಮೇಲೆ ಇರೋದಿಲ್ಲ. ಯಾಕೆಂದರೆ ಎಲ್ಲರೂ ಕರೀತಾ ಇರ್ತಾರೆ, ಹೋದ ಕೂಡಲೇ ನೋಡಿ ಏಕಾಂಗಿ ಆಗಿಬಿಟ್ಲು, ಎಲ್ಲ ಹೋಯಿತು. ಅದಕ್ಕಾಗಿ ಏನು ಕೇಳಿದರೂ ಕೂಡ ಸೌಮಾಂಗಲ್ಯ ಕೇಳಬೇಕಷ್ಟೇ. ಮುತ್ತೈದೆಯಾಗಿ ಹೊರಟು ಬಿಟ್ಲು ಅವಳು ಅಂತ ಹೇಳಿದ್ರೆ ಅವಳ ಲೋಕವೇ ಬೇರೆ, ಅವಳು ಮಾಡತಕ್ಕಂತಹ ಗೌರವವೇ ಬೇರೆ. ಅಲ್ಲಿಯೂ ಕೂಡ ಆ ಗಂಡನಂತಹ ಒಬ್ಬ ವ್ಯಕ್ತಿ ಇರ್ತಾನೆ, ಅವರು ಗಂಡ ಇಲ್ಲಂತಾಗೋದಿಲ್ಲ. ಮುತ್ತೈದೆ ಹೋದರೆ ಅದೇ ಗಂಡನನ್ನು ಬೈಯೋದು, ಅವನಿಗೆಲ್ಲ ಮಾತುಗಳ ವಿರುದ್ಧ ಹೇಳೋದು, ಅವನು ಏನು ಹೇಳ್ತಾನೆ ಅದಕ್ಕೆಲ್ಲ ತಿರಸ್ಕಾರ. ಹಾಗೆ ಮಾಡ್ತಾ ಇದ್ದು ಅಂದರೆ ಅವನ ಆಯುಷ್ ಎಲ್ಲ ಇವಳು ಬರುತ್ತೆ, ಇವಳು ದೀರ್ಘಾಯುಷ್ಮಂತವಾಗಿರ್ತಾಳೆ. ಗಂಡ ಹೊರಟೋಗ್ತಾನೆ, ಏನು ಲಾಭ ಹೇಳಿ ನೋಡೋಣ. ಯಾರಾದರೂ ಬ್ರಾಹ್ಮಣರಿಗೆ ಊಟ ಮಾಡಿ ಹಾಕ್ತೀರಾ? ತಿನ್ನೋರು ಯಾರು? ತಿನ್ನಲಿಕ್ಕಾಗಲ್ಲ, ಜೀವನ ಪೂರ್ತಿ ದುರ್ಭರ ಅಂತ ಸ್ಥಿತಿ ಉಂಟಾಗುತ್ತೆ. ಗಂಡನ ಬಲಗಾಲು ಅಂದರೆ ಪುಷ್ಕರ ಎಂಬತಕ್ಕಂಥ ತೀರ್ಥ, ಗಂಡನ ಎಡಗಾಲು ಅಂತ ಹೇಳಿದರೆ ಬದರಿ ಮೊದಲಾದ ಕ್ಷೇತ್ರಗಳು. ಆ ಪಾದಕ್ಕೇನಾದರೂ ಕೂಡ ಅಭ್ಯಂಜನ ಮಾಡಿಸುವ ಸಂದರ್ಭದಲ್ಲಿ ಪಾದಕ್ಕೆ ಎಣ್ಣೆಯನ್ನು ಹಚ್ಚಿದ್ರು ಅಂದರೆ 6 ಬಾರಿ ಕಾಶಿಗೆ ಹೋಗಿರ್ತಕ್ಕಂಥ ಫಲ ಬರುತ್ತೆ ಅಂತ ಹೇಳ್ತಾರೆ. 6 ಬಾರಿ ಕಾಶಿಗೆ ಹೋಗಿ ಬರೋದು, ಮನೆಯಲ್ಲೇ ಇದ್ದೀರಿ, ಎಲ್ಲಿ ಹೋಗಿಲ್ಲ. ಆದ್ದರಿಂದ ಭರ್ತುಹು ಮಯಾ ನ ಸೇವಿತಂ, ಇವನು ಮಾತಾಡಿದ ನಾಸ್ತಿ ಧರ್ಮ ಪರಪುಣ್ಯಂ ನಾಸ್ತಿ ಮುಕ್ತಿಕರ ಪದಃ. ಯಾವುದದು ಅಂದರೆ ಪತಿವ್ರತೆಯು ಅತ್ತೆ ಮಾವಂದರ ಆದೇಶಾನುಸಾರವಾಗಿ ನಡಿಬೇಕು. ಇದೇನ್ರಿ ಹಿಂಗೆ ಹೇಳ್ತಾ ಇದ್ರೆ ಅವರೇನು ನಮ್ಗೆ ಹೇಳ್ಕೊಟ್ರ ಅಂತ ಕೇಳ್ಬೋದಲ್ಲ ನೀವು. ಅತ್ತೆ ಮಾವಂದ್ರ ಯಾರು? ಅತ್ತೆ ಮಾವಂದ್ರೆ ನಾವು ನೋಡಿಲ್ಲ, ಶಾಸ್ತ್ರ ಹೇಳೋದು ಹೇಳ್ತಾ ಇದ್ದೇನೆ. ಯಾಕೆಂದರೆ ಇವತ್ತು ಅತ್ತೆ ಆಗಿದ್ದವಳು ಹಿಂದೆ ಸೊಸೆ ಆಗಿದ್ದವಳೆ, ಈಗ ಯಾರು ಸೊಸೆ ಆಗಿದ್ದಾಳೆ ಅವಳು ಕೂಡ ಮುಂದೆ ಅತ್ತೆ ಆಗೋಳೆ. ಕಡೆಗೆ ನಿಮ್ಮ ಸರದಿ ಈಗ, ಆಗ ನಿಮ್ಗೆ ಬರ್ತಾರೆ ಅತ್ತೆ ಮಾವಂದ್ರೆ. ನೋಡಿ, ಹೆಂಗಸರಿಗೆ ಒಂದು ಸರಿಯಾದ ಒಂದು ಶಾಸ್ತ್ರದ ಆಂತರ್ಯ ತಿಳ್ಕೋಬೇಕು. ನೋಡಿ, ಗಂಡನ ಮನೆ ಬಿಡಿ, ಈಗ ಮದುವೆ ಆಗಿಲ್ಲ, ತಂದೆ ತಾಯಿಗಳ ಮನೇಲಿದ್ದಾಳೆ. ಅವಳು ಏನು ಮಾಡ್ತಾಳೆ ಹೇಳೋಣ? ತಂದೆ ತಾಯಿಗಳಂದರೆ ತುಂಬ ಸಲಿಗೆ, ಈಗೆಲ್ಲ ಒಂದೊಂದು ಮಕ್ಕಳು ಇರ್ತಾರಷ್ಟೇ, ಏನು ಭಾರಿ ಪ್ರೀತಿಯಿಂದ ಬೆಳೆಸ್ಬಿಡ್ತಾರೆ, ಏನು ಮಾಡಿಸಿ ಬಿಡೋಲ್ಲ. ಅವಳ ಕಾಲೇಜು ಅದು ಇದು ಮೊಬೈಲ್ ನೋಡಿಕೊಂಡು ಅವ್ರು ಏನು ಕೇಳ್ತಿಸ್ಕೊಟ್ಬಿಟ್ಟು ಅರ್ಧ ಹಾಳು ಮಾಡಿರ್ತಾರೆ ಇವರೇನೆ. ಕಡೆಗೆ ನೋಡಮ್ಮ, ನನ್ನ ಬಟ್ಟೆ ಒಂದು ಸ್ವಲ್ಪ ಒಗೆದು ಬಿಡಮ್ಮ ಅಂತ ತಂದೆ ಹೇಳ್ತಾನೆ. ಏ ಆಗಲ್ಲಪ್ಪ, ನಿಮಗೆ ಕಾಲೇಜಿದ್ದ ಹೋಗಬೇಕು, ಹೊಡೇ ಹೋಗ್ತಾಳೆ, ಅಪ್ಪನ ಮಾತ್ರ ಮೀರ್ಬೋದಾ? ತಾಯಿ ಹೇಳ್ತಾಳೆ, ಈ ಪಾತ್ರೆಲಿ ತೊಳೆದ್ಬಿಟ್ಟು ಹೋಗಮ್ಮ, ನಂಗೆ ಆಗ್ತಾಯಿಲ್ಲ, ಬೆನ್ನು ಹೋಗ್ತಾ ಇದೆ ಅಂದರೆ. ಏ ಆಗಲ್ಲಮ್ಮ, ಅಲ್ಲ ಕಾಲೇಜು ಶುರು ಆಗಿಬಿಡುತ್ತೆ, ಶುರು ಆಗಿ ಹೋಗಿದೆ ಏನೋ, ಈಗಲೇ ತಡ ಆಯಿತು ಅಂತೇಳಿ ಏನು ಸೀದಾ ಹೊರಟೋಗ್ತಾ ಇರ್ತಾಳೆ. ಅಪ್ಪ ಅಮ್ಮದ್ರ ಮಾತು ಒಂದು ಕೇಳಿಲ್ಲ, ಮತ್ತು ಇವಳು ಉದ್ಧಾರ ಆಗೋದೇ ಹಾಗೆ. ಇದೆಲ್ಲ ಸಹಜ ಇದು. ಅದಕ್ಕೆ ಪರಮಾತ್ಮ ಇನ್ನೊಂದು ಅವಕಾಶ ಕೊಟ್ಟ, ಏನು? ಮದುವೆ ಮಾಡಿ ಗಂಡನ ಮನೆ ಬಂದಾಗ ಅವರ ಅಪ್ಪ ಅಮ್ಮ ಇರ್ತಾರಲ್ಲ, ಆ ಗಂಡನ ಅಪ್ಪ ಅಮ್ಮ ಅವರು ಅಪ್ಪ ಅಮ್ಮನೇ. ಅತ್ತೆ ಮಾವ ಅಂತ ಕರಿಬಾರ್ದು, ಅವ್ರನ್ನ ಅಪ್ಪ ಅಮ್ಮ ಅಂತ ಕರಿಬೇಕು ಅತ್ತೆ ಮಾವಂದರನ್ನು. ನೋಡಿ, ಆ ಜನ್ಮ ಕೊಟ್ಟಿದ್ದನಲ್ಲ, ಮದುವೆ ಆಗಿ ಬಂದಮೇಲೆ ಜನ್ಮ ಕೊಟ್ಟಿರತಕ್ಕಂಥ ತಂದೆ ತಾಯಿ ಸತ್ತರೆ 10 ದಿವಸ ಅಲ್ಲ, 3 ದಿವಸ ಅಶೌಚ ಇವಳಿಗೆ. ಅತ್ತೆ ಮಾವಂದ್ರೆ ಸತ್ತರೆ 10 ದಿವಸ ಅಶೌಚ, ಯಾರು ತಂದೆ ತಾಯಿ ಹೇಳಿರೋಣ ಈಗ? ಆದ್ದರಿಂದ ಶಾಸ್ತ್ರದ ಆಂತರಿ ಇನ್ನೊಂದು ಅವಕಾಶ ಕೊಟ್ಟ ಅತ್ತೆ ಮಾವಂದ್ರೆ ಸೇವೆ ಮಾಡಲಿಕ್ಕೆ ಇನ್ನೊಂದು ಅವಕಾಶ. ಈಗೇನು ಮಾಡೋಂಗಿಲ್ಲ, ಮಾಡಲೇಬೇಕು, ಅದು ಬೇಜ ಮಾಡ್ಕೋಬಾರ್ದು. ನೋಡಿ, ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರತಿಯೊಂದಕ್ಕೂ ನಮ್ಮ ಶ್ರೀನಿವಾಸ ಕಲ್ಯಾಣ ದೃಷ್ಟಾಂತ. ಅದೊಂದು ದೊಡ್ಡ ಧರ್ಮಶಾಸ್ತ್ರ ಶ್ರೀನಿವಾಸ ಕಲ್ಯಾಣ. ಪ್ರತಿಯೊಂದಕ್ಕೂ ಕಥಾ ಮೂಲಕ ನೀತಿ ನಮಗೆ. ಆ ಮಾಧವ ಬ್ರಾಹ್ಮಣನ ಹೆಂಡತಿ ಇದ್ಲಲ್ಲ, ಚಂದ್ರ ಎಂಬತಕ್ಕಂಥವಳು ಅವಳ ಹೆಸರು, ಅವಳೇ ಮಾಡಲು ಮಾಧವ ಬ್ರಾಹ್ಮಣ ಮದುವೆ ಮಾಡಿಕೊಂಡ. ಆ ಮದುವೆ ಆದಾಗಲೇ ಅವನ ಮಗ ಹುಟ್ಟಿದಾಗಲೇ 60 ವರ್ಷ ಅವನಿಗೆ, 60 ವರ್ಷ ಏನು ದೈವ ಯೋಗದಿಂದ ಒಬ್ಬ ಮಗ ಹುಟ್ಟಿದ. 20 ವರ್ಷ ಓದ್ದ, ಇವನಿಗೆ 81 ವರ್ಷ ಆಯಿತು. 21ಕ್ಕೆ ಮದುವೆ ಆಯಿತು, 7 ವರ್ಷ ಅವಳ ಜೊತೆಗಿದ್ದ, 28 ಆಯಿತು. ಗಂಡಂಗೆ ಎಷ್ಟಾಯ್ತು, ತಂದೆಗೆ ಎಷ್ಟಾಯಿತು, 88 ವರ್ಷ ಆಯಿತು. ಈಗ ನೋಡಿ, ಸಾವಿನ ಅಂಚಿನಲ್ಲಿದ್ದಾನೆ ಈಗ. ಈ ಸಂದರ್ಭದಲ್ಲಿ ಇವನಿಗೆ ಏನೋ ದಿವಾರಮಣ ಅಂತ ಆಸೆ ಆಯಿತು ಅಂತ ಹೋದ. ಹೆಂಡತಿಯು ಬಂದಳು,
ಅಟ್ಟಲ್ ಚಂದಲ್ ಕನ್ನಿ ಕಂಡ್ಲವನು ಅವಳ ಜೊತೆಗೆ ಹೊರಟೋದ್ರೆ ನಿಮ್ಮ ಮನೆ ಹೋಗು ಅಂದ. ಇವಳೇನು ಮಾಡಿದ್ಲು, ಅತ್ತೆ ಮಾವಂದ್ರೆ ಸೇವೆ ಎಲ್ಲಮ್ಮ ನಿನ್ನ ಗಂಡ ಅಂತ ಕೇಳಿದ್ರು ಅವರು. ಅದಕ್ಕೆ ಅವಳು ಹೇಳ್ತಾಳೆ, ಇನ್ನು ಇಲ್ಲ ಅವನು ಹೋಗಿ ಎಷ್ಟೋ ಈಗಿನ ಕಣ್ಣೀರಾಗಿದ್ದರೆ ಅಯ್ಯೋ ಅವನು ಹೋಗಿ ಎಷ್ಟೋ ವರ್ಷ ಆಗೋಯ್ತು ಅಂತ ಹಿಂಗನ್ಬಿಡೋರು ಗಂಡನ್ನು. ಅವನು ಹೋಗಿ ಎಷ್ಟೋ ದಿವಸ ಗೊತ್ತಿಲ್ಲ ನಿಮಗೆ, ನಾ ಏನೋ ಸುಮ್ಮನೆ ನೀವೇ ಪಾಪ ಊಟ ಇಲ್ಲ ಅಂತ ಆಗತ್ತಲ್ಲ ಅಂತ ಇದ್ದೇನೆ ಅಂತ ತನ್ನನ್ನು ತಾನೇ ಹೊಗಳ್ಕೊಳ್ಳೋಳು. ಅವಳು ಏನು ಹೇಳಿಲ್ಲ, ಈಗ ತಾನೇ ಬಂದಿದ್ದರು ನಿಮ್ಮ ನೋಡಿ ನಮಸ್ಕಾರ ಮಾಡಿ ಹೋದರು. ಸುಳ್ಳು ಇದು ಒಳ್ಳೆಯದು, ಯಾಕೆಂದ್ರೆ ಇನ್ನೊಬ್ಬರಿಗೆ ಹಿತ ಆಗೋದಾದರೆ ಅದು ಸುಳ್ಳು ಕೂಡ ಸತ್ಯನೇ. ಎಸ್ ಸತಾಂ ಹಿತ ಮತ್ತರ್ಥಂ ತತ್ ಸತ್ಯಮಿತಿ ಕೀರ್ತ್ಯತೆ. ಇನ್ನೊಬ್ರಿಗೆ ಹಿತ ಆದರೆ ಸತ್ಯನೇ, ಹಾಗೆ ಹೇಳಿಲ್ಲು. ಹೀಗೆ ಎಷ್ಟೋ ದಿವಸ ಕಳಲು ಪಾಪ. ಅವಳು ಊಟ ಮಾಡ್ತಾ ಇದ್ದಿಲ್ಲ, ಯಾಕೆ ಗಂಡ ಇಲ್ಲಿ ಊಟ ಮಾಡಬಾರ್ದು. ಗಂಡ ಹೇಳ್ತಾನೆ ಆಫೀಸಿಂದ, ನಾ ಬರೋ ತಡತೆ ನೀವು ಊಟ ಮಾಡಿಬಿಡು ಅಂತ ಹೇಳ್ತಾನೆ. ಮಾಡಬಾರ್ದು, ಅವನು ಬಂದು ಅವನು ಬಡಿಸಿ ಆಮೇಲೆ ಊಟ ಮಾಡಬೇಕು. ಇದು ಪದಿವ್ರತೆಯ ಲಕ್ಷಣ. ಕಡೆಗೆ ಅವನು ಬರಲೇ ಇಲ್ವಲ್ಲ ಮಹಾನುಭಾವ. ಕಡೆಗೆ ಇವರು ತಂದೆ ತಾಯಿಗಳು ಇನ್ನು ಯಾವಾಗ ಬರ್ತಾ ಅಂತ ಸತ್ಯ ಹೋದರು. ಒಬ್ಬ ಬ್ರಾಹ್ಮಣನ ಕರೆಸಿ ಎಲ್ಲ ಶ್ರಾದ್ದಗಳೆಲ್ಲ ಪೂರ್ತಿ ಸಾಂಗೋಪಾಂಗ ಮಾಡಿ ನೀರು ಕುಡಿತಾ ಇದ್ಲು, ನೀರನ್ನು ನಿಲ್ಲಿಸಿಬಿಟ್ಲು. ಆಮೇಲೆ ಸತ್ಲು ಅವಳು ಕೂಡ. ಆದರೆ ಪರಮಾತ್ಮ ನೋಡಿದೆ, ಈಗ ಅತ್ತೆ ಮಾವಂದರಲ್ಲಿ ಇರುವ ನನ್ನನ್ನು ನೋಡಿ, ಅತ್ತೆ ಮಾವಂದರಲ್ಲೂ ಪರಮಾತ್ಮ ಇದ್ದಾನೆ. ನಾವು ಅತ್ತೆ ಮಾವಂದರ ಸೇವೆ ತಿಳ್ಕೋಬಾರ್ದು, ಅತ್ತೆ ಮಾವಂದರಲ್ಲಿ ಇರುವ ಶ್ವಶ್ರು ಶ್ವಶುರ ಎಂಬ ಹೆಸರುಳ್ಳ ಪರಮಾತ್ಮನ ಪೂಜೆ ಅಂತ ತಿಳ್ಕೊಂಡು ಮಾಡಿರಿ. ಎಷ್ಟು ಪರಮಾತ್ಮ ಮೆಚ್ಕೊತಾನೆ, ದೇವತೆಗಳು ಮೆಚ್ಕೊತಾರೆ, ನೀವು ಹುಟ್ಟಿದ್ದಕ್ಕೆ ಸಾರ್ಥಕ ನೋಡಿ. ಅದಕ್ಕೆ ಪರಮಾತ್ಮ ಏನು ಮಾಡ್ದ ಅಂದರೆ, ಇವಳನ್ನು ಈ ಚಂದ್ರ ಅಂತಿದ್ದಲ್ಲ ಅವಳನ್ನು ಆಕಾಶರಾಜನ ಪತ್ನಿ ಧರಣಿದೇವಿ ಮಾಡ್ದ. ತನ್ನ ಹೆಂಡತಿಯಾದ ಪದ್ಮ ಲಕ್ಷ್ಮೀದೇವಿಯನ್ನು ಪದ್ಮಾವತಿಯನ್ನಾಗಿ ಮಾಡ್ದ. ಅವಳನ್ನು ಮದುವೆ ಮಾಡಿಕೊಂಡು ಇವಳನ್ನು ಅತ್ತೆಯನ್ನಾಗಿ ಮಾಡಿಕೊಂಡ. ನೋಡಿ, ಅತ್ತೆಯಂತೆ ಪೂಜೆ ಮಾಡಿಕೊಂಡಿದ್ದಕ್ಕಾಗಿ ಇವಳನ್ನ ಅತ್ತೆಯ ಸ್ವೀಕಾರ ಮಾಡ್ದ. ಹಾಗೆ ಯಥಂ ಯಥಾ ಯಥಾ ಉಪಾಸತೆ ತಥೈವ ಹೃತಿ. ನೀವು ಯಾವ ರೀತಿ ಉಪಾಸನೆ ಮಾಡ್ತಾರೋ ಆ ರೀತಿ ಫಲ ಬರುತ್ತೆ ನೋಡಿ ಪರಮಾತ್ಮ ವಿಚಾರದಲ್ಲಿ. ಆದ್ದರಿಂದ ಅತ್ತೆ ಮಾವನರ ಸೇವೆ ಅಂದರೆ ನಿಮ್ಗೆ ಗಂಡ ಮಾತ್ರ ಬೇಕಾ, ಅತ್ತೆ ಮಾವು ಬೇಡವಾ? ಅದೇ ಹೇಳ್ತಾ ಇದ್ದೆ ನೋಡಿ, ಯಾರು ಅತ್ತೆ ಮಾವಂದರನ್ನು ತಿರಸ್ಕಾರ ಮಾಡ್ತಾರವರು ವ್ಯಾಲೀಭವತಿ ಕಾನನೆ, ಕಾಡಿನಲ್ಲಿ ದೊಡ್ಡ ಹೆಬ್ಬವಾಗಿ ಹುಟ್ಟುತ್ತಾಳೆ ಅಂತ ಎಚ್ಚರಿಕೆ ಕೊಡ್ತಾಯಿದ್ರು. ಅದಕ್ಕಾಗಿ ಒಳ್ಳೆ ರೀತಿ ಅವರು ಕೂಡ ನಮ್ಮ ನಿಮಗೆ ಎಲ್ಲ ರೀತಿಯಾದ ಸುಖ ಉಂಟು ಮಾಡತಕ್ಕಂಥ ಗಂಡನನ್ನು ಕೊಟ್ಟಿಲ್ವ ಅವರು? ಅವರೆಷ್ಟು ಕಷ್ಟಪಟ್ಟಿರ್ಬೇಕು ಬೆಳೆಸಲಿಕ್ಕೆ. ನೀನು ನೆನ್ನೆ ಮನೆ ಬಂದು ಮದುವೆ ಮಾಡ್ಕೊಂಡ್ಬಿಟ್ರೆ ನಿನ್ನವನಾಗ್ಬಿಡ್ತಾನೆ ನೀವು. ಇದೆಲ್ಲ ಅರ್ಥ ಮಾಡ್ಕೋಬೇಕು ಗಣ್ಯರು. ಬೇಕಾದ್ದೆಲ್ಲ ಅರ್ಥ ಆಗತ್ತೆ ಅವರಿಗೆ, ಇದೆಲ್ಲ ಅರ್ಥ ಆಗಲ್ಲ ಅವರಿಗೆ. ಅದೇ ಇರೋ ಪ್ರಾರಬ್ಧ ಅಂದ್ರೆ ಅದಕ್ಕೆ ಕಷ್ಟಪಡ್ತಾರೆ. ಮುಂದೆ ಇಲ್ಲಿ ಹೇಳ್ತಾರೆ, ನಾ ಧರ್ಮಬುದ್ಧಿಯ ಪತಿರೇವ ಸೇವಿತ. ಧರ್ಮಬುದ್ಧಿಯಿಂದ ನಾ ಪತಿನ ಸೇವೆ ಮಾಡಲೇ ಇಲ್ಲ. ಅಲ್ಲದೆ ವನ್ಯಪ್ರವೇಶ ನಕೃತ. ವನ್ಯಪ್ರವೇಶ ಮಾಡಿಲ್ಲ, ಅದೆಲ್ಲ ಮಾಡ್ತಾ ಇದ್ದ. ಈಗೆಲ್ಲ ವನ್ಯಪ್ರವೇಶ ಇಲ್ಲ, ಬೆಂಕಿಯಲ್ಲಿ ಹಾರೋದು ಅಂತ ಕೆಲವರು ಹಾರಿಸ್ಬಿಡೋರು ಬೆಂಕಿಗೆ, ಅವರೇನೆ ಆಸ್ತಿಗೋಸ್ಕರವಾಗಿ ಮಾಡಿಬಿಡೋರು. ಈಗಲೂ ಕೂಡ ರಜಪೂತರು ಅಂತಿದ್ದಾರೆ ರಾಜಸ್ಥಾನದಲ್ಲಿ, ಈಗಲೂ ಕೂಡ ಅದೇ ದುಷ್ಟ ಒಂದು ಪದ್ಧತಿ ಇದ್ದೇ ಇದೆ. ನಮ್ಮ ಶಾಸ್ತ್ರ ಏನು ಹೇಳಿದ್ದಲ್ಲ, ಬೇಕಾದರೆ ಬೆಂಕಿಯಲ್ಲಿ ಹಾರು, ಇಲ್ಲದ್ರೆ ಸುಮ್ಮನೆ ಇದೇನು ಪರವಾಗಿಲ್ಲ. ಯಾಕೆಂದರೆ ಅದು ಕಂಪಲ್ಸರಿ ಅಲ್ಲ, ಮಾಡಿಲ್ಲ ಎಷ್ಟೋ ದಿನ. ಯಾಕೆ ಅಂತ ಹೇಳಿದ್ರೆ, ಈಗ ದಶರಥ ಮಹಾರಾಜ ಸತ್ತಾಗ ಕೌಸಲ್ಯ ಸುಮಿತ್ರ ಕೈಗೆ ಬೆಂಕಿಗೇನು ಹೋಗಲಿಲ್ಲ. ಅಭಿಮನ್ಯು ಸತ್ತಾಗ ಅವಳು ಗರ್ಭಿಣಿ ಆಗಿದ್ದ, ಅವಳು ಹೋಗಲೇ ಇಲ್ಲ. ಹೀಗಾಗಿ ಅದೇ ನಿಯಮ ಇಲ್ಲ, ಹೋಗಲೇಬೇಕು, ನಿಯಮ ಇಲ್ಲ. ನಿಂಗೆ ಗಂಡನನ್ನು ಬಿಟ್ಟಿರ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಮಾತ್ರ ಬೆಂಕಿಗೆ ಹಾರ ಅಷ್ಟೇ. ಆದರೆ ಬೆಂಕಿ ನಿಂಗೆ ಏನೂ ಮಾಡೋದಿಲ್ಲ, ಯಾಕೆಂದರೆ ನಮಗೆ ಏನು ಆಗುತ್ತೆ ಸುಟ್ಟೋಗತ್ತೇನೋ ಅಂತ ಭಯ ಅಷ್ಟೆ. ಸೀಮೆಣ್ಣೆ ಹಾಕ್ಕೊಂಡು ಸುಟ್ಕೊಂಡ್ರೆ ಪರವಾಗಿಲ್ಲ ಅವರು, ಈ ಬೆಂಕಿ ಬೀಳಿಕ್ಕಾಗೋದಿಲ್ಲ. ಆದರೆ ಅಗ್ನಿ ಹೇಳ್ತಾನೆ, ಯಾವ ಸ್ತ್ರೀಯು ತನ್ನ ಪತಿಯನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಅವನ ಜೊತೆಗೆ ದಗ್ಧಳಾಗ್ತಾಳೋ, ಗಂಧದಂತೆ ತಂಪಾಗಿರ್ತಾವಳ ಶರೀರ ಅಂತ. ಯಾರೂ ಮಾಡಿ ನೋಡಿಲ್ವಲ್ಲ, ಪರೀಕ್ಷೆ ಮಾಡಿ ನೋಡಬೇಕಲ್ಲ. ಪರೀಕ್ಷೆ ಮಾಡಿ ನೋಡಿದವಳು ಎಲ್ಲೂ ಹೇಳ್ತಾಳೆ ನಮಗೆ, ಅವಳು ಹೊರಟೋಗಿರ್ತಾಳೆ. ಹೀಗಾಗಿ ನಮಗೆ ಅದು ಅಸ್ತವ್ಯಸ್ತ ಹೇಳ್ತಾರೆ. ವನ್ಯಪ್ರವೇಶನಕೃತಃ ವೈಧವೀಯ ಮಾಸಾಧ್ಯ ತಪೋನ ಸೇವಿತಂ ಅಂತಾಳೆ. ಏನೋ ಗಂಡ ಹೊಟ್ಟೋದ ಹಿಂದೆ ಮಾಡಿರಕ್ಕಂಥ ಪ್ರಾರಬ್ಧದಿಂದಾಗಿ ಇನ್ನು ಮುಂದಾದರೂ ಹಿಂಗೆ ಆಗಬಾರ್ದು ಅಂತ ಇರಬೇಕಲ್ಲ ನಮಗೆ. ಯಾರು ವಿಧವೆಯರಾಗೋದು ಯಾರು ಅಂದರೆ, ಯಾವ ಗಂಡನು ತನ್ನ ಹೆಂಡತಿ ಯಾವ ತಪ್ಪು ಇಲ್ಲದೆ ಅವಳನ್ನು ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊತಾರೆ ನೋಡ್ರಿ, ಎಷ್ಟೋ ದಿನ ಪಾಪ ಅಂಥವ್ರು ಇದ್ದಾರೆ. ಹೇಳದೆ ಕೇಳಿದ್ರೆ ರಾತ್ರಿ ರಾತ್ರಿ ಹೊಟ್ಟೋದ. ಅವು ಏನು ಮಾಡಬೇಕು ಪಾಪ ಅವಳು?
ಕೆಲಸ ಎಲ್ಲ ಇವನಿದ್ದಾನೆ ಅಂತ ಇದು ಮಾಡ್ಕೊಂಡು ಹೋದರೆ ಮುಂದೆ ಅವನು ಹೆಣ್ಣಾಗಿ ಹುಡ್ತಾನೆ. ಹುಟ್ಟು ಅವನಿಗೆ ಮದುವೆ ಆದ ಕೂಡಲೇ ಗಂಡ ಬಿಟ್ಟು ಹೋಗೋದು ಅಥವಾ ಗಂಡ ಸತ್ತೋಗೋದು ಏನಾಗುತ್ತೆ? ವೈಧವ್ಯ. ಏಳು ಜನ್ಮ ಅವನಿಗೆ ಈ ವೈಧವ್ಯ ತಪ್ಪಲ್ಲ. ಯಾವ ಸ್ತ್ರೀಯನ್ನು ವಿನಾ ಕಾರಣವಿಲ್ಲದೆ ಬಿಟ್ಟು ಹೋಗ್ತಾನೋ ಅವಳು ಏನು ತಪ್ಪು ಇಲ್ಲ. ಅಂಥವ್ರಿಗೆಲ್ಲ ಘಾತಾರ. ಈ ಡೈವರ್ಸ್ ಮಾಡೋರಿಗೆಲ್ಲ ಇದೇ ಗತಿ. ಗೊತ್ತಿಲ್ಲ ಎಷ್ಟೋ ದಿನಕ್ಕೆ ಆ ಕನ್ಯೆ ಬಿಟ್ಟುಟ್ಟು ಹೋಗ್ತಾರೆ. ಅದು ಕನ್ಯೆ ಬಿಟ್ಟರು ಅಷ್ಟೇ, ಮುಂದೆ ಅವಳು ಇದೇ ಸ್ಥಿತಿ ಅವಳು ಕೂಡ. ವೈಧವ್ಯ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಅದಕ್ಕಾಗಿ ಹಾಗೆಲ್ಲ ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ದೇಹಿನ್ ಇದೆಲ್ಲ ಅವ್ರು ಹೇಳ್ತಾ ಇರೋದು. ಮಾಸೋಪವಾಸೈಹಿ ನ ವಿಶೋಷಿತಂ ಮಯ. ಮಾಸೋಪವಾಸಗಳು ಅಂತಿರುತ್ತೆ. ಅಂದರೆ ಏನು ಮಾಸೋಪವಾಸ ಅಂದರೆ, ಏಕಾದಶಿಯಾದಿ ಉಪವಾಸಗಳ ದಿವಸ ಬರುತ್ತೆ, 15 ದಿವಸಕ್ಕೆ ಒಂದು ಬಾರಿ ಉಪವಾಸ ಮಾಡೋದು. ಇದು ಬ್ರಾಹ್ಮಣರು ಮಾತ್ರ ಮಾಡಬೇಕು, ಕ್ಷತ್ರಿಯರು ಮಾತ್ರ ಬೇಕು, ಅದೇನಿಲ್ಲ. ಕಂಠದಲ್ಲಿ ಪ್ರಾಣ ಇರೋರು ಎಲ್ಲರೂ ಮಾಡಬೇಕು. ನೀವೆಲ್ಲರೂ ಮಾಡಿರಿ, ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಮಾಡಿ ನೀವು, ಪರಮಾತ್ಮ ಪ್ರೀತಿಗಾಗಿ ಅಂತ ಮಾಡೋದು ಬೇಡ. 14 ದಿವಸ ತಿಂದಿರ್ತೀರಿ, ಅದೆಲ್ಲ ಏನೇನಾಗಿರ್ತೋ ಹೊಟ್ಟೆಲಿ ಗೊತ್ತಿಲ್ಲ. ಒಂದು ದಿವಸ ಉಪವಾಸ ಮಾಡಿ ಎಲ್ಲವೂ ಜೀರ್ಣ ಆಗೋಯಿತು. ನಾನು ಮೊನ್ನೆ ಹೇಳಿದಲ್ಲ, ಎಲ್ಲ ರೋಗಗಳು ಬರೋದೆಲ್ಲವೂ ಕೂಡ ಅಜೀರ್ಣದಿಂದ. ಜೀರ್ಣ ಆಗೋ ಒಂದು ದಿವಸ ಉಪವಾಸ ಮಾಡಿ. ಇನ್ನು ಶನಿವಾರ, ಭಾನುವಾರ, ಗುರುವಾರ ರಾತ್ರಿ ಉಪವಾಸ ಮಾಡ್ತೆ. ಉಪವಾಸ ಮಾಡಬೇಕು. ನಾವು ಶನಿವಾರ ರಾತ್ರಿ ಫಲಹಾರ, ಭಾನುವಾರ ರಾತ್ರಿ ಫಲಹಾರ ಹೀಗೆ ಆರಿಸ್ಕೊಂಡಿದ್ದಾರೆ. ಫಲಹಾರ ಅಂದರೆ ಏನು? 20 ಇಡ್ಲಿ, ಅದೇ ಫಲಹಾರ. ಅದು 20 ಇಡ್ಲಿ ತಿಂದೆ ಫಲಹಾರನ್ನು, 2 ತಿಂದೆ ಮುಸುರೆ ತಿನ್ನಲೇಬಾರದು. ಒಂದು ಲೋಟ ಹಾಲು, 2 ಹಣ್ಣು, ಅದಕ್ಕೆ ಫಲಹಾರ ಅಂತ ಹೇಳ್ತಾರೆ. ಇವರೇ ಲೆಕ್ಕವೇ ಇಲ್ಲ ಅದು ಫಲಹಾರಕ್ಕೆ. ಇನ್ನು ಏಕಾದಶಿ ದಿವಸ ನಾವು ಫಲಹಾರ ಮಾಡ್ತೀವಿ. ಎಷ್ಟು? 8 ಗಂಟೆಗೆ ಒಂದು ಫಲಹಾರ, 10 ಗಂಟೆಗೆ ಒಂದು ಫಲಹಾರ, ಮೊದಲು ಉಪ್ಪಿಟ್ಟು, ಆಮೇಲೆ ಅವಲಕ್ಕಿ, ಆಮೇಲೆ ಕುಟ್ಟ ಅವಲಕ್ಕಿ, ಆಮೇಲೆ ಮೊಸರು ಅವಲಕ್ಕಿ. 10 ಗಂಟೆ ಆಗೋ 10 ಆಗಿರುತ್ತೆ. ಈ ಮಧ್ಯ ಪಾನೀಯಂ ಸಮರ್ಪಣೆ, ಆಮೇಲೆ ಕಾಫಿ ಬೇರೆ. 11 ಆಯ್ತಲ್ಲ ಏಕಾದಶಿಯಿಂದ. ಇಷ್ಟೇ ನಮ್ಮದು, ಇದು ಉಪವಾಸನ. ಇದು ಅದಕ್ಕಿಂತ ಊಟ ಮಾಡಿದ್ರೆ ಚೆನ್ನಾಗಿರ್ತಾರೆ. ಹೆಂಡತಿ ಹೇಳ್ತಲ್ಲ, ನಾಳೆ ನೀವು ಉಪವಾಸ ಮಾಡಲೇಬೇಡಿ, ಯಾಕೆ ಅಡುಗೆ ಮನೆ ಬಿಟ್ಟು ಬರೋಲ್ಲ ಪಾಪ ಅವಳು, ಅಷ್ಟು ಕೆಲಸ ಆವತ್ತು. ಅದು ಭಾನುವಾರ ಬಂದುಬಿಡ್ಬೇಕಿನ್ನು ಗ್ರಹಚಾರ. ಹಾಗೆ ಅದ ಬದಲು ಅನ್ನ ಸಾರು ಹುಳಿ ಮಾಡಿಟ್ಬಿಡ್ತೇನೆ, ಎಷ್ಟೊತ್ತು ಬೇಕೋ ತಿನ್ನಿರಿ ಅಂತ ಹೇಳ್ತಾಳೆ ಅಷ್ಟೇ ಅವಳು. ಇದ್ಯಾವುದೂ ಅಲ್ಲ. ಏಕಾದಶ್ಯಾಂ ಯಾವತ್ತು ಅಷ್ಟೇ, ಕೃಷ್ಣ ಆಗಿರ್ಬೋದು ಶುಕ್ಲ ಆಗಿರ್ಬೋದು, ಎರಡರಲ್ಲಿ ಕೂಡ ಉಪವಾಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಚಾಂದ್ರಾಯಣ ಮಾಡಬೇಕಂತೆ. ಯಾರು ಚಾಂದ್ರಾಯಣ? ಯಾರಿಗೆ ಗೊತ್ತು ಚಾಂದ್ರಾಯಣ ಅಂತ? ಬಹಳ ಕಠಿಣವಾದ ವ್ರತ ಚಾಂದ್ರಾಯಣ ವ್ರತ ಮಾಡಿದ್ದಾರೆ. ಈಗಲೂ ಮಾಡಿದ್ದಾರೆ, ಎಷ್ಟೋ ಜನ ಮಾಡಿದ್ದಾರೆ. ಈ ಉಪನ್ಯಾಸಗಳೆಲ್ಲ ಕೇಳಿ ಈಗಲೂ ಕೂಡ ಸುಮಾರು 5 ಬಾರಿ 6 ಬಾರಿ ಚಾಂದ್ರಾಯಣ ವ್ರತ ಮಾಡಿದ್ದಾರೆ. ಚಾಂದ್ರಾಯಣ ವ್ರತ ಅಂದರೆ ಚಂದ್ರನ ಕಲೆಗಳಿಗೆ ತಕ್ಕಂತೆ ತುತ್ತುಗಳನ್ನು ಹೆಚ್ಚು ಕಡಿಮೆ ಮಾಡೋದು. ಚಾಂದ್ರಾಯಣ ಅಂದರೆ ಚಂದ್ರನ ಕಲೆಗಳು. ಇವತ್ತೆಷ್ಟು? ಪಂಚಮಿ. ಅಂದರೆ ಕೃಷ್ಣ ಪಕ್ಷದ ಪಂಚಮಿ. ನೀವು ಶುರು ಮಾಡೋದು ಯಾವಾಗ ಅಂದರೆ ಶುಕ್ಲ ಪಕ್ಷದ ಪಾಡ್ಯ ದಿವಸ ಶುರು ಮಾಡ್ತೀವಿ. ಅವತ್ತೆಷ್ಟು? 1 ತುತ್ತು. ಆವತ್ತು ಚಂದ್ರನ ಕಲೆ ಇರೋದೇ ಇಲ್ಲ, ಬಿದಿಗೆ 1 ಬರುತ್ತೆ. ಅವತ್ತು 1 ತುತ್ತು ಬಿದಿಗೆಯಿಂದ ಲೆಕ್ಕ. ಪಾಡ್ಯ ಸಂಕಲ್ಪ ಮಾಡೋದು, ನಾನು ಚಾಂದ್ರಾಯಣ ವ್ರತವನ್ನು ಮಾಡ್ತೀನಿ ಎಂಬುದಾಗಿ ಬಿದಿಗೆ ದಿವಸ 1 ತುತ್ತಿನದು. 1 ತುತ್ತು ಅಂದರೆ ಕೈ ತುತ್ತು ಹಿಡಿದ ಪದ್ದಲ್ಲ, ಆಮೇಲೆ ಅದು ತಿಂದರೆ ಆರಾಮ ಉಪವಾಸ ಮಾಡೋದು, ಏನು ತೊಂದರೆ ಇಲ್ಲ. 1 ಸಾರಿ ಬಾಯಿಗೆ ಹೋಗಲಿಕ್ಕೆ ಎಷ್ಟೋ ಅಷ್ಟೇ. ಅಂದರೆ ಮಯೂರಾಂಡ ಪ್ರಮಾಣಂ ಅಥವಾ ಕುಕ್ಕುಟ ಅಂಡ ಪ್ರಮಾಣ, ಕೋಳಿ ಮೊಟ್ಟೆ ಎಷ್ಟು? 1 ತುತ್ತು ಅಷ್ಟೇ, ಬಾಯಲ್ಲಿ ಹಾಕ್ಕೋಬೇಕಷ್ಟೆ. ಕಚ್ಕೊಂಡ್ಕೊಂಡು ತಿಂತಾ ಇರೋದಲ್ಲ, 1 ತುತ್ತು ಮುಗೀತಾವತ್ತು ಅಷ್ಟೇ, ಇನ್ನೇನು ಇಲ್ಲ. ಮಾರ ದಿವಸ 2 ತುತ್ತು. ಚಂದ್ರನ ಎಡಕಲೆ ಬಂತಲ್ಲ, 2, 3, 4 ಹಾಗೆ ದಶಮಿ 10, ಏಕಾದಶಿ 11 ಆಮೇಲೆ ಏಕಾದಶಿ ಉಪವಾಸ ಮಾಡಲೇಬೇಕು. ಏಕಾದಶಿ ಅಲ್ವಾ, 11 ತುತ್ತು ತೊಗೊಂಬಿಟ್ರೆ ಆಯಿತು, ನಾಶ ಆಯಿತಲ್ಲ ಧರ್ಮ. ಆಮೇಲೆ 12, 13, 14, 15 ಆಯಿತು. ಮಾರ ದಿವಸ ಇನ್ನು ಕೃಷ್ಣ ಪಕ್ಷದ ಪಾಡ್ಯೇಶ್ವರ ಆಯಿತು. ಅವತ್ತೇನು? ಯಾವುದು ಇಲ್ಲೇ ಇಲ್ಲ, ಊಟ ಮಾಡಬಾರ್ದು, ಉಪವಾಸ. ಬಿದಿಗೆ ದಿವಸ ಎಷ್ಟು ತಿಂತಾ ಇದ್ದೀರಿ ಮೊದಲು? 15 ಆಗಿತ್ತು, 14, ಆಮೇಲೆ 13, ಕಲೆಕಲ ಕಡಿಮೆ ಆಗ್ತಾ ಬರುತ್ತೆ. ಪಂಚಮಿ ಪಂಚಮಿ ಅಲ್ವಾ, ಎಷ್ಟು? 5 ಕಡಿಮೆ ಆಗಿರುತ್ತೆ. 5 ಕಡಿಮೆ ಮಾಡಬೇಕು.
ಹೀಗೆ ಮಾಡಿಕೊಂಡು ಅಮಾವಾಸ್ಯೆ ಬಂದಾಗ ಉಪವಾಸ ಮಾಡಿಕೊಡೋದು. ಇಷ್ಟು ಮಾಡಿ ಚಾಂದ್ರಾಯಣ ವ್ರತ. ಈ ಚಾಂದ್ರಾಯಣ ವ್ರತಕ್ಕೆ ಅಕ್ಕಿ ಯಾವುದದು ಅನ್ನ ಮಾಡಲಿಕ್ಕೆ ಅಂದರೆ ಅಂಗಡಿಯಿಂದ ತಂದು ಅನ್ನ ಮಾಡಿ ತಿನ್ನೋದಲ್ಲ, ಅದು ಅದಕ್ಕೊಂದು ನಿಯಮ ಇದೆ. ಗೋವಿಗೆ ನಾವು ಭತ್ತವನ್ನು ತಿನ್ನಿಸಬೇಕು. ಆ ಭತ್ತ ತಿನ್ನಿಸಿದಾಗ ಅದು ಹಾಗೆ ಭತ್ತ ಭತ್ತನ ಸಗಣಿಯಲ್ಲಿ ಹಾಕುತ್ತೆ, ಅದನ್ನು ಹೆಕ್ಕಬೇಕು, ತೊಳಿಬೇಕು, ಅದನ್ನು ಕುಟ್ಟಿ ಒಂದು ತುತ್ತು ಅದನ್ನ ಅನ್ನ ಮಾಡಬೇಕು. ಈಗೇನು ಅಂಥ ಕಷ್ಟ ಇಲ್ಲ ಈಗ, ಯಾಕೆಂದರೆ ಒಂದು ಎರಡು ಮೂರು ಜನ ಆಚಾರ ಸಿಕ್ಕಿದ್ದಾರೆ ಇದ್ದಾರೆ ಈಗ ತುಮಕೂರಿನೊಬ್ಬರಿಂದ ಗೋಪಾಲಕೃಷ್ಣಾಚಾರ ಅಂತ ಇದ್ದಾರೆ. ಅವ್ರ ಕೆಲಸ ಇದೇನೆ, ಒಂದು 20 ಹಸುಗಳಿದೆ, ತಿನ್ನಿಸೋದು, ಅಕ್ಕಿ ತೆಗೆಯೋದು, ಅಕ್ಕಿ ಮಾಡಿಟ್ಬಿಟ್ಟು ಅಕ್ಕಿ ಮಾಡೇ ಕೊಟ್ಬಿಡ್ತಾರೆ. ನಮಗೇನು ಯೋಚನೆ ಇಲ್ಲ ನೋಡಿ, ಇದೆಲ್ಲ ಹಾಕಿ ತಂದು ತುಂಬ ಕಷ್ಟ. ಹಾಗೇನಿಲ್ಲ, ಒಂದು ಸ್ವಲ್ಪ ಕಷ್ಟಪಡ್ತಾರೆ ಅವರು, ದುಡ್ಡು ಜಾಸ್ತಿ ಇದು, ಆದರೂ ಕೂಡ ಏನು ತೊಂದರೆ ಏನಿಲ್ಲ. ನೀವೊಂದು ಎರಡು ಮೂರು ಸೇರು ಅಕ್ಕಿ ತಂದಿಟ್ಕೊಂಡ್ರೆ ಅಂದರೆ ಪೂರ್ತಿ ಮುಗಿಯುತ್ತೆ, ಏನು ತೊಂದರೆ. ಇದು ಚಾಂದ್ರಾಯಣ ವ್ರತ ಮಾಡಬೇಕಂತೆ. ಅಲ್ಲದೆ ಇದ್ಯಾವುದು ನಾ ಮಾಡಲಿಲ್ಲ ಅಂತ ದುಃಖ ಪಡ್ತಾ ಇದ್ದಾನೆ. ಈಗ ಅವರಿಗೆ ಯಮದೂತರು ಹೇಳ್ತಾರೆ, ಈಗ ದುಃಖ ಪಟ್ಟು ಏನು ಪ್ರಯೋಜನ ಹೇಳಿ ನೋಡೋಣ. ನಿನಗೆ ಯಾವಾಗ ಮಾಡಬೇಕು ಅಂತ ಬುದ್ಧಿ ಇತ್ತು, ಆಗ ಮಾಡ್ಬೋದಾಗಿತ್ತು, ನೀವು ಮಾಡಲಿಲ್ವಲ್ಲ, ಒಂದು ಪುಣ್ಯ ಒಂದು ನೀವು ಮಾಡಿಲ್ಲ, ಮತ್ತು ಇನ್ನೇನು ದುಃಖ ಪಡಬೇಕಾಗಿದ್ದೆ, ಎಷ್ಟು ನಡಿ ಅಂತ ಹೇಳ್ತಾರೆ. ಸೌರಿಪುರ ಅಂತ ಬರುತ್ತೆ ಮುಂದೆ, ಅಲ್ಲಿ ಪುರೇ ಸತತ್ರ ವಿಶ್ರಾಮಂ ಪ್ರಾಪ್ಯತೆ ಯಮಕಿಂಕರೈಹಿ. ಅಲ್ಲಿ ಯಮಕಿಂಕರು ಒಂದು ಸ್ವಲ್ಪ ವಿಶ್ರಾಂತಿ ತೊಗೊಂತ ಅವರೇ ಅವಕಾಶ ಮಾಡಿಕೊಡ್ತಾರಂತ. ಅಲ್ಲಿ ಕೂತ್ಕೊಂಡು ಕೂಡಲೇ ಅವನಿಗೆ, ಅಯ್ಯೋ ನನ್ನ ಹೆಂಡತಿ ಏನು ಮಾಡ್ತಾ ಇದ್ದಾಳೋ, ನನ್ನ ಮಗ ಏನು ಮಾಡ್ತಾ ಇದ್ದಾಳೋ, ನನ್ನ ಮೊಮ್ಮಗೂ ಪಾಪ ಬಂದು ತಾತ ಅಂತ ಬರ್ತಾ ಇತ್ತು, ಎಲ್ಲ ಯೋಚನೆ ಮಾಡ್ತಾ. ಆದರೆ ಅವರೇನು ಮಾಡ್ತಾ ಇರ್ತಾರೆ ಗೊತ್ತಾ, ಇವನು ಹೋಗಿದ್ದೇ ತಡ ಅವನ ಆಸ್ತಿನ ಹಂಚ್ಕೊಳ್ಳಿಕ್ಕೆ ಗಲಾಟೆ ಮಾಡ್ತಾ ಇರ್ತಾರ, ಆ ಗಲಾಟೆ ಈ ಗಲಾಟೆ ಮಾಡ್ತಾ, ಇವನು ಮರ್ತೇ ಹೋಗಿರ್ತಾರೆ. ಎಲ್ಲರೂ ಬದುಕಿರುವಾಗ ಅವನ ಆಸ್ತಿ ಪಾಸ್ತಿಗೋ, ಎಲ್ಲರೂ ಹಾಗಲ್ಲ, ಸಾಮಾನ್ಯ ನಿಯಮ ಹೇಳ್ತಾರೋ ನಾನು, ಅವನ ಆಸ್ತಿ ಪಾಸ್ತಿಗೆಲ್ಲಗೋಸ್ಕರ ಅವನಿಗೆಲ್ಲ ಹೊಂದ್ಕೊಂಡಿರ್ತಾರೆ. ಆಸ್ತಿ ಎಲ್ಲ ಮುಗೀತು ಅಂತ ಹೇಳಿದ್ರೆ ಅವನ್ಯಾರೋ ನಾವ್ಯಾರೋ ಹೀಗಿರ್ತಾನೆ. ಪುರಂದರದಾಸರ ಕಾಲದಲ್ಲಿ ಒಂದು ಘಟನೆ ನಡೆಯಿತು. ಅವನು ಎಷ್ಟು ಹೇಳಿದ್ರು ಕೂಡ, ಪುರಂದರದಾಸರು ಹೇಳಿದರೂ ಕೂಡ, ಇಲ್ಲ ನನ್ನ ಹೆಂಡತಿ ಮಕ್ಕಳು ಮಾತ್ರ ಭಾರಿ ಒಳ್ಳೆಯವರು, ಅದ್ರ ಬಗ್ಗೆ ನೀವು ಎರಡು ಮಾತು ಆಡಲೇಬೇಡಿ ಅಂದ್ಬಿಟ್ಟ. ಸರಿ, ಒಂದು ಉಪಾಯ ಹೇಳ್ಕೊಟ್ರು, ನನಗೆ ನಿಮ್ಮ ಹೆಂಡತಿ ಮೇಲೆ ಮಕ್ಕಳ ಮೇಲೆ ದ್ವೇಷ ಇಲ್ಲಪ್ಪ, ಸಾಮಾನ್ಯ ನಿಯಮ ಅಷ್ಟೇ ಇದು, ಹೇಳ್ತೀನಿ ಕೇಳು ಅಂತ ಹಾಡು ಮಾಡಿಕೊಟ್ರು. ಅವನಿಗೆ ಕೇಳಿಲ್ಲ ಅವನು, ಒಂದು ಸಾರಿ ಸತ್ತಂತೆ ಬಿದ್ದುಬಿಡು ಅಂದರು. ನೋಡಿ ಏನು ಮಾಡ್ತಾರೆ, ಅವನು ಸತ್ತಂತೆ ಬಿದ್ದ, ಉಸಿರೇ ಇಲ್ಲ, ಹೊಟ್ಟೋಗಿದ್ದಾರೆ, ಏನು ಮಾಡೋದು, ಎಲ್ಲರೂ ಹೊಡ್ಕೊಂಡು ಇನ್ಯಾರ ಗತಿ ನನಗೆ, ಇನ್ಯಾರು ಗತಿ ಅಂತ ಹೊಡ್ಕೊತಾ ಇದ್ಲು ಅವಳು. ಇವನಿಗೆ ಯಾರು ಗತಿ ಅಂತ ನೋಡ್ತಾ ಇಲ್ಲ ಈಗ, ಎಲ್ಲ ಬಿಟ್ಟು ಹೋಗ್ತಾ ಇದ್ದಾನೆ, ನನಗೆ ಯಾರು ಗತಿ, ನನಗೆ ಯಾರು ಗತಿ ಅಂತ ಅವ್ರು ವಿಚಾರ ಮಾಡ್ತಾರೆ. ಕಡೆಗೆ ದಾಸರು ಹಾಡು ಹೇಳ್ಕೊಂಡು ಅವ್ರ ಮನೆ ಮುಂದೆ ಬಂದರು. ಅಲ್ಲ ಹೇಳಿದ್ದಿರಲ್ಲ ಮೊದಲೇ, ದಾಸರೇ ಬನ್ನಿ ನಮ್ಮ ಗಂಡನ ಬದುಕಿಸಿ ಅಂತ ಅಂದು. ಆಯ್ತಮ್ಮ, ನಾವೊಂದು ಮಂತ್ರವನ್ನು ಅಭಿಮಂತ್ರಣ ಮಾಡಿಕೊಡ್ತೇನೆ, ಇದು ಯಾ ನಿಮ್ಮ ಗಂಡ ತಾನೇ ಬದುಕಬೇಕಾಗಿದ್ದು, ಗಂಡ ತಾನೇ ಬದುಕಬೇಕು ನಿಮಗೆ, ಅಭಿಮಂತ್ರಣ ಮಾಡಿಕೊಡ್ತೇನೆ ಹಾಲನ್ನು, ಅದು ಯಾರು ಕುಡಿತಾರೋ ಅವರು ಸಾಯ್ತಾರೆ, ಇವನು ಬದುಕ್ತಾರೆ ಅಂತಂದರು. ಅದಕ್ಕೆ ಅವ್ರು ಬಂದು ಎಲ್ಲರಿಗೂ ಎದೆ ಒಡೆಯವ್ರಿಗೆ ಶುರು ಆಯಿತಿಲ್ಲ, ಬದುಕಿಸ್ತೇ ಇದ್ದರೆ ಒಳ್ಳೆಯದಂತು, ನಾವ್ಯಾರು ಕುಡಿಯೋಕೆ ತಯಾರಿಲ್ಲ, ನೀವೇ ಕುಡ್ಬಿಟ್ಟು ಅವ್ರನ್ನ ಬದುಕಿಸ್ತೇ ಅಂತ. ಪುರಂದರದಾಸರು ಇಂಥವರು, ತಕ್ಷಣ ಅವನ ಏಳು ಅಂದರು. ನೋಡಿದೆ ನೀನು ಹೆಂಡತಿ ಮಕ್ಕಳ ಗತಿ ಹಾಗೆ ಅಂದರೆ ಇನ್ನೊಬ್ಬರು ಅದೇ ಮುಂದೆ ಬರುತ್ತೆ ಕದೇನೆ. ಅವನೇ ಮರದ ಕಾಲುಗಳೆಲ್ಲ ಆಚೆ ಈಚೆ ಮಾಡ್ಕೊಂಡು ಮಲ್ಕೊಂಬಿಟ್ಟ, ಕೈ ಕಾಲು ಎಲ್ಲ ಎತ್ಕೊಂಡು ಮಲ್ಕೊಂಬಿಟ್ಟ. ಅದೇ ಆಯಿತು ಅಂದರೆ ವಾರಕ್ಕೆ ಹೊರಗಡೆ ಹೋಗಬೇಕಲ್ಲ, ಹೊರಗಡೆ ಹೋಗಬೇಕಲ್ಲ, ಹೋಗ್ತಾ ಇಲ್ಲ, ಅಡ್ಡ ಹಿಂಗೆ ಕಾಲು ಅಗಲ ಮಾಡ್ಕೊಂಬಿಟ್ಟಿದ್ದಾನೆ. ಒಂದು ದ್ವಾರ ತೆಗಿಬೇಕು ಅಥವಾ ಕಾಲು ಕತ್ತರಿಸಬೇಕು, ಯಾವುದಮ್ಮ ಮಾಡೋಣ ಅಂತ ಕೇಳಿದ್ರು. ಅಯ್ಯೋ ದ್ವಾರ ಹೊಟ್ಟದ ನಾವು ಬದುಕಿರೋದು ಹೇಗೆ, ಅದಕ್ಕೋಸ್ಕರ ಕಾಲೇ ಕತ್ತರಿಸ್ಬಿಡಿ ಅಂತಲ್ಲ ಗಂಡನ್ನು. ನೋಡಿದೆ ಇಷ್ಟು ಭಕ್ತಿ ಅಂತ ಹೇಳಿದೆ ನೀನು, ನೋಡಿ ಅಂಥವ್ರು ಇದ್ದಾರೆ ಅಂತ. ಆಮೇಲೆ ಎದ್ದು ಅವನವರ ದಾಸರಾದ ಅಂತ ಬರುತ್ತೆ. ಹೀಗೆ ಪುರಂದಾಸರ ಕಥೆಗಳಲ್ಲಿ ಮಾರ್ಮಿಕವಾದ ಸಂದೇಶಗಳು ನಮಗೆಲ್ಲ ಬೇಕಾಷ್ಟು ಸಿಗತ್ತೆ ಅಂಥದ್ದಲ್ಲಿದೆ. ಅಲ್ಲಿ ಬಂದಾಗ ನೋಡು, ದುಡ್ಡು ದುಡ್ಡು ಅಂತ ಇದ್ದಿ, ಕೋಧನಂ ಯಾವುದಾದ್ರೂ ಬಂತ ದುಡ್ಡು ನಿಂಗೆ, ಕೋಸೂತ ಮಕ್ಕಳೆಲ್ಲಿ, ಜಾಯ ಎಲ್ಲಿ, ಯಾರೂ ಇಲ್ಲ ಬಂದವರು, ಎಲ್ಲರೂ ಸ್ಮಶಾನದ ತನಕ ಬರ್ತಾರಷ್ಟೇ. ಆಯಿತು, ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ
ಅದೆಲ್ಲ ಬಿಡು ಅಂತ ಹೇಳ್ತಾರೆ. ಮಡದಿ ಮಕ್ಕಳು ನಿನ್ನ ಧನಕ್ಕಾಗಿ ಇರುವರು, ಧನಕ್ಕಾಗಿ ನಿನ್ನನ್ನೇ ನಂಬಿರುವರು. ಅನುಮಾನ ಬೇಕಿನ್ನು, ಅನುಮಾನ ಯಾಕೆ ಅಂತ ಅವರು ಹೇಳ್ತಾರೆ. ಹೀಗೆ ಇದೆಲ್ಲ ನಾವು ಆ ಪುರಂದಾಸರ ಹಾಡನ್ನು ಕೇಳಿಬಿಟ್ರೆ ನಮ್ಗೆ ಗೊತ್ತಾಗುತ್ತೆ ನಮಗೆ ಅಂತ. ಹೀಗೆ ಅತ್ರ ದತ್ತಂ ಸುತೈಹಿ ಪೌತ್ರೈಹಿ ಸ್ನೇಹಾದ್ವಾ ಕೃಪೆಯ ಅಥವಾ ಮಾಸಿಕಂ ಪಿಂಡಮಶ್ನಾತಿ. ಆ ಮಗ ಏನಾದರೂ ಬುದ್ಧಿವಂತನಾಗಿ ಕೊಟ್ಟರೆ ಆ ಸೌರಿಪುರದಲ್ಲಿ ಅವನಿಗೆ ಊಟ ತಿಂಡಿ ಸಿಗತ್ತೆ. ಮುಂದೆ ಹೋಗುವಾಗ ಅಲ್ಲಿ ಯಮನ ರೂಪವನ್ನು ಧಾರಣೆ ಮಾಡಿರತಕ್ಕಂಥ ಒಬ್ಬ ಜಂಗಮ ಎಂಬತಕ್ಕಂಥ ಒಬ್ಬ ರಾಜ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅವನನ್ನು ನೋಡಿದ ಕೂಡಲೇ ಭಯಭೀತನಾಗಿ ವಿಶ್ರಾಂತಿ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾನೆ. ಅದೇ ಸಂದರ್ಭದಲ್ಲಿ ತ್ರೈಪಕ್ಷಿಕ ಅಂತಿದೆ, ಅದೆಲ್ಲ ಮುಂದೆ ಬರುತ್ತೆ. ಒಬ್ಬ ವ್ಯಕ್ತಿ ಮೃತನಾದಾಗ ಯಾರ್ಯಾರು ಏನೇನು ಮಾಡಬೇಕು ಅದದ್ದೇ ಎರಡು ಅಧ್ಯಾಯ ಇದೆ. ಅಂದರೆ ಎಷ್ಟೋ ದಿನಕ್ಕೆ ಏನೇನೋ ಮಾಡ್ತಾ ಇರ್ತಾರೆ ಗೊತ್ತಿಲ್ಲ. ಅದಕ್ಕೋಸ್ಕರ ಈ ಪುಸ್ತಕದಲ್ಲಿ ಎಲ್ಲ ಕೆಳಗಡೆ ಮೊದಲೇ ಬರೆದ್ಬಿಟ್ಟಿದೆ. ಒಂದನೇ ದಿವಸದಿಂದ ಹಿಡಿದು ಹನ್ನೆರಡನೇ ದಿವಸದವರೆಗೆ ಯಾರ್ಯಾರು ಏನೇ ಮಾಡಬೇಕು. ಹದಿಮೂರು ಅಂದ್ರೇನು, ವೈಕುಂಠ ಸಮಾರಾಧನೆ ಅಂದ್ರೇನು, ವೈಕುಂಠ ಸಮಾರಾಧನೆ ಅವನನ್ನು ವೈಕುಂಠ ಕಳಿಸೋದು ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಇವನು ಹೋಗಲಿಕ್ಕೆ ಯೋಗ್ಯತೆ ಇಲ್ಲ, ಇನ್ನು ಅವನೇಲಿ ಕಳಿಸ್ತಾನೆ. ಇವನ ವೈಕುಂಠ ಸಮಾರಾಧನೆ ಅಂದರೆ ವೈಕುಂಠ ಸಮಾರಾಧನೆ ಊಟಕ್ಕೆ ಹೋಗೋದು ಎಷ್ಟೋ ಅಷ್ಟೇ, ಇವನು ಅಷ್ಟೇ, ವೈಕುಂಠಕ್ಕೇನು ಹೋಗಲ್ಲ. ಆದರೆ ಇವನನ್ನು ಕಳಿಸೋದು ಹೇಗಿದೆ? ಆ ವೈಕುಂಠ ಸಮಾರಾಧನೆ ಅಂದರೆ ವೈಕುಂಠ ನಾರಾಯಣ ಅಂತ ಆ ಪರಮಾತ್ಮನ ಹೆಸರು. ಅವನು ಸಂತೋಷ ಪಡ್ತಾನೆ ಈ ಊಟಾದಿಗಳಿಂದ, ಅದಕ್ಕಾಗಿ ವೈಕುಂಠ ಸಮಾರಾಧನೆ ಅಂತ ಅದನ್ನು ಕರೆಯೋದು. ಹೀಗೆಲ್ಲ ಅದೆಲ್ಲ ಅರ್ಥಗಳೆಲ್ಲ ಮುಂದೆ ಹೇಳ್ತಾರೆ ಅವರು. ಅಲ್ಲಿ ತ್ರೈಪಕ್ಷಿಕ ಅಂತ 45ನೇ ದಿವಸದಲ್ಲಿ ಮಾಡತಕ್ಕಂಥ ಶ್ರಾದ್ದದಿಂದ ಅವನು ಊಟ ತಿಂಡಿ ಮಾಡಿಕೊಂಡು ಸಂತೋಷ ಪಡ್ತಾನೆ. ನಗೇಂದ್ರ ಭವನಕ್ಕೆ ಬರ್ತಾನೆ, ಅಲ್ಲಿ ಕೂಡ ಅಷ್ಟೇ ವೇಗವಾಗಿ ಹೋಗ್ತಾ ಇದ್ದಾನೆ. ಹೋಗುವಾಗ ಅವನಿಗೆ ನಿರ್ದಯವಾಗಿ ಎಳೀತಾ ಇದ್ದಾರೆ ಅವರು. ಎರಡು ತಿಂಗಳ ಅಂತ್ಯದಲ್ಲಿ ಸರಿಯಾಗಿ ಆ ಪುರದಿಂದ ಹೊರಟು ಅಲ್ಲಿ ಕೊಟ್ಟಿರತಕ್ಕಂಥ ತಿಂತಾನೆ. ಆಮೇಲೆ ಶೈಲಾಗಮ, ಹೀಗೆ ಪ್ರತಿ 16 ತೀರ್ಥಗಳು ಬರುತ್ತೆ. ಈ ಮಧ್ಯದಲ್ಲಿ ಚಿತ್ರಭವನ ಅಂತ ಒಂದು ಬರುತ್ತೆ. ಅಲ್ಲಿ ವಿಚಿತ್ರ ಎಂಬತಕ್ಕಂಥ ಒಬ್ಬ ರಾಜ, ಯಮಸ್ಸೈವ ಅನುಜಃ ಅಂತಾನೆ. ಯಮಂದೇ ತಮ್ಮ ಅವನು, ಭ್ರಾತ ಎತ್ತ ರಾಜ್ಯಂ ಪ್ರಶಾಸ್ತಿ ಅಲ್ಲಿದ್ದಾನೆ. ಆ ಮುಂದೆ ಹೋಗ್ತಾ ಇದ್ದೆ ಮಹಾವೈತರಣಿ, ಅಲ್ಲಿ ಗೋದಾನ ಮಾಡಿರಬೇಕು, ನಾನು ಹೇಳಿದ್ನಲ್ಲ ಅದು ಮಾಡಬೇಕದನ್ನು. 5.5 ವರ್ಷಕ್ಕೆ ಸರಿ ಬರ್ತಾನೆ. ಎಷ್ಟೋ ದಿನ ಏನು ಅಂದ್ಕೊಂಡಿದ್ದಾರೆ ಅಂದರೆ 5.5 ಆಗ ಮಾಡೋದು ಅಂತ ಅಂದ್ಕೊಂಡಿದ್ದಾರೆ. ಅದು ಆಗಲೇ ಮಾಡಬೇಕು, ನಿಯಮ ಏನಿಲ್ಲ. 12ನೇ ದಿವಸದಿಂದ ಹಿಡಿದು ಅಥವಾ 13ನೇ ದಿವಸದಿಂದ ಹಿಡಿದು 6 ತಿಂಗಳ ಒಳಗಡೆ ಯಾವಾಗನ ಮಾಡೋದು. ಹಾಗೇನಪ್ಪ ಅಂದ್ರೆ ವೈದ್ಯನಿಗೆ ಬರೋದು ಅವನು ಆಗ, ಆಗಲೇ ಮಾಡಬೇಕು ಅಂತ ನಿಯಮ ಇಲ್ಲ. ಆದ್ದರಿಂದ ಅದನ್ನು 13ನೇ ದಿವಸದಿಂದ ಹಿಡಿದು ಯಾವಾಗ ಬೇಕು 12ನೇ ದಿವಸವೂ ತೊಗೋಬೋದು. ಬೇಕಾದ್ರೆ ಗೋದಾನವನ್ನು ಮಾಡಿ ನಾವು ಅದನ್ನು ಅವನಿಗೆ ತಲುಪಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಈ ಮಹಾವೈತರಣಿ ಮಾಡುವಾಗ ಅಲ್ಲಿ ಹೇಳ್ತಾರೆ, ವೈತರಣ್ಯ ಯಮದ್ವಾರೇ ಸ್ಥಿತಾಯಾಹ ವೈತರಣ್ಯಾಹ ಸುಖೇನ ಉದ್ಧರ್ತುಂ, ದಾಟ್ಲಿಕ್ಕೋಸ್ಕರವಾಗಿ ಈ ವೈತರಣಿ ದಾನ ದೇನವನ್ನು ನಾನು ದಾನ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಆಗ ಒಂದು ಶ್ಲೋಕ ಹೇಳೋದಿದೆ ಯಜಮಾನ, ಧೇನುಕೇ ಮಾಂ ಪ್ರತೀಕ್ಷಸ್ವ, ಗೋವೆ ನೀನು ಆ ವೈತರಣಿ ನದಿಯ ದ್ವಾರದಲ್ಲಿ ಕಾಯ್ತಾ ಇರು, ನನ್ನ ನಿರೀಕ್ಷಣೆ ಮಾಡ್ತಾ ಇರು. ಯಮದ್ವಾರೆ ಮಹಾಬಯಿ, ನಾನು ಆ ನದಿಯನ್ನು ದಾಟಬೇಕು ಅಂತೇಳಿ ನಿನ್ನನ್ನು ದಾನ ಕೊಡ್ತಾ ಇದ್ದೇನೆ, ನೀನು ದೋಣಿಯಾಗಿ ಬಂದು ನಮ್ಮನ್ನು ರಕ್ಷಣೆ ಮಾಡುವಂತ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದಿದೆ. ಆಗ ಅದು ಮಾಡತಕ್ಕಂಥದ್ದು ಅಂತ ಹೇಳ್ತಾರೆ. ಮುಂದಿನ ಭಾಗವನ್ನು ನಾನು ಹೇಳ್ತಾ ಇದ್ದೀನಿ. ಕೃಷ್ಣಾರ್ಪಣೆ.